ವಿಷ್ಣು ಗುರುದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತುಂಬ ಕಡಿಮೆ ಇದೆ. ಹೋಗಲ್ಲ ಆಯ್ತು, ಇವತ್ತು ಹಾಗೆ ಇರಲಿ. ಕಸ್ತೂರಿ ತಿಲಕಂ ಲಲಾಟಪಟಲೆ ವಕ್ಷಸ್ಥಲೆ ಕೌಸ್ತುಭಂ ನಾಸಾಗ್ರೇ ನವಮೌಕ್ತಿಕಂ ಕರತಲೆ ವೇಣುಃಕರೇ ಕಂಕಣಂ ಸರ್ವಾಂಗೇ ಹರಿಚಂದನಂ ಸುಲಲಿತಂ ಕಂಠೇ ಚ ಮುಕ್ತಾವಲೀ ಗೋಪಸ್ತ್ರೀ ಪರಿವೇಷ್ಟಿತೋ ವಿಜಯತೆ ಗೋಪಾಲಚೂಡಾಮಣಿಃ ವಂಶೀ ವಿಭೂಷಿತಕರನ್ನವನೀರದಾಭಾತ್ ಪೀತಾಂಬರಾದರುಣಬಿಂಬಫಲಾಧರೋಷ್ಠಾತ್ ಪೂರ್ಣೇಂದುಸುಂದರಮುಖಾದರವಿಂದನೇತ್ರಾತ್ ಕೃಷ್ಣಾತ್ ಪರಂ ಕಿಮಪಿ ತತ್ವಮಹಂ ನ ಜಾನೇ ಕೃಷ್ಣಾತ್ ಪರಂ ಕಿಮಪಿ ತತ್ವಮಹಂ ನ ಜಾನೇ. ನಾರದ ಹೇಳ್ತಾ ಇದ್ದಾನೆ, ಏನು ವಿಷಯ? ನಿಮ್ಮ ಅಸಂತೋಷ ಲೋಕಾನುಗ್ರಹ ಮಾಡಲು ಬೇಕಾಗಿದ್ದು ಏನು ಮಾಡಬೇಕೋ ಆ ವಿಷಯದಲ್ಲಿ ಇನ್ನೂ ಸಂತೋಷವಾಗಲಿಲ್ಲ, ಇನ್ನೂ ಅಸಂತೋಷ ಇದ್ದುಬಿಟ್ಟಿದೆ. ಅಂದರೆ ಏನು ಮಾಡಲಿತ್ತು ಲೋಕಕ್ಕೆ? ಇಲ್ಲಿ ನೋಡಿ, ಅಸಂತೃಪ್ತಿ ಎರಡು ಬಗೆ ಇರುತ್ತೆ, ದುಃಖ ಎರಡು ಬಗೆ ಇರುತ್ತೆ, ಶೋಕ ಎರಡು ಬಗೆ ಇರುತ್ತೆ. ನಮಗೋಸ್ಕರ ಅಳುವುದು ಒಂದು, ನಮಗೆ ದುಃಖ ಉಂಟಾದಾಗ, ನಮಗೆ ಅನ್ಯಾಯ ನಮಗೆ ಅಪಮಾನ ಉಂಟಾದಾಗ ಅಳುವುದು ಒಂದು, ಇನ್ನೊಬ್ಬರಿಗೆ ದುಃಖ ಉಂಟಾದಾಗ ಅಳುವುದು ಇನ್ನೊಂದು ಅಲ್ಲ. ಹಾಗೆ ಅಸಂತೋಷ ವೇದವ್ಯಾಸರಿಗೆ, ತನಗೆ ಏನೋ ಕೊರತೆ ಆಯಿತು, ತನಗೆ ಅದು ಸಿಗಲಿಲ್ಲ ಇದು ಸಿಗಲಿಲ್ಲ ಎಂದು ತನ್ನ ವಿಷಯದಲ್ಲಿ ಅಲ್ಲ, ಈ ಅಸಂತೃಪ್ತಿ ಅಸಂತೋಷ ತನ್ನ ವಿಷಯದಲ್ಲಿ ಅಲ್ಲ, ಲೋಕಕ್ಕೆ ಅನುಗ್ರಹ ಮಾಡಬೇಕು. ಏನು ಮಾಡಿದರೆ ಲೋಕ ಸುಖವಾಗಿರುತ್ತದೆ ಅದು ಬೇಕು. ಆ ವಿಷಯದಲ್ಲಿ ಏನೋ ಇಂದು ಕೊರತೆ ಇದೆ, ಇನ್ನೂ ಪೂರ್ಣವಾಗಲಿಲ್ಲ. ಆ ವಿಷಯದಲ್ಲಿ ತನಗೆ ದುಃಖವೇ ಹೊರತು ತನ್ನ ವಿಷಯದಲ್ಲಿ ಏನಿಲ್ಲ, ತನ್ನ ಸ್ವಾರ್ಥ ವಿಷಯದಲ್ಲಿ ಏನೂ ಇಲ್ಲ. ಅದರಿಂದ ಇದು ಲೋಕಾನುಗ್ರಹ ರೂಪ ಚಿಂತೆಯೇ ಹೊರತು ತನ್ನ ಚಿಂತೆ ಅಲ್ಲ. ಎಲ್ಲಿ ಜನರು ಚಿಂತೆ ಅಂದರೆ ಎಲ್ಲಿಯಾದರೂ ಒಂದೇ ಚಿಂತೆ ನೋಡ್ತಾರೆ, ಯಾಕಂದರೆ ನಮಗೆ ಗೊತ್ತಿದ್ದು ಒಂದೇ ಒಂದು, ನಮಗೋಸ್ಕರ ನಮಗೆ ಯಾವುದು ಸಿಗಲಿಲ್ಲ ಅದೇ ಬೇಜಾರು. ಇನ್ನೊಬ್ಬರಿಗೆ ಸಿಗಲಿಲ್ಲ ಅಂದರೆ ಯಾರಾದರೂ ಅಳುತ್ತಾ ಇರೋರು ನೋಡಿದ್ದೀರಾ ಎಲ್ಲೇ ಆದರೂ? ಇನ್ನೊಬ್ಬರಿಗಿಲ್ಲ ಅಂದರೆ ಅವ್ರಿಗೇನು ಚಿಂತನೆ ಇಲ್ಲ, ಅವರು ಬಂದು ಹೇಳಿದ್ದರು, ಅವ್ರು ಅಳುತ್ತಾ ಇದ್ದರು ನಮ್ಮ ಎದುರಾಗಿ ನೋಡ್ತೀವಿ ಆಹಾ ಎಂದು ಹೇಳ್ತಾರೆ. ಹೌದು ಎಲ್ಲರಿಗೂ ಇದೆ ಆಯಿತು ಅಂತ ಹೇಳ್ತಾರೆ ಅಷ್ಟೇ, ಎಲ್ಲರಿಗೂ ದುಃಖ ಇದೆ ನಿಮಗೂ ಇರದೆ ಬಿಡಿ ಅಷ್ಟೇ. ಇನ್ನೊಬ್ಬರನ್ನು ನಾವೇನು ತಲೆ ಕೆಡಿಸ್ಕೊಳ್ಳುವುದೇ ಅಲ್ಲ, ತನ್ನದೇ ಮುಖ್ಯ. ಆದರೆ ವೇದವ್ಯಾಸರು ಲೋಕಾನುಗ್ರಹ ವಿಷಯದಲ್ಲಿ ಅಸಂತೃಪ್ತಿ. ಈ ಅಸಂತೃಪ್ತಿ ಹಿಂದೆ ಒಂದು ದಯೆ ಇದೆ, ಕರುಣ ಇದೆ, ಲೋಕ ಮೇಲೆ ಅನುಗ್ರಹ ಇದೆ. ಆ ಅನುಗ್ರಹ ರೂಪವೇ ಇದೊಂದು ಚಿಂತೆ. ಈ ಚಿಂತೆಯಲ್ಲಿ ದುಃಖ ಇಲ್ಲ, ಈ ಚಿಂತೆಯಲ್ಲಿ ಒಂದು ಅನುಗ್ರಹನೇ ಇದೆ, ದಯೆನೇ ಇದೆ. ಅಯ್ಯೋ ಪಾಪ ಲೋಕಕ್ಕೆ ನಾನೇನು ಮಾಡಬೇಕು, ಇನ್ನು ಏನು ಮಾಡಿದರೆ ಲೋಕ ಸುಖವಾಗಿರುತ್ತದೆ, ಅವರಿಗೆ ಏನು ತೋರಿಸಬೇಕು, ಏನು ಹೇಳಿಕೊಡಬೇಕು, ಆ ವಿಷಯದಲ್ಲಿ ನಾರದ ಹೇಳ್ತಾ ಇದ್ದಾರೆ. ನೀವು ಮಹಾಭಾರತದಲ್ಲಿ ಬರೆದು ಅದರಲ್ಲಿ ಸಕಲ ವೇದ ಸಾರವನ್ನು ಬರೆದಿದ್ದೀರಿ, ಆದರೆ ಜನರ ಬುದ್ಧಿ ಗೊತ್ತಾ, ಮನುಷ್ಯರ ಬುದ್ಧಿ ಧರ್ಮವೆಂದು ಹೇಳಿದರೂ ಯಾವುದೋ ಒಂದು ಕಾರಣ ಹೇಳಿ ತಪ್ಪಿಸ್ಕೊಳ್ತಾರೆ. ಧರ್ಮ ಆಚರಿಸಿದ್ದರೂ ಶಂಕರ ಭಾಷ್ಯದಲ್ಲಿ ಶಂಕರಾಚಾರ್ಯರು ಹೇಳ್ತಾರೆ, ಧರ್ಮ ಅಧರ್ಮವನ್ನು ಧರ್ಮ ಎಂದು ತಿಳ್ಕೊಳ್ತಾರೆ ಒಂದು ತಪ್ಪು, ಅಥವಾ ಧರ್ಮವನ್ನು ಮಾಡಿದ್ದರೂ ಅಭಿಮಾನದಿಂದ ಮಾಡ್ತಾರೆ, ನಾನು ಇಷ್ಟೊತ್ತು ಮಾಡ್ತಾ ಇದ್ದೀನಿ ನೋಡು, ಇಷ್ಟು ದೊಡ್ಡದು ಮಾಡಿದೆ, ಇದು ಮಾಡಿದೆ, ಇದು ಮಾಡಿದೆ, ಇದು ಮಾಡಿದೆ. ಮಾಡಿರುವ ಧರ್ಮವನ್ನು ಇನ್ನೊಬ್ಬರಿಗೆ ತೋರಿಸ್ಕೊಳ್ತಾರೆ, ಹೇಳ್ಕೊಡ್ತಾರೆ, ತಾನು ಅಭಿಮಾನ ಪಟ್ಕೊಳ್ತಾರೆ. ಎಷ್ಟು ಅಭಿಮಾನ ಪಟ್ಕೊಳ್ತಾರಂದರೆ ಕೊನೆಗೂ ಕೇಳುವವರಿಗೆ ನೋಡಿದರೆ ಅಪ್ಪ ಇಷ್ಟೆಲ್ಲ ಏಕಪ್ಪ, ಇದು ಧರ್ಮ ಮಾಡದೇ ಇದ್ದರೆ ಒಳ್ಳೆಯದೋ ಏನೋ, ಈ ಮಾಡಿ 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 ನಮಗೆ ಕೇಳಬೇಕಾಗ್ತಾ ಇದೆ, ಅವರು ಮಾಡಿದ್ದೆಲ್ಲ ನಾನು ಅದು ಮಾಡಿದೆ ಇದು ಮಾಡಿದೆ ಇದು ಮಾಡಿದೆ ಇದು ಹೇಳಿ 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 ಕೇಳುವವರಿಗೆ ಬೇಜಾರಾಗ್ತದೆ. ನೀವು ಮಾಡದಿದ್ದರೆ ಒಳ್ಳೆಯದಾಗ್ತಿತ್ತು,
ಕೆಲವರು ದಾನ ಮಾಡಿ ಏನೋ ಉಪಕಾರ ಮಾಡಿ ನಾನಿಷ್ಟು ಮಾಡಿದೆ ನಾನಿಷ್ಟು ಮಾಡಿದೆ ಅಂದರೆ ಹೇಳಿ 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 ಕೇಳುವವರಿಗೆ ಬೇಜಾರಾಗ್ತದೆ ಅಲ್ಲ. ಜನರು ಇನ್ನೊಬ್ಬರು ಹೇಳಬೇಕು, ನಾವೇನಾದರೂ ಉಪಕಾರ ಮಾಡಿದರೆ, ತ್ಯಾಗ ಮಾಡಿದರೆ, ದಾನ ಮಾಡಿದರೆ, ಏನೇ ಆಗಲಿ ಅದು ಇನ್ನೊಬ್ಬರು ನೋಡಿ ಅವರು ಸಂತೋಷ ಪಟ್ಟುಕೊಳ್ಳು, ಅವರ ಪಾಡಿಗೆ ಅವರು ಹೇಳಬೇಕು. ನಾವು ಒಂದು ಕರಪತ್ರದಲ್ಲಿ ಆಗಲಿ ಯಾವುದೋ ಶಿಲಾಶಾಸನ ಆಗಲಿ ಎಲ್ಲಿಯಾದರೂ ನಾವು ಹೇಳ್ಕೊಳ್ಳಬಾರದು. ಅದು ನಮ್ಮ ಶಾಸ್ತ್ರ ಅನಾದಿ ಕಾಲದಿಂದ ಹೇಳುತ್ತಾ ಬಂದಿದ್ದರು. ಸಾಮಾನ್ಯವಾಗಿ ನಮ್ಮ ಸಮಾಜ ಹೀಗೆ ಜೀವಿಸ್ತಾ ಬಂದಿದೆ. ಸಾಮಾನ್ಯವಾಗಿ ಜನರು ಹೀಗೆ ಇರ್ತಾರೆ, ಯಾರೋ ಕೆಲವರು ಬಿಟ್ಟರೆ ಹೆಚ್ಚು ಜನರು ಇನ್ನೊಬ್ಬರು ಮಾಡಿರುವ ಉಪಕಾರವನ್ನು ನಾವು ಕೃತಜ್ಞತೆ ತೋರಿಸದೆ ಬಿಡಬಾರದು. ಏನೇ ಒಂದು ಚೂರು ಮಾಡಲಿ ಅವ್ರು, ನಾವು ಮನಸ್ಫೂರ್ತಿಯಾಗಿ ಅವರನ್ನು ಜನರ ಎದುರಾಗಿ ಎಲ್ಲರ ಎದುರಾಗಿ ಮನಸ್ಫೂರ್ತಿಯಾಗಿ ಪ್ರಶಂಸೆ ಮಾಡಬೇಕು. ಏಕೆ, ನಾವು ಉಪಕಾರ ಪಡ್ಕೊಂಡಿರುವವರು ಸಂತೋಷದಿಂದ ಹೇಳಬೇಕು, ಕೃತಜ್ಞತವಾಗಿ. ನಾವು ಅದು ಬಿಡಬಾರದು, ಬಿಟ್ಟರೆ ನಮಗೂ ಪಾಪ. ಆದರೆ ಅವರು ಮಾತ್ರ ಹೇಳ್ಕೊಳ್ಳಬಾರದು, ಇನ್ನೊಬ್ಬರು ಹೇಳಲಿ. ಎಷ್ಟು ಹೇಳಿದರೂ ಸಂತೋಷ, ಕೇಳುವಕ್ಕೆ ಆನಂದವಾಗ್ತದೆ. ಇನ್ನೊಬ್ಬರವರು ಮಾಡಿರುವ ದಾನ ತ್ಯಾಗ ಇನ್ನೊಬ್ಬರು ಹೇಳಿದರೆ ಸಂತೋಷವಾಗ್ತದೆ. ಏಕೆ, ಇವರೇನೋ ಸ್ವಾರ್ಥಕ್ಕೋಸ್ಕರ ಹೇಳ್ತಾ ಇಲ್ಲ, ಕೃತಜ್ಞತಾ ರೂಪವಾಗಿ ಹೇಳ್ತಾ ಇದ್ದ, ಅದು ಸಂತೋಷ. ತಾನೇ ಹೇಳ್ಕೊಂಡರೆ ಕೇಳುವವರಿಗೆ ಅದು ಸಂಕೋಚ ಅನಿಸುತ್ತದೆ. ಧರ್ಮ, ಈ ಧರ್ಮ ವಿಷಯದಲ್ಲಿ ನಾವು ಮಾಡಿರುವ ತಪ್ಪು, ಧರ್ಮಶಾಸ್ತ್ರ ಚೆನ್ನಾಗಿದೆ. ಧರ್ಮ ತಿಳ್ಕೊಂಡು ಆಚರಿಸುವಾಗ ಒಂದು ಮಾಡಿದ್ದ ಧರ್ಮವೆಲ್ಲ ತಾನು ತಾನು ಪ್ರಶಂಸೆ ಮಾಡಿಕೊಳ್ಳುವುದರಿಂದ ಆ ಧರ್ಮ ಹೋಗಿಬಿಡ್ತಾರೆ. ಇನ್ನೊಂದೇನಾಗ್ತದೆ ಅಂದರೆ, ಧರ್ಮ ಒಂದು ಸೂಕ್ಷ್ಮ ವಿಷಯ. ಆಪದ್ಧರ್ಮ, ವಿಶೇಷ ಧರ್ಮ ಇರುತ್ತದೆ. ಸಾಮಾನ್ಯ ಧರ್ಮ, ವಿಶೇಷ ಧರ್ಮ, ಆಪದ್ಧರ್ಮ. ಜನರಿಗೆ ಆಪತ್ಕಾಲದಲ್ಲಿ ಇದು ಮಾಡಬೇಕಾಗಿಲ್ಲ, ಇದು ಮಾಡಬಹುದು ಎಂದು ಹೇಳ್ತಾರೆ ಅಲ್ಲವೇ. ಉದಾಹರಣೆಗೆ ಹೇಳಲ್ಲ, ಜನರು ಪ್ರತಿ ದಿವಸ ದಾನ ಮಾಡಬೇಕು, ಶುಕ್ರವಾರ ಮಾತ್ರ ಬೇಡ, ಅಥವಾ ಅದು ಶುಕ್ರವಾರ ಏನು ರಾತ್ರಿ ಆದ ನಂತರ ದಾನ ಮಾಡಬಾರದು. ಕೆಲವು ಅಂಗಡಿಗಳಲ್ಲಿ ನೋಡಿದ್ದೀರಿ ನೀವು, ದೀಪ ಅದೇನು ಕತ್ತಲೆ ಆದ ನಂತರ ಅವರು ಹಣ ತಗೊಂಡ್ರೆ ವಾಪಸ್ ಕೊಡಲ್ಲ, ನಾಳೆ ಬಂದು ತಗೋ ಅಂತ ಹೇಳ್ತಾರೆ. ಅಂದರೆ ಏನೋ ಅವರವರ ವಿಶ್ವಾಸ. ಇಂಥದ್ದು ಶಾಸ್ತ್ರ ಹೇಳಿದ್ದಿದೆ, ಶುಕ್ರವಾರ ಕೊಡಬಾರದು, ಹೋದರೆ ಲಕ್ಷ್ಮಿ ಹೋಗ್ತದೆ, ರಾತ್ರಿ ಕೊಡಬಾರದು. ಇಂಥದ್ದು ಮಿಕ್ಕ ದಿವಸ ದಾನ ಮಾಡಬೇಕು ಎನ್ನುವುದು ಮಾಡಲ್ಲ, ಶುಕ್ರವಾರ ಮಾಡಬಾರದು ಮಾತ್ರ ಚೆನ್ನಾಗಿ ಮಾಡ್ತಾರೆ ಅಲ್ಲವೇ. ಜನರೇನು ಮಾಡ್ತಾರೆ, ಶುಕ್ರವಾರ ದಾನ ಮಾಡಬಾರದು, ಯಾವುದು ಮಾಡಬಾರದು ಹೇಳಿದರೂ ಅದು ಮಾತ್ರ ಚೆನ್ನಾಗಿ ನೆನಪಿಟ್ಕೊಳ್ತಾರೆ. ಇದು ಜನರ ಸ್ವಭಾವ ಅಂತದ್ದು, ಯಾರನ್ನು ಬೈಯುತ್ತಾ ಇದ್ದೀರಿ, ಜೀವನ ಬುದ್ಧಿ ಅಂತದ್ದು. ತಪ್ಪಿಸ್ಕೊಳ್ಳುವಕ್ಕೆ ನೋಡ್ತಾನೆ, ಅಮ್ಮೋ ಇದು ಕಷ್ಟ, ಕಷ್ಟ ಅಂದರೆ ನಿಮಗೆ ಇದಕ್ಕೆ ಆಲ್ಟರ್ನೇಟಿವ್ ಕೊಡ್ತೀವಿ, ವಿಕಲ್ಪ ಏನು, ಸ್ವಲ್ಪ ಕೆಳಮಟ್ಟದ ವಿಕಲ್ಪ, ಅದು ಮಾಡಿದ್ರೆ ಇನ್ನೂ ಚೌಕಸಿ ಮಾಡ್ತಾನೆ. ಇನ್ನೂ ಕಷ್ಟವಿದ್ದರೆ ಇನ್ನೂ ಕಡಿಮೆ, ಇನ್ನೂ ಕಡಿಮೆ, ಇನ್ನೂ ಕಡಿಮೆ, ಕೊನೆಗೂ ಕಡಿಮೆ ಏನಂದರೆ ಏನು ಮಾಡದೇ ಇರುವಂತೆ ತಪ್ಪಿಸ್ಕೊಳ್ತಾನೆ. ಇದು ಧರ್ಮ ಹೆಸರಿನಿಂದ, ವಿಶೇಷ ಧರ್ಮ, ಆಪದ್ಧರ್ಮ. ಆಪತ್ಕಾಲದಲ್ಲಿ ಹೀಗೆ ಮಾಡಬಹುದು ಅಂದರೆ ಯಾವುದೋ ನೆಪ ಹೇಳಿ ಇದು ಆಪತ್ಕಾಲ ಇದೆ, ಅದರಿಂದ ನಾನು ಮಾಡಬೇಕಾಗಿಲ್ಲ, ತಪ್ಪಿಸ್ಕೊಳ್ತೀನಿ. ಯಾವುದು ಒಳ್ಳೆಯದು ಮಾಡಬೇಕು, ನಿಜವಾಗಿ ಧರ್ಮದ ಉದ್ದೇಶ ಜನರಲ್ಲಿ ಉದಾರಗೊಳಿಸಬೇಕು, ಸ್ವಲ್ಪ ತ್ಯಾಗ ವೈರಾಗ್ಯ ಅಭಿಮಾನ ಬಿಡಿಸಬೇಕು, ತ್ಯಾಗ ವೈರಾಗ್ಯ ಹೇಳಬೇಕು. ಧರ್ಮದ ಉದ್ದೇಶ ಕಷ್ಟವನ್ನು ಸಹಿಸಿಕೊಳ್ಳಬೇಕು, ನಾನು ನನ್ನದು ಎಂಬುದು ಬಿಡಿಸಬೇಕು, ಇನ್ನೊಬ್ಬರಿಗೋಸ್ಕರ ಮಾಡು, ಹೇಗಾದರೂ ತಿರುಗಿಸಿ ತಿರುಗಿಸಿ, ಇದೇ ಧರ್ಮದ ಉದ್ದೇಶ. ಆದರೆ ಧರ್ಮಶಾಸ್ತ್ರ ಹೇಳುವಾಗ ಕೆಲವೊಮ್ಮೆ ಆಪತ್ಕಾಲ ವಿಶೇಷ ಪರಿಸ್ಥಿತಿ ಇರುತ್ತದೆ, ವಿಶೇಷ ಧರ್ಮ ಆಪದ್ಧರ್ಮ ಎಂದು ಹೇಳಿಬಿಡ್ತೀವಿ. ಆ ವಿಶೇಷ ಧರ್ಮ ಆಪದ್ಧರ್ಮ ನೋಡಿಕೊಂಡು ಇದು ಆನ್ ಇದೆಯಾ ಇಲ್ವಾ ನಿಮಗೆ ಗೊತ್ತೇ ಆಗ್ತದೆ, ಆಗಬಹುದು ನೋಡೋಣ. ತಪ್ಪಿಸ್ಕೊಳ್ಳುವುದಕ್ಕೆ ಜನರೇನು ಮಾಡ್ತಾರೆ, ತಪ್ಪಿಸ್ಕೊಳ್ಳುವುದಕ್ಕೆ ಅದರಲ್ಲಿ ಆ ವಿಶೇಷ ಧರ್ಮವನ್ನು ಆಚರಿಸ್ತಾರೆ ಅಥವಾ ಆಪದ್ಧರ್ಮವನ್ನು ಆಚರಿಸ್ತಾರೆ. ಒಂದು ಸಲ ಆಪದ್ಧರ್ಮ ಆಚರಿಸಿದರೆ ಪ್ರತಿ ದಿವಸ ಅದೇ ಹೇಳ್ತಾರೆ, ಯಾವುದೋ ಒಂದು ನೆಪ ಹೇಳ್ಕೊಡ್ತಾರೆ, ತಪ್ಪಿಸ್ಕೊಳ್ತಾರೆ. ಈ ದಿವಸ ಪ್ರತಿ ದಿವಸ ದಾನ ಮಾಡು ಎನ್ನುವುದು ಮರೆತು ಹೋಗ್ತಾರೆ, ಶುಕ್ರವಾರ ಮಾಡಬಾರ್ದು ಮಾತ್ರ ಜೋಪಾನದಿಂದ ನೆನಪಿಟ್ಕೊಂಡು ಮಾಡ್ತಾರೆ. ಹಾಗೆ ಪ್ರತಿ ದಿವಸ ಇದು ಶಿವರಾತ್ರಿ ಉಪವಾಸ ಮಾಡಬೇಕು, ಇದು ಗ್ರಹಣ ಮಾಡಬೇಕು ಎನ್ನುವುದು ಬಿಟ್ಟು ಗ್ರಹಣ ನಂತರ ದ್ವಾದಶಿ ಭೋಜನ ಮಾಡಬೇಕು ಅಂದರೆ ದ್ವಾದಶಿ ಮಾತ್ರ ಚೆನ್ನಾಗಿ ಮಾಡ್ತಾರೆ. ಏಕೆ, ಯಾವುದು ತಮಗೆ ಅನುಕೂಲವೋ ಆ ಧರ್ಮದಲ್ಲಿ ಅದು ಮಾತ್ರ ಹೇಳ್ಕೊಳ್ತಾರೆ, ಆ ಮಿಕ್ಕದು ಮಾತ್ರ ಬಿಡ್ತಾರೆ. ಇವರೇನು ಏಕಾದಶಿ ಬಿಟ್ಟು ಮಿಕ್ಕ 12 ದಿವಸ ಏನದು ಪಾಡ್ಯಮಿ ಹೇಳ್ತಾರೆ, ನೀವು ಹೇಳ್ತಾರೆ ಪ್ರತಿಪದ, ಪಾಡ್ಯಮಿ ದಿವಸದಿಂದ ಪೂರ್ಣಿಮವರೆಗೂ ಎಲ್ಲ ದಿವಸ ಇವರು ಏನೋ ಮಾಡಿದ್ದಂತೆ, ಆ ಏಕಾದಶಿ ಉಪವಾಸ ಮಾಡಿದ್ದ ಹಾಗೆ ದ್ವಾದಶಿ ಮಾತ್ರ ಚೆನ್ನಾಗಿ ಮಾಡ್ತಾರೆ. ಜನರು
ಯಾವುದು ಪರ್ಮಿಷನ್ ಕೊಟ್ಟರೋ ಅದನ್ನು ತಪ್ಪಿಸ್ಕೊಳ್ಳುವುದಕ್ಕೆ ಹೀಗೆ ನೋಡ್ತಾರೆ. ಇಲ್ಲಿ ಶ್ಲೋಕದಲ್ಲಿ ಅದೇ ಹೇಳ್ತಾ ಇದ್ದಾರೆ ಇವರು. ಇಲ್ಲಿ ನೋಡಿ, ತಥೋನ್ಯಥಾ ಕಿಂಚನ ಯದ್ವಿವಕ್ಷಿತಂ ಜುಗುಪ್ಸಿತಂ ಧರ್ಮ ಕೃತೇನು ಶಾಸತಃ ಸ್ವಭಾವ ರಕ್ತಸ್ಯ ಮಹಾನ್ ವ್ಯತಿಕ್ರಮ. ತಮ್ಮ ಸ್ವಭಾವ ರಾಗ ಮಹಾನ್ ವ್ಯತಿಕ್ರಮ, ಏನೋ ಕನ್ಸಿಷನ್ ಆಗಿ ಕೊಟ್ಟಿರುವ ಧರ್ಮವನ್ನೇ ಸಾಮಾನ್ಯವಾಗಿಟ್ಕೊಂಡು ತಪ್ಪಿಸ್ಕೊಳ್ತಾರೆ. ಯದ್ವಾಕ್ಯತೋ ಧರ್ಮ ಇತೀತರ ಸ್ಥಿತೋ ನ ಮನ್ಯತೆ ತಸ್ಯ ನಿವಾರಣಂಜನ. ಜನರು ಹೇಳ್ತಾರೆ, ಯಾರೋ ಹೇಳಿದರಂತೆ, ನೀವು ಗಯಾಕ್ಕೆ ಹೋಗಿ ಶ್ರಾದ್ದ ಮಾಡಿದರೆ ಅಥವಾ ಬದ್ರಿನಾಥ್ಗೆ ಹೋಗಿ ಶ್ರಾದ್ದ ಮಾಡಿದರೆ ನಂತರ ನೀವು ಮಾಡಬಾರದು, ಮಾಡಿದರೆ ತಪ್ಪಾಗ್ತಾರೆ. ಇನ್ನೊಂದ್ಸಲ ಮಾಡಿದ್ದೀರಲ್ಲ. ನಾನು ಹೇಳಿದ್ದೀನಿ, ಜನರು ಗಯಾಕ್ಕೆ ಹೋದರೆ ವಿಶೇಷ ಪುಣ್ಯ ಫಲ ಅಷ್ಟೇ ಹೇಳಿದರೆ ಹೊರತು, ಅದು ಮಾಡಿದ ನಂತರ ಈಗ ಅದು ಮಾಡಿದ್ದೀವಲ್ಲ ನಾವು ಮಾಡಬೇಕಾಗಿಲ್ಲ ತಪ್ಪಿಸ್ಕೊಳ್ಳು. ಇತ್ತೀಚೆಗೆ ಯಾರೋ ನನ್ನನ್ನು ಪ್ರಶ್ನೆ ಕೇಳಿದರು, ಇವತ್ತೇ ಕೇಳಿದರು. ನಾನು ಹೇಳಿದ್ದೀನಿ, ಮಾಡಬಹುದು, ಮಾಡಬೇಕು. ಅಲ್ಲಿ ಗಯಾ ಹೋದ ನಂತರ ವಿಶೇಷ ಪುಣ್ಯ, ಅವರಿಗೆ ಯಾರಿಗೋಸ್ಕರ ನೀವು ಶ್ರಾದ್ದ ಮಾಡ್ತಾ ಇದ್ದೀರೋ ಅವರಿಗೆ ಸದ್ಗತಿ ಆಗುತ್ತದೆ. ಮತ್ತು ನಾವು ಮಾಡಬಾರದು, ಅವ್ರು ಹೇಳಿದ್ರೆ ಮಾಡಬಾರ್ದು. ಮಾಡಿದರೆ ತಪ್ಪೇನು? ಮಾಡಿದರೆ ಏನು ತಪ್ಪು? ಒಂದು ಪುಣ್ಯಕರ್ಮ, ಸತ್ಕರ್ಮ, ದೇವರನ್ನು ಆರಾಧಿಸುವುದು, ಇನ್ನೊಬ್ಬರಿಗೆ ಮಾಡೋದು, ಇದರಲ್ಲಿ ಏನು ತಪ್ಪೇನು? ಯಾವುದೋ ಸತ್ಕರ್ಮ ಮಾಡಿದರೆ ಪುಣ್ಯ ಹೆಚ್ಚೇ ಆಗುತ್ತದೆ ಹೊರತು ನೀವೇನು ಕೆಟ್ಟು ಹೋಗಲ್ಲವಲ್ಲವೇ? ಏಕೆ ತಪ್ಪಿಸ್ಕೊಳ್ಳು? ಅದು ಪ್ರಶಂಸಕ್ಕೋಸ್ಕರ ಹೇಳಿದ್ದು, ಅದು ಪ್ರಯಾಗ ಅದೆಲ್ಲ ಏನು ಗಯಾ. ಗಯಾಶ್ರಾದ್ದ ಎಷ್ಟು ಮಹಿಮೆ ಇದೆ ಅಂದರೆ, ಒಂದು ಸಲ ಅದು ಮಾಡಿದರೆ ನಿಮಗೆ ಇಡೀ ಜೀವನ ಮಾಡಿದಷ್ಟು ಪುಣ್ಯ ಬರುತ್ತದೆ, ಅದರಿಂದ ಅವರಿಗೆ ಸದ್ಗತಿ ಆಗುತ್ತದೆ. ಈಗ ನಂತರ ಮಾಡದಿದ್ದರೂ ಪರವಾಗಿಲ್ಲ ಅಂದರೆ ಅರ್ಥ, ಆ ಗಯಾಶ್ರಾದ್ದವಾದ ಮಹಿಮೆಯನ್ನು ಹೇಳುವುದಕ್ಕೆ ಹಾಗೆ ಪ್ರಶಂಸೆ ಮಾಡಿದೆ ಅಷ್ಟೇ ಹೊರತು ನಂತರ ಬಿಡಬೇಕೆಂದಲ್ಲ. ನಾನು ಹೇಳಿದ್ದೀನಿ, ನೀವು ನಂತರ ಯಥಾಶಕ್ತಿ ಮಾಡಬಹುದು. ಅವರಿಗೋಸ್ಕರ ಮಾಡಿದ್ದೀರಿ, ಅವರಿಗೆ ಸದ್ಗತಿ ಆಗುತ್ತದೆ. ಆದರೆ ಅವರು ಸದ್ಗತಿಯಾಗಿ ಮೇಲೆ ಮಟ್ಟಕ್ಕೆ ಹೋಗ್ತಾರೆ. ಆದರೆ ನೀವು ಮಾಡಿದರೆ ಶ್ರಾದ್ದ, ನಿಮಗೂ ಅವರ ಆಶೀರ್ವಾದ ಇರುತ್ತದೆ, ಒಳ್ಳೆಯದಾಗ್ತದೆ, ಮಾಡಿ. ಆದರೆ ನಿಮಗೆ ಎಷ್ಟು ಅವಕಾಶವಿದ್ದರೆ ಅದು ಮಾಡಿ, ಅದು ಯಾವುದೋ ಸ್ವಲ್ಪ ಆದರೆ ಅಲ್ಪ ಸ್ವಲ್ಪ ಆದರೆ ಮಾಡಿ, ಮಾಡಿದರೆ ಒಳ್ಳೆಯದು. ಅವ್ರ ಪಾಪ ಪ್ರಶ್ನೆ ಕೇಳಿದವರು ಸಜ್ಜನರೇ, ಅವರು ಅರ್ಥ ಮಾಡಿಕೊಂಡರು, ಅವರಿಗೆ ಮಾಡಬೇಕೆಂದೇ ಇತ್ತು, ನಾನು ಹೇಳಿದ್ದು ಸರಿಯಾಗಿ ಅರ್ಥ ಮಾಡಿಕೊಂಡರು, ಅದರಿಂದ ಅವ್ರು ಮಾಡ್ತೀವಿ ಅಂದೇ ಇಟ್ಕೊಂಡು ನಾನು ಹೇಳಿದ್ದು ಅದು ಒಳ್ಳೆಯದು. ಯಾವುದೇ ಸತ್ಕರ್ಮ, ಈ ಒಂದು ದಿವಸ ಕೆಲವರು ಹೇಳ್ತಾರೆ ನೋಡಿ, ಪ್ರತಿ ದಿವಸ ಪಾರಾಯಣ ಮಾಡಬೇಕು, ಕೊನೆಯ ದಿವಸ ಮಾಡಿದರೆ ಮಾತ್ರ ನಿಮಗೆ ಇಡೀ ಸಂವತ್ಸರ ಪಾರಾಯಣ ಮಾಡಿದ ಪುಣ್ಯ ಬರುತ್ತದೆ ಅಂದರೆ ಆ ಒಂದು ದಿವಸನೇ ಮಾಡ್ತೀವಿ, ಇಡೀ ದಿವಸ ಏಕೆ ಅಲ್ಲ? ಈಗ ಮಾಡ್ತಾರ ವಿಷ್ಣು ಸಹಸ್ರನಾಮ ನೀವು ಪ್ರತಿ ದಿವಸ ಮಾಡುವಕ್ಕಿಂತ ಈ ದಿವಸ ವೈಕುಂಠ ಏಕಾದಶಿ ಯಾವುದೋ ವಿಶೇಷ ಇದೆ, ಈ ದಿವಸ ಒಂದು ದಿವಸ ನಿಮಗೆ ಪಾರಾಯಣ ಮಾಡಿದರೆ ಇಡೀ ವರ್ಷ ಮಾಡಿದ ಪಾರಾಯಣ ಬರುತ್ತದೆ ಅಂತ. ಆಯ್ತಲ್ಲ, ಇದೇ ಮಾಡ್ತೀನಿ, ಪ್ರತಿ ದಿವಸ ಮಾಡಲ್ಲ. ಅಂದರೆ ಇದನ್ನು ನಿಮಗೆ ಮಾಡುವಾಗ ಹೆಚ್ಚಿನ ಶ್ರದ್ಧಾ ಹೆಚ್ಚಿನ ಭಕ್ತಿ ಇರಬೇಕು. ಯಾವುದೋ ಒಂದು ಕಾರಣದಿಂದ ತಪ್ಪಿ ಹೋದರೆ, ಮಾಡೋಕ್ಕಾಗದಿದ್ದರೆ, ಏನೋ ಪ್ರಯಾಣ ಮಾಡ್ತಾ ಇದ್ದೀರಿ, ಏನೋ ಅನಾರೋಗ್ಯವಿದೆ, ಏನೋ ಕಾರಣ ಬಂತು ಮಾಡೋಕ್ಕಾಗಲಿಲ್ಲ ಅಂದರೆ ಆ ದಿವಸ ಮಾತ್ರ ಅವಶ್ಯ ಮಾಡಬೇಕು ಎಂದು ತಾತ್ಪರ್ಯ. ಅದನ್ನು ಬಿಟ್ಟು ಏನು ಮಾಡ್ತಾರೆ, ಈ ದಿವಸ ಮಾಡಿದರೆ ಇಡೀ ದಿವಸ ಮಾಡಿದ ಪುಣ್ಯ ಬರುತ್ತದೆ ಅಂತ ಹೇಳಿದರಲ್ಲ, ನಾನು ಮಿಕ್ಕ ದಿವಸ ಮಾಡಲ್ಲ, ಇದೇ ದಿವಸ ಮಾಡ್ತೀನಿ. ಆಯ್ತಲ್ಲ, ನಿಮ್ಮ ಸಮಾನವಾಗಿಬಿಟ್ಟೆ, ಪ್ರತಿ ದಿವಸ ಮಾಡುವವರ ಜೊತೆಗೆ ನಾನು ಸಮಾನವಾಗಿಬಿಡ್ತೀನಿ, ಹೀಗೆ ತಿಳ್ಕೊಂಡು ಬಿಡ್ತೀನಿ ಅಲ್ಲವೇ? ಈಗೇನು ತಪ್ಪಿಸ್ಕೊಳ್ತೀನಿ. ವಿಷ್ಣು ಸಹಸ್ರನಾಮ ಮಾಡುವಾಗ ಅದೇನು ಸಹಸ್ರನಾಮ ತತ್ತುಲ್ಯನ್ ರಾಮನಾಮ ವರಾರಣೆ, ಅದು ರಮೇ ರಾಮೇ ಮನೋರಮೇ ಶ್ರೀರಾಮ ರಾಮ ರಾಮೇ ರಮೇ ರಾಮೇ ಮನೋರಮೇ. ಅದು ಪಾರ್ವತಿಗೆ ಹೇಳಿದ್ದ ಮಾತೇನೆಂದರೆ, ಪಾರ್ವತಿಗೆ ಹೇಳಿದ್ದ ಮಾತು, ಒಂದು ಸಲ ರಾಮನಾಮ ಹೇಳಿದರೆ ಇಡೀ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದ ಪುಣ್ಯ ಬರುತ್ತದೆ. ನಾವು ರಾಮ ಹೇಳ್ತೀನಿ, ವಿಷ್ಣು ಸಹಸ್ರನಾಮ ತಪ್ಪಿಸ್ಕೊಳ್ಬೇಕು, ಹೇಗಾದರೂ ನೆಪ ಮಾಡಿ ತಪ್ಪಿಸ್ಕೊಳ್ತಾರೆ. ಶಾಸ್ತ್ರದ ಅರ್ಥ ಮಾಡ್ಕೊಳ್ಳೋದಿಲ್ಲ, ಹೇಳ್ತಾ ಇದ್ದಾರೆ ಜುಗುಪ್ಸಿತಂ ಧರ್ಮ ಕುತೇನು ಶಾಸತಃ. ಈ ಒಂದೊಂದು ಮಾತು ನಾನು ಹೇಳಿದ್ದೆಲ್ಲ ಮಾತು ಈ ಶ್ಲೋಕದಲ್ಲಿದೆ. ಜುಗುಪ್ಸಿತಂ ಧರ್ಮ ಕೃತೇನು ಶಾಸತಃ ಸ್ವಭಾವ ರಕ್ತಸ್ಯ ಮಹಾನ್ ವ್ಯತಿಕ್ರಮ. ತಪ್ಪಿಸ್ಕೊಳ್ತಾನೆ ಏಕೆ? ಯದ್ವಾಕ್ಯತೋ ಧರ್ಮ ಇತೀತರ ಸ್ಥಿತೋ ನ ಮನ್ಯತೆ ತಸ್ಯ ನಿವಾರಣಂ ಜನ. ಒಳ್ಳೆಯ ಕೆಲಸ ಮಾಡಿಸಬೇಕು ಎಂದು ಉದ್ದೇಶದಿಂದ ಪ್ರಶಂಸೆ ಮಾಡಿದರೆ ಆ ಪ್ರಶಂಸವನ್ನೇ ಇಟ್ಕೊಂಡು ಇದು ತಪ್ಪಿಸ್ಕೊಳ್ತಾನೆ. ಅದಕ್ಕಾಗಿ ಧರ್ಮದಲ್ಲಿ ಹೀಗೆ ತಪ್ಪಿಸಿಕೊಳ್ಳುವ ಚಾನ್ಸ್ ಇದೆ. ಅದಕ್ಕಾಗಿ ಧರ್ಮಶಾಸ್ತ್ರ ಒಳ್ಳೆಯದೇ ಆಗಿದ್ದರೂ ಜನರ ಬುದ್ಧಿಯಿಂದ ಧರ್ಮವೂ ಪೂರ್ಣವಾಗಿ ಆಚರಿಸ್ತಾ ಇಲ್ಲ. ಆಪತ್ಕಾಲ ವಿಶೇಷ ಧರ್ಮವನ್ನೇ ಮಾಡಿಕೊಂಡು ತಪ್ಪಿಸ್ಕೊಳ್ತಾ ಇದ್ದಾರೆ. ಅದರಿಂದ ಅಂತಃಕರಣ ಶುದ್ಧಿ ಆಗ್ತಾ ಇಲ್ಲ, ಭಗವತ್ ಪ್ರಾಪ್ತಿ ಕಡ್ಡಿ ಆಗ್ತಾ ಇದೆ. ಅದಕ್ಕೋಸ್ಕರ ಭಕ್ತಿ ಹೇಳಿಬಿಡಿ,
ಹೃದಯಪೂರ್ವಕ ಪ್ರೀತಿ ಇರಬೇಕನ್ನೋದು ಇಲ್ಲಿ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಅಲ್ಲ, ಕರ್ಮ ಅಂದರೆ ತಪ್ಪಿಸ್ಕೊಳ್ತಾನೆ, ಹೃದಯದಲ್ಲಿ ಪ್ರೀತಿ ನಿಜವಾಗಿರಬೇಕು. ಕೆಲವೊಮ್ಮೆ ಹೇಳ್ತಾರೆ, ಭಕ್ತಿ ಇರಲಿ ಬಿಡಲಿ, ಮನಸ್ಸಿನಲ್ಲಿ ಭಕ್ತಿ ಇಲ್ಲದಿದ್ದರೂ ಪರವಾಗಿಲ್ಲ, ರಾಮ ಎಂದು ಬಾಯಿನಿಂದ ಒಂದು ಸಲ ಹೇಳಪ್ಪ ಪಾಪ ಹೋಗ್ತದೆ ಅಂದರೆ ಏನು ಹೇಳ್ತಾರೆ, ಭಕ್ತಿ ಇಲ್ಲದಿದ್ದರೂ ಒಂದು ಸಲ ಹೇಳಿಬಿಡ್ತೀನಿ ರಾಮ ಸಾಕು ನನಗೆ ವೈಕುಂಠ ಬರ್ತದೆ. ಅದು ಮನುಷ್ಯನಿಗೆ ಹೇಗಾದರೂ ನಾಮಸ್ಮರಣ ಮಾಡಿಸಬೇಕು ಎಂದು ಪ್ರಶಂಸೆ, ಅವರು ಬಾಯಿಯಿಂದ ಮಾಡಿಸಬೇಕು ಎಂದು ಅಷ್ಟೇ ಹೊರತು ಭಕ್ತಿ ಇಲ್ಲದಿದ್ದರೂ ಆಗುತ್ತದೆ ಅಂದರೆ ಭಕ್ತಿ ಇಲ್ಲದರೆ ಏನಾಗುತ್ತದೆ, ಅದಿಲ್ಲದಿದ್ದರೆ ಏನೂ ಆಗಲ್ಲ, ಅದು ಮನಸ್ಸಿಗೆ ಬರಲೇಬೇಕು. ಮೊದಲು ಹಾಗೆ ಮಾಡಿಸಿ ನಂತರ ನಿಧಾನವಾಗಿ ಮಾಡ್ತಾ ನಾಮಸ್ಮರಣ ಭಕ್ತಿ ಉಂಟಾಗುತ್ತದೆ ಎಂದು ಆ ದೃಷ್ಟಿಯಿಂದ ಹೇಗಾದರೂ ಜನರಿಗೆ ಪ್ರೋತ್ಸಾಹಿಸಬೇಕು. ಏನು ಮಾಡಲ್ಲ ಅಂದರೆ ಸ್ವಲ್ಪ ಮಾಡು, ಅದು ಮಾಡಲ್ಲ ಅಂದರೆ ಇನ್ನೂ ಸ್ವಲ್ಪ ಮಾಡು, ಒಂದು ದಿವಸ ಆದರೂ ಮಾಡಪ್ಪ ಎಂದು ಹೇಗಾದರೂ ಮಾಡಿಸಿದರೆ ಅವರಿಗೆ ಇವತ್ತು ಮಾಡಿದ ಸದ್ಬುದ್ಧಿಯಿಂದ ಪುಣ್ಯದಿಂದ ನಾಳೆನೂ ಮಾಡಬೇಕೆಂದು ಬುದ್ಧಿ ಹುಟ್ಟಬಹುದು. ಮತ್ತೆ ನಾಳೆ ಮತ್ತೆ ನಾಳೆ ಹಾಗೆ ಮಾಡುತ್ತಾ ಸದ್ಗತಿ ಆಗುತ್ತದೆ ಎಂದು ಸ್ವಲ್ಪ ಆದರೂ ಮಾಡು ಎಂದು ಹೇಳ್ತದೆ. ಅಲ್ಲವೇ ಭಗವದ್ಗೀತಾ, ನಿಮಗೆ ಒಂದು ದಿವಸ ಒಂದು ಅಧ್ಯಾಯ ಪಾರಾಯಣ ಮಾಡು, ಅದು ಆಗದಿದ್ದರೆ 20 ಶ್ಲೋಕಗಳಾದರೂ, ನೀವು ಭಗವದ್ಗೀತಾ ಮಹಾತ್ಮ್ಯ ನೋಡಿದ್ದೀರಾ, 20 ಶ್ಲೋಕಗಳಾದರೂ ಮಾಡು, ಇಲ್ಲದಿದ್ದರೆ 10 ಶ್ಲೋಕ, ಅಲ್ಲದರೆ 1 ಶ್ಲೋಕ, ಅದು ಆಗದಿದ್ದರೆ ಅರ್ಧ ಶ್ಲೋಕ ಆದರೂ ಹೋದಪ್ಪ ಅಂತ. ಅರ್ಧ ಶ್ಲೋಕ ಓದಿದ್ದರೆ ನಿಮಗೆ ಸದ್ಗತಿ ಆಗುತ್ತದೆ ಏನೋ ಸಸರ್ಗ ಅಂದರೆ, ಆಯ್ತಪ್ಪ ಅರ್ಧ ಶ್ಲೋಕ ಹೇಳಿದ್ರೆ ನಾನು ಅರ್ಧನೇ ಓದಿಬಿಡ್ತೀನಿ, ಇದು ನಮಗೆ ತಪ್ಪಿಸ್ಕೊಳ್ಳುವ ಮಾತು ಅದಲ್ಲ. ಹಾಗೆ ಆದ್ದರಿಂದ ಏನು ಮಾಡಿ, ಅಥೋ ಮಹಾಭಾಗ ಭವಾನ ಮೋಘ ನಿಮ್ಮ ದೃಷ್ಟಿ ದಿವ್ಯ ದೃಷ್ಟಿ, ನಾರದನ ಹೇಳ್ತಾನೆ ವೇದವ್ಯಾಸರಿಗೆ, ನಿಮ್ಮ ಅಮೋಘ ದೃಷ್ಟಿ ಶುಚಿಶ್ರವ ಸತ್ಯರಥೋ ಧೃತವ್ರತ, ಸತ್ಯಬುದ್ಧಿ ಇದೆ, ಆದ್ದರಿಂದ ಗುರುಕ್ರಮಸ್ಯಾಖಿಲ ಬಂಧ ಮುಕ್ತಯೇ ಸಮಾಧಿ ನ ಅನುಸ್ಮರಯದ್ವಿಚೇಷ್ಟಿ. ತಮ್ಮೊಂದು ಸಮಾಧಿ, ಸಮಾಧಿ ಅಂದರೆ ಸವಿಕಲ್ಪ ಸಮಾಧಿ, ಕಣ್ಣು ಮುಚ್ಚಿಕೊಂಡು ಆ ಭಗವಂತನ ಕೃಷ್ಣನ ಸ್ಮರಣ ಮಾಡಿದರೆ ಸಾಕು, ಕೃಷ್ಣನ ಲೀಲೆಗಳು, ಅವರ ಜನ್ಮ ಜನ್ಮನಂತರ ಕಾಲ ಏನೇನಾಯಿತೋ ಎಲ್ಲ ಅವರಿಗೆ ಸಮಾಧಿ ದೃಷ್ಟಿಗೆ, ಸಮಾಧಿ ದೃಷ್ಟಿ ಅಂದರೆ ಅಂತರ್ದೃಷ್ಟಿ, ಅಂತರ್ದೃಷ್ಟಿಗೆ ಆ ಕೃಷ್ಣ ಲೀಲೆಗಳು ಏನೇನಾಯಿತೋ ಎಲ್ಲ ಕಂಡು ಬರುತ್ತದಂತೆ. ವಾಲ್ಮೀಕಿಗೆ ಹಾಗೆ ಇತ್ತು, ಬ್ರಹ್ಮದೇವನ ಅನುಗ್ರಹದಿಂದ ಕಣ್ಣು ಮುಚ್ಚಿಕೊಂಡರೆ ರಾಮಚಂದ್ರನ ಲೀಲೆ ಕಥೆಗಳು ಎಲ್ಲಿ ಕಾಡಿನಲ್ಲಿ ಎಲ್ಲಿ ಹೋದರು, ಯಾರ ಜೊತೆಗೆ ಮಾತಾಡಿದರು, ಅವರ ಮನಸ್ಸಿನಲ್ಲಿ ಏನು ಭಾವವಿತ್ತು, ಲಕ್ಷ್ಮಣ ಮನಸ್ಸಿನಲ್ಲಿ ಹನುಮಂತನ ಮನಸ್ಸಿನಲ್ಲಿ ಎಲ್ಲ ನಿಮಗೆ ಕೈಕೇಯಿ ಮನಸ್ಸಿನಲ್ಲಿ ಏನಿರುತ್ತೆ ಎಲ್ಲ ಗೊತ್ತಾಗಿ ಬಿಡ್ತದೆ ಎಂದು ಆಶೀರ್ವಾದ ಮಾಡಿದರು. ಅದು ತಿಳ್ಕೊಂಡು ಅದೇ ಭಾವಕ್ಕೆ ಅನುಗುಣವಾಗಿ ಏನೇನು ಘಟನೆ ನಡೆಯಿತೋ ಅದು ಎಲ್ಲ, ಇಲ್ಲದಿದ್ದರೆ ಇಷ್ಟೆಲ್ಲ ಘಟನೆ ನಡೆದರೆ ಯಾರಿಗೆ ಗೊತ್ತಾಗಬೇಕು, ಎಲ್ಲ ನೋಡಿ ಹೋಗ್ತಾರೆ ರಾಮಚಂದ್ರನ ಜೊತೆಗೆ ಎಲ್ಲರೂ ಕಾಡಿಗೆ ಹೋದರೆ ಯಾರಿಗೆ ಗೊತ್ತಾಗಬೇಕು ಅಲ್ಲ. ಅದರಿಂದ ಎಲ್ಲ ಏನೇನಾಯಿತೋ ಸ್ಪಷ್ಟವಾಗಿ ವಾಲ್ಮೀಕಿ ಕಂಡು ಬರುತ್ತಂತೆ, ಆ ದಿವ್ಯ ದೃಷ್ಟಿಯಿಂದ ನೋಡಿಕೊಂಡು ಅಷ್ಟು ಸ್ಪಷ್ಟವಾಗಿ ಬರೆದಿದ್ದರು, ಹೇಳಿದ ಒಂದೊಂದು ಮಾತು ಅಕ್ಷರ ಸತ್ಯ. ಹಾಗೆ ನೋಡು, ಸಮಾಧಿನ ಅನುಸ್ಮರ ಯದ್ ವಿಚೇಷ್ಟಿತಂ, ವೇದವ್ಯಾಸರಿಗೆ ಹೇಳಿದ್ರೆ ನಿಮ್ಮ ಸಮಾಧಿ ದೃಷ್ಟಿಯಿಂದ ಅಂತರ್ಮುಖ ದೃಷ್ಟಿಯಿಂದ ನೀವು ಸ್ಮರಣ ಮಾಡ್ಕೊ, ಶ್ರೀಕೃಷ್ಣನ ಲೀಲ ಏನೇನು ಘಟನೆ ನಡೆಯಿತೋ, ಆ ಕೃಷ್ಣನ ಬಣ್ಣ, ಅವರ ಕೈ ಕಾಲು, ಅವರು ಕುಳಿತಿದ್ದು ನಿಂತಿದ್ದು ಮಾತಾಡಿದ್ದು ಎಲ್ಲ ಕಂಡು ಬರ್ತದೆ ನಿಮಗೆ. ಗೋಪಿಕರು ಅವರ ಮನಸ್ಸಿನಲ್ಲಿ ಏನಿದೆ ಎಲ್ಲ ಗೊತ್ತಾಗ್ತಿತ್ತು, ಗೋಪಿಕರ ಮನಸ್ಸಿನಲ್ಲಿ ಯಾವ ಭಾವ ಇದೆ, ಯಾವ ಭಕ್ತಿ ಇದೆ ಎಲ್ಲ ಗೊತ್ತಾಗ್ತದೆ, ಅದೇ ಯಥಾವತ್ತಾಗಿ ಬರೆದಿದ್ದ. ಇದು ನಾರದನ್ನು ಹೇಳ್ತಾ ಇದೆ, ಯಾಕಂದರೆ ಭಕ್ತಿ ಇಲ್ಲದಿದ್ದರೆ ಮನುಷ್ಯನಿಗೆ ಧರ್ಮ ಆಚರಿಸಿದ್ದರೂ ಕರ್ಮ ಆಚರಿಸಿದ್ದರೂ ಕರ್ಮ ಕಠೋರವೇ, ಭಕ್ತಿ ಸುಲಭ, ಕೂತಿರುವ ಜಾಗದಲ್ಲಿ ಮಾಡಬಹುದು, ಕರ್ಮ ಕಷ್ಟ. ಆದರೆ ಕರ್ಮಕ್ಕಿಂತ ಜನರಿಗೆ ಅನಿಸುತ್ತದೆ ಹೆಚ್ಚು ಕಷ್ಟ ಎಲ್ಲಿರುತ್ತದೋ ಅಲ್ಲಿ ಅದೇ ಹೆಚ್ಚಿನ ಪುಣ್ಯ. ಜನರು ಅಂದ್ಕೊಳ್ತಾರೆ ಯಜ್ಞ ಮಾಡುವುದರಲ್ಲಿ ಅಷ್ಟೆಲ್ಲ ಕಷ್ಟ ಬೇಕು, ಖರ್ಚಾಗಬೇಕು, ಎಲ್ಲಿ ಹಣ ಹೆಚ್ಚು ಖರ್ಚಾಗ್ತದೋ ಹೆಚ್ಚು ಕಷ್ಟ ಇರುತ್ತದೋ ಅದಕ್ಕೆ ಹೆಚ್ಚಿನ ಪುಣ್ಯ ಅಂದ್ಕೊಳ್ತಾರೆ. ಕೆಲವೊಮ್ಮೆ ಭಾವಶುದ್ಧವಾಗಿದ್ದರೆ ಅಲ್ಪ ಸ್ವಲ್ಪ ಕಷ್ಟ ಇದ್ದರೂ ಪುಣ್ಯ ಹೆಚ್ಚಾಗಬಹುದು, ನಿಮ್ಮ ಭಾವ. ಅದಕ್ಕೋಸ್ಕರ ಇವರು ಹೇಳಿದ್ದರು, ಭಾವ ಪ್ರಧಾನವಾಗುವುದರಿಂದ ಜನರಿಗೆ ಕರ್ಮ ಮಾಡಿದರೂ ಅದರಲ್ಲಿ ಭಾವ ಇಲ್ಲದಿದ್ದರೆ ಕರ್ಮ ವ್ಯರ್ಥವಾಗ್ತದೆ. ದೊಡ್ಡ ದಾನ ಮಾಡ್ತಾರೆ, ಭಾವ ಇಲ್ಲ. ಒಬ್ಬರಿಗೆ ಯಾರೋ ಒಬ್ಬ ಸಂತರಿಗೆ, ಅವರು ರಾಜನ ಮಂತ್ರಿ, ತುಂಬ ಹಣ ಇತ್ತು, ಪ್ರತಿ ದಿವಸ ದಾನ ಮಾಡ್ತಿದ್ದ, ಎಷ್ಟೋ ಜನರು ಕ್ಯೂ ಆಗಿ ನಿಂತಿರುತ್ತಿದ್ದರು, ನಿಂತಿರುತ್ತಾ ಅವರಿಗೆ ದಾನ ಮಾಡ್ತಾ ಇದ್ದರೆ ಅವರು ಯಾರೊಬ್ಬರು ಕೇಳಿದರು, ನೀವು ಇಷ್ಟೆಲ್ಲ ದಾನ ಮಾಡ್ತಾ ದಾನ ಕೊಡುವಾಗ ತಲೆ ಬಗ್ಗಿಸ್ಕೊಳ್ತಾ ಇದ್ದಾರೆ, ಏಕೆ ತಲೆ ಬಗ್ಗಿಸ್ಕೊಳ್ತಾ ಇದ್ದೀರಿ ಅಂದರೆ, ಅವರೇನೋ ಹಿಂದಿಯಲ್ಲಿ ದ್ರೋಹ ಹೇಳಿದರು, ದೇನ ಹಾರು ಕೊಯ್ಯಿ ಅವರ ಹೇ ತಾಕೋ ನೀಚೆ ನಯನ್ ಎಂದು. ಅದು ಪೂರ್ತಿ ಪದ್ಯ ನೆನಪಿಲ್ಲ, ಕೆಳಗಿನ ಪದ್ಯ ನೆನಪಿದೆ. ಏನಂದರೆ, ನಾನು ದಾನ ಮಾಡುತ್ತಾ ಇದ್ದು ನೋಡಿ ಜನರು ನನ್ನನ್ನು ಪ್ರಶಂಸೆ ಮಾಡ್ತಾ ಇದ್ದಾರೆ, ನನಗೆ ನಾಚಿಕೆ ಆಗ್ತಾ ಇದೆ ಎಂದು ಹೇಳ್ತಾ. ಏಕೆ, ದೇನ ಹಾರು ಕೊಯ್ಯಿ ಅವರ ಹೇ, ಕೊಡುವವರು ಭಗವಂತ ಇದ್ದಾನೆ, ದೇನ ಹಾರ್ ಅಂದರೆ ದೇನೇವಾಲ, ಕೊಡುವವನು ಭಗವಂತನಿದ್ದಾನೆ, ಅವರ ಸೇವಕನಾಗಿ ಅವರು ಕೊಟ್ಟಿದ್ದನ್ನು
ಅವರೇ ಕೊಟ್ಟಿದ್ದು ಅವರಿಗೆ ಕೊಡಪ್ಪ ಅಂದರೆ ತೊಗೊಂಡು ಬಿಟ್ಟು ಇವರು ಕೊಟ್ಟರೆ ಅದು ನಾನು ಕೊಟ್ಟಿದ್ದಂತೆ ಆಗುತ್ತದೆ. ನಾನಾ ದಾತ, ಅವರು ಕೊಡ್ತಾ ಇದ್ದಾರೆ ಭಗವಂತ, ಅವರ ದಯೆ ನೋಡು. ಅದನ್ನು ನಾನು ಇವರಿಗೆ ಕೊಟ್ಟಿದ್ದಕ್ಕೆ, ಇಲ್ಲಿಂದ ತೊಗೊಂಡು ಇಲ್ಲಿ ಕೊಟ್ಟಿದ್ದಕ್ಕೆ ನನ್ನನ್ನು ಪ್ರಶಂಸೆ ಮಾಡ್ತಾ ಇದ್ದಾರೆ, ನನಗೆ ನಾಚಿಕಾಗ್ತಾಯಿದೆ, ತಲೆ ಬಗ್ಗಿಸ್ಕೊಂಡು ಕೊಡ್ತಾ ಇದ್ದೀನಿ ಅಂತ ಹೇಳಿ. ಯಾಕಂದರೆ ನಾನು ದಾತ ಎಂದು ನನ್ನನ್ನು ಪ್ರಶಂಸೆ ಮಾಡ್ತಾ ಇದ್ದಾರೆ, ನನಗೆ ನಾಚಿಕಾಗ್ತ, ಭಗವಂತನನ್ನು ಮಾಡಬೇಕು. ನಿಮಗೆ ಇಷ್ಟು ದಾನ ಕೊಟ್ಟಿದವರು ಈಗ ಅಂದರೆ ಇಷ್ಟು ಹಣ ಕೊಟ್ಟು ದಾನ ಮಾಡಬೇಕೆಂಬ ಸದ್ಬುದ್ಧಿಯನ್ನು ಕೊಟ್ಟಿರುವ ಆ ಭಗವಂತನ ಮಹಿಮೆ ಎಂದು ಹಾಗೆ ಪ್ರಶಂಸೆ ಮಾಡಿದರೆ ಸಂತೋಷ ಪಟ್ಕೊಳ್ತಿದ್ದೆ. ಆದರೆ ನನ್ನನ್ನೇ ಪ್ರಶಂಸೆ ಮಾಡ್ತಾ ಇದ್ದಾರೆ, ನನಗೆ ನಾಚಿಕೆಯಾಗಿ ತಲೆ ಬಗ್ಗಿಸ್ಕೊಳ್ತಾ ಇದ್ದೀನಿ. ದೇನ ಹಾರು ಕೈ ಅವರ ಹೇ ತಾಕೋ ನೀಚೆ ನಯನ ಅಂತ ಹೇಳಿದ. ನಯನ ಅಂದರೆ ಕಣ್ಣುಗಳು ಹೀಗೆ ತಲೆ ಬಗ್ಗಿಸ್ಕೊಂಡು ನಾನು ಕೊಡ್ತಾ ಇದ್ದೀನಿ ನಾಚಿಕೆಯಿಂದ. ಆಗ ಉದಾರ ಬುದ್ಧಿ ಹೇಗಿರುತ್ತದೆ ನೋಡಿ. ಸತ್ಕರ್ಮ ಮಾಡುವುದರಲ್ಲಿಯೂ ಉದಾರ ಭಾವ ಇದ್ದರೆ ಅದು ಭಕ್ತಿ, ಅದು ಭಾವ, ಅದು ವಿನಯ, ಅದು ಇರಬೇಕು. ಆದ್ದರಿಂದ ವಿಚಕ್ಷಣೋ ಸ್ಯಾರ್ಹತಿ ವೇದಿತುಂ ವಿಭೋ ಅನಂತಪಾರಸ್ಯ ನಿವೃತ್ತಿತ ಸುಖಂ. ವಿಚಕ್ಷಣಕ್ಕೆ ಗೊತ್ತಾಗ್ತದೆ, ವಿವೇಕಿಗೆ ಗೊತ್ತಾಗ್ತದೆ, ಯಾವ ಸಾಧನ ಹೇಳಲಿ ಅದರಲ್ಲಿ ಅಭಿಮಾನ ಅಹಂಕಾರ ಜ್ಞಾನ ಮೋಹ ಕರಗಿಸುವುದೇ ಗುರಿ, ನಿಜವಾದ ಗುರಿ. ಯಾವುದೇ ಸಾಧನ ಹೇಳು, ಕರ್ಮ ಹೇಳು, ಭಕ್ತಿ ಹೇಳು, ಉಪವಾಸ ಹೇಳು, ವ್ರತ ಹೇಳು, ಜಪ ಪಾರಾಯಣ ತೀರ್ಥಯಾತ್ರ ಯಾವುದೇ ಮಾಡಲಿ, ಎಲ್ಲದ ಗುರಿ ಹೃದಯ ನಿರ್ಮಲವಾಗಬೇಕು, ನಾನು ನನ್ನದೇ ಅಭಿಮಾನ ಬಿಡಬೇಕು, ಇದೇ ಕೊನೆಯ ಗುರಿ. ಇದು ಬುದ್ಧಿವಂತನಿಗೆ ಅರ್ಥವಾಗ್ತದೆ. ಮಿಕ್ಕ ಜನರು ಏನೋ ಹೊರಗೆ ಹೊರಗೆ ತಪ್ಪಿಸ್ಕೊಳ್ತಾರೆ. ಪ್ರವರ್ತಮಾನಸ್ಯ ಗುಣೈರನಾತ್ಮನಃ ತಥೋಭವನ್ ದರ್ಶಯ ಚೇಷ್ಟಿತಂ ವಿಭೋ. ಅದರಿಂದ ಭಗವಂತನ ಲೀಲೆಗಳನ್ನು ವರ್ಣನೆ ಮಾಡಿ ಅದು ಕೇಳ್ತಾ ಕೇಳ್ತಾ ಜನರ ಭಗವಂತನ ಲೀಲೆಗಳನ್ನು ಕೇಳುತ್ತಾ 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 ಮನಸ್ಸಿನಲ್ಲಿ ಅಭಿಮಾನ ಕರಗಿ ಹೋದರೆ ಯಾವುದೇ ಸ್ವಲ್ಪನೇ ಕರ್ಮ ಮಾಡಲಿ, ಸ್ವಲ್ಪನೇ ದಾನ, ಸ್ವಲ್ಪನೇ ನಾಮಸ್ಮರಣ, ಅದ್ಭುತವಾದ ಹೆಚ್ಚಿನ ಫಲ ಇರುತ್ತದೆ. ಭಾವಶುದ್ಧವಾಗಿದ್ದರೆ ಒಂದು ದಿವಸ ಕರ್ಮ ಮಾಡಿದರೂ ಹೆಚ್ಚಿನ ಫಲ, ಭಾವಶುದ್ಧವಿಲ್ಲದಿದ್ದರೆ ಕರ್ಮ ಹೆಚ್ಚು ಮಾಡಿದರೂ ಫಲ ಕಡಿಮೆ ಆಗ್ತದೆ. ತ್ಯಕ್ವಾ ಸ್ವಧರ್ಮಂ, ಈಗ ಹೇಳ್ತಾರೆ ನೋಡಿ, ಈಗ ಕರ್ಮ ಭಕ್ತಿಗೆ ಎರಡಕ್ಕೆ ಜೋಡಿಸಿ ಹೇಳ್ತಾ ಇದ್ದಾರೆ. ತ್ಯಕ್ವಾ ಸ್ವಧರ್ಮಂ ಚರಣಾಂಬುಜಂ ಹರೇರ್ ಭಜನ್ನ ಪಕ್ವೋತ ಪತೇತ್ತಥೋ ಯದಿ ಪತ್ರ ಯತ್ರ ಕ್ವವಾ ಭದ್ರಮಭೂದಮುಷ್ಯಕಿಂ ಕೋವಾರ್ಥ ಆಪ್ತೋ ಭಜತಾಂ ಸ್ವಧರ್ಮತಃ. ತ್ಯಕ್ವಾ ಸ್ವಧರ್ಮಂ, ಯಾರು ಸ್ವಧರ್ಮವನ್ನು ಬಿಟ್ಟು ಸ್ವಧರ್ಮ ಆಚರಿಸಕ್ಕಾಗದಿದ್ದರೆ, ಕರ್ಮಗಳನ್ನು ಬಿಟ್ಟರು, ಉದಾಹರಣೆಗೋಸ್ಕರ ಯಾರೋ ಯಾವ ಎಲ್ಲ ಕರ್ಮಗಳನ್ನು ಬಿಟ್ಟು ಕೇವಲ ಭಗವಂತನನ್ನೇ ನಂಬಿಕೊಂಡು ಶರಣಾಗತರಾಗಿ ಅವರ ಸ್ಮರಣ, ಅವರ ಭಕ್ತಿಭಾವನ ಕೀರ್ತನದಲ್ಲೇ ಮುಳುಗಿರುತ್ತಾರೆ, ಅವರಿಗೆ ಅವಶ್ಯವಾಗಿ ಸದ್ಗತಿ ಆಗುತ್ತದೆ. ಅಂದರೆ ಕರ್ಮ ಬಿಟ್ಟು ಕೇವಲ ಭಕ್ತಿಯಲ್ಲಿ ಮುಳುಗಿರುವವರಿಗೆ ಸದ್ಗತಿಯಾಗುತ್ತದೆ. ಆದರೆ ಭಕ್ತಿ ಬಿಟ್ಟು ಕೇವಲ ಕರ್ಮದಲ್ಲಿರುವವರಿಗೆ, ಭಕ್ತಿ ಇಲ್ಲದ ಕಾರ ಮಮಕಾರದಿಂದ ಮಾಡಿದ ಕರ್ಮ, ಭಕ್ತಿ ಇಲ್ಲದ ಕರ್ಮ, ಅದೇ ಹೇಳ್ತಾರೆ. ತ್ಯಕ್ವಾ ಸ್ವಧರ್ಮಂ ಚರಣಾಂಬುಜಂ ಹರೇರ್ ಭಜನ್ನ ಪಕ್ವೋ ತಪತೆತ್ತಥೋ ಯದಿ ತತ್ರಕ್ವಾ ಭದ್ರಮಭೂದಮುಷ್ಯಕಿಂ ಕೋವಾರ್ಥ ಆಪ್ತೋ ಭಜತಾಂ ಸ್ವಧರ್ಮತಃ. ಭಕ್ತಿ ಇಲ್ಲದೆ ಕೇವಲ ಧರ್ಮವನ್ನು ಆಚರಿಸಿದ್ದರೆ ಒಂದು ಚೂರು ಫಲ ಬರುತ್ತದೆ, ಸ್ವಲ್ಪ ಪುಣ್ಯ ಇಲ್ಲೇ, ಸ್ವಲ್ಪ ಸದ್ಗತೆ ಹೊರತು ಹೆಚ್ಚಿನದಾಗಲ್ಲ, ಏನೋ ಅಲ್ಪ ಸ್ವಲ್ಪ. ಕೇವಲ ಧರ್ಮ ಆಚರಿಸಿ ಭಕ್ತಿ ಇಲ್ಲದೆ ಮಾಡಿದ್ದರೆ ಅದು ಸ್ವಲ್ಪ ಫಲ ಇರುತ್ತದೆ ಹೊರತು ಹೆಚ್ಚಿನ ಫಲ ಇರಲ್ಲ. ತಸ್ಯೈವ ಹೇತೋ ಪ್ರಯತೇತ ಕೋವಿದು ನ ಲಭ್ಯತೆ ಯದ್ಭ್ರಮತಾಂ ಪರ್ಯದಃ. ಆದ್ದರಿಂದ ಮನುಷ್ಯ ಭಕ್ತಿಗೋಸ್ಕರನೇ ಪ್ರಯತ್ನ ಹೆಚ್ಚು ಮಾಡಬೇಕು. ಭಗವಂತನ ಭಕ್ತಿ ಎಲ್ಲಕ್ಕಿಂತ ಹೆಚ್ಚಿನದು. ತಲ್ಲಭ್ಯತೆ ಲೌಕಿಕ ಸುಖಕ್ಕೋಸ್ಕರ ಪ್ರಯತ್ನ ಮಾಡಬೇಡಿ. ನಮಗೆ ಲೌಕಿಕ ದುಃಖ, ನಾವು ಏನು ಮಾಡಿದ್ದೀವೆಂದು ದುಃಖ ಬರ್ತಾ ಇದೆ, ತಾಂತಾನೇ ಬರುತ್ತದೆ ಅಲ್ಲವೇ. ಹಸಿವಾಗ್ತದೆ, ಬಾಯಾರಿಕೆ ಆಗ್ತದೆ, ಇನ್ನೇನು ಚಳಿಗಾಲ ಚಳಿ ಆಗ್ತದೆ, ಬಿಸಿಲು ಕಾಲ ಬಿಸಿಲು ಉಂಟಾಗ್ತದೆ, ಇದೆಲ್ಲ ಸಹಜ. ದುಃಖ ಹೇಗೆ ಇಂದ್ರಿಯ ವಿಷಯೇಂದ್ರಿಯ ಸಂಯೋಗ ದುಃಖ ತಾನು ತಾನು ಹೇಗೆ ಉಂಟಾಗ್ತಾ ಇದೆಯೋ, ಸುಖವೂ ಹಾಗೆ ತಾಂತಾನೇ ಬರುತ್ತದೆ. ಇವರೊಂದು ಒಳ್ಳೆಯ ಭಾಗವತದಲ್ಲಿ ಹೇಳಿದ್ದೆ ನೋಡಿ, ನೀವು ಬೇರೆ ಕಡೆ ಎಲ್ಲಿಗೆ ಎಲ್ಲಾದರೂ ಕೇಳಿದ್ದೀರಾ, ಇದು ದುಃಖವು ಹೇಗೆ ತಾನು ತಾನೇ ಉಂಟಾಗ್ತದೋ ಸುಖವು ತಾನೇ ಉಂಟಾಗ್ತದೆ, ನೀವೇನು ಪ್ರಯತ್ನ ಪಟ್ಕೊಳ್ಳಬೇಕಾಗಿಲ್ಲ. ಇಂದ್ರಿಯ ಸುಖ ಅದು ಹೇಗೆ, ನಿಮಗೆ ಧರ್ಮ ಆಚರಿಸ್ತಾ ಹೋಗು, ಒಳ್ಳೆಯ ಕರ್ಮ ಮಾಡ್ತಾ ಮಾಡ್ತಾ ಇದ್ದರೆ ಅದೇ ಅದರಲ್ಲಿ ಆಗುತ್ತದೆ ತಾನು ತಾನು. ದುಃಖ ಹೇಗೆ ಬರುತ್ತದೋ, ಕೆಲವೊಮ್ಮೆ ಚಳಿಗಾಲ ಬಂತು, ಚಳಿ ಆಯಿತು, ನಂತರ ಚಳಿಗಾಲ ಹೋಗಿ ಬಿಸಿಲು ಕಾಲ ಬರುತ್ತದೆ, ತಾನೇ ಚಳಿ ಹೋಗುತ್ತದಲ್ಲ, ಸುಖ ತಾನೇ ಉಂಟಾಗ್ತದೆ. ಸ್ವಲ್ಪ ಹೊತ್ತಕ್ಕೆ ಗಾಳಿ ತಾನೇ ಬೀಸುತ್ತದೆ, ತಮಗೆ ಹಾಯಿ ಅನಿಸುತ್ತದೆ, ತಾನೇ ಬರ್ತದೆ ಸುಖ, ಬರಲ್ವಾ, ತಾನೇ ಸುಖ ಬರುತ್ತೆ. ಹಾಗೆ ಪ್ರಕೃತಿ ಬದಲಾಯಿಸ್ತಾ ಇರುವಾಗ ಇಂದ್ರಿಯಕ್ಕೆ ಕೆಲವೊಮ್ಮೆ ಸುಖ ಕೆಲವೊಮ್ಮೆ ದುಃಖ ಎರಡೂ ತಾನು ತಾನೇ ಬರುತ್ತದೆ. ನಾವು ಕಷ್ಟಪಟ್ಟು ಸುಖಕ್ಕೋಸ್ಕರನೇ ಏಕಪ್ಪ ಪ್ರಯತ್ನ ಮಾಡುವುದು, ಧರ್ಮಕ್ಕೋಸ್ಕರ ಭಕ್ತಿಗೋಸ್ಕರ ಮಾಡು.
ಭಗವಂತನ ಭಕ್ತಿಗೋಸ್ಕರ ನೀವು ಧರ್ಮವನ್ನು ಆಚರಿಸ್ತಾ ಹೋದರೆ ಮೊದಲು ಸ್ವಲ್ಪ ನೀವೇನು ಎಲ್ಲ ದೂರಕ್ಕೆ ಹೋಗಬೇಕು, ನಡ್ಕೊಂಡು ಹೋಗಬೇಕು. ಪೂರ್ವಕಾಲದಲ್ಲಿ ನಡ್ಕೊಂಡು ಹೋಗ್ತಿದ್ದರು. ನಡೆಯುವಾಗ ಆಯಾಸವಾಗ್ತದೆ, ಅಬ್ಬಾ ಕಷ್ಟ, ಯಾವಾಗ ತಲುಪ್ತೀವಿ, ತುಂಬ ತೊಂದರೆ ಆಗ್ತದೆ, ಎಷ್ಟೊತ್ತಾಗುತ್ತದೆ. ಹಾಗೆ ಆಗಿ ಕಷ್ಟಪಟ್ಟು ಯಾವಾಗಲೋ 1 ಗಂಟೆ, 2 ಗಂಟೆ, 4 ಗಂಟೆಗೆ ತಲುಪಿಬಿಡ್ತೀರಿ. ತಲುಪಿದ ನಂತರ ಆಯಾಸವೆಲ್ಲ ಹೋಗಿ ಸುಖವಾಗ್ತದಲ್ಲ. ಈ ಸುಖ ನಿಕ್ಕಿ ನೀವೇನು ಮಾಡಿದ್ದೀರಿ? ತಾನೇ ತಾನೇ ಬಂತಲ್ಲ. ನೀವು ಊರಿಗೆ ತಲುಪಿದ ನಂತರ ಸುಖ ಬಂತು, ಯಾಕಂದರೆ ಆ ಮಾರ್ಗಾಯಾಸವೆಲ್ಲ ಹೋಯಿತು. ಹಾಗೆಯೇ ನೀವು ಧರ್ಮ ಆಚರಿಸ್ತಾ ಹೋಗು, ಮೊದಲು ದುಃಖ ಬರುತ್ತದೆ. ದುಃಖ ಬಂದು ಸ್ವಲ್ಪ ಹೊತ್ತು ತಾನೇ ನಿಂತು ಹೋಗಿ ಅದೇ ತಾನೇ ಸುಖವಾಗಿ ಪರಿಣಮಿಸುತ್ತದೆ. ಆದ್ದರಿಂದ ಇಂದ್ರಿಯ ಸುಖಗಳು ದುಃಖಗಳು ನೀವು ಪ್ರಯತ್ನ ಮಾಡಬೇಡ. ತಾನೇ ಬರುತ್ತೆ, ತಾನೇ ಹೋಗ್ತಾ, ತಾನೇ ಬರುತ್ತೆ, ತಾನೇ ಹೋಗ್ತಾ, ತಾನೇ ಬರುತ್ತಾನೆ, ನೀವು ಪ್ರಯತ್ನ ಮಾಡಬೇಡ. ನೀವು ಪ್ರಯತ್ನ ಧರ್ಮಕ್ಕೋಸ್ಕರ, ಭಕ್ತಿಗೋಸ್ಕರನೇ ಪ್ರಯತ್ನ ಮಾಡು. ಅಂದರೆ ನಮ್ಮ ಪುರುಷಾರ್ಥ, ಪುರುಷಾರ್ಥ ಅಂದರೆ ಪುರುಷ ಪ್ರಯತ್ನ. ಪುರುಷ ಪ್ರಯತ್ನ ಎಲ್ಲಿರಬೇಕು? ಸತ್ಕಾರ್ಯ. ಸತ್ಕಾರ್ಯ ಮಾಡುವಾಗ ಸ್ವಲ್ಪ ತೊಂದರೆ ಆಗ್ತದೆ, ನಂತರ ಅದೇ ಸುಖವೂ ಆಗುತ್ತೆ, ಎರಡೂ ಆಗುತ್ತವೆ ಅದರಲ್ಲಿ. ಅದರಿಂದ ಇದು ಒಳ್ಳೆಯ ನೋಡ್ತಾರೆ. ತಲ್ಲಭ್ಯತೆ ದುಃಖ ಬದನ್ಯತ ಸುಖಂ, ದುಃಖವತ್ ಸುಖಮಪಿ ಸ್ವಯಂ ಲಭ್ಯತೆ. ತಾನು ತಾನೇ ಸಿಗ್ತದೆ, ನೀವೇನು ಪ್ರಯತ್ನ ಮಾಡಬೇಕಾಗಿಲ್ಲ. ತಾನು ತಾನೇ ಸುಖ ಸಿಗ್ತದೆ. ಬಟ್ ಸಿಕ್ಕಿದ ಸುಖ ಪರ್ಮನೆಂಟ್ ಇರಲ್ಲ, ಸ್ವಲ್ಪ ಹೊತ್ತಕ್ಕೆ ಹೋಗ್ತದೆ, ಹೋಗಿದ್ದು ಮತ್ತೆ ಬರುತ್ತದೆ, ಮತ್ತೆ ಬರುವ ಹೋಗ್ತದೆ, ಮತ್ತೆ ಹೋಗ್ತದೆ. ಯಾವುದು ಪರ್ಮನೆಂಟ್ ನಿಲ್ಲಲ್ಲ. ಸುಖ ತಾನೇ ಬರುತ್ತದೆ, ಬಂದಿದ್ದು ಹೊತ್ತು ಹೋಗ್ತದೆ, ಹೋಗಿದ್ದು ಮತ್ತೆ ಬರ್ತದೆ. ಆದ್ದರಿಂದ ಅದಕ್ಕೋಸ್ಕರ ತಾನೇ ಬರುತ್ತಾ ಹೋಗುತ್ತಾ ಇರುವ ಇಂದ್ರಿಯ ಸುಖಕ್ಕೋಸ್ಕರ ಏಕೆ ಪ್ರಯತ್ನ? ಆತ್ಮಸುಖಕ್ಕೆ, ಮೋಕ್ಷ ಸುಖಕ್ಕೆ, ಭಕ್ತಿ ಸುಖಕ್ಕೆ ಪ್ರಯತ್ನ ಮಾಡು. ಇಂದ್ರಿಯ ಸುಖಕ್ಕೋಸ್ಕರ ಏಕೆ ತಾನೇ ಬರ್ತದೆ? ನೀವು ಎಷ್ಟು ಪ್ರಯತ್ನ ಮಾಡಿದರೂ ಸುಖ, ಇಂದ್ರಿಯ ಸುಖಕ್ಕೋಸ್ಕರ ಜನರು ತುಂಬ ಕಷ್ಟಪಡ್ತಾರೆ. ಆಯಿತು, ಸುಖ ಬಂತು, ಎಷ್ಟೊತ್ತಿರುತ್ತದೆ? ಸ್ವಲ್ಪ ಹೊತ್ತಿಗೆ ಹೋಗೇ ಬಿಡ್ತದೆ, ಇರುತ್ತದೆ ಪರ್ಮನೆಂಟ್. ಮಿಠಾಯಿ ತಿಂತೀರಿ, ಎಷ್ಟೊತ್ತು ಬಾಯಿಯಲ್ಲಿ ಇಟ್ಕೊಳ್ತೀರಾ? ನುಂಗುವುದೇ ಅಲ್ಲವ ಏನು? ಮಿಠಾಯಿ ತಿಂದರೆ ಬಾಯಿಯಲ್ಲಿ ಇಟ್ಕೊಳ್ತೀರಾ? ಹೆಚ್ಚೊತ್ತು ಇಟ್ಕೊಳ್ಳೋಕ್ಕಾಗಲ್ಲ ಅಲ್ಲವೇ. ಹೆಚ್ಚೊತ್ತು ಇಟ್ಕೊಂಡ್ರೆ ಅದರ ಸಿಹಿ ಹೋಗಿಬಿಡ್ತದೆ. ಅದು ಟ್ರೈ ಮಾಡಿ, ನಾವೆಲ್ಲ ಟ್ರೈ ಮಾಡಿ ನೋಡಿದ್ದೀವಿ, ನೀವು ಮಾಡ್ಬೋದು. ಸಿಹಿ ಬಾಯಿಯಲ್ಲಿ ಇಟ್ಕೊಂಡು ಸೊ ಹೆಚ್ಚೊತ್ತು ಇಟ್ಕೊಳ್ಳೋಕ್ಕಾಗಲ್ಲ, ನುಂಗೇ ಬಿಡ್ತೀವಿ, ಹೋಯ್ತು ಆ ಸುಖ, ಹೋಯ್ತಾ? ಆಯಿತು, ನುಂಗಲ್ಲ, ನಾನು ಬಾಯಿಯಲ್ಲೇ ಇಟ್ಕೊಳ್ತೀನಿ, ಇಟ್ಕೊಂಡು ಸ್ವಲ್ಪ ಹೊತ್ತು ನೋಡೋಣ. ಹೆಚ್ಚೊತ್ತು ಇದ್ದರೆ ಅದರ ಸಿಹಿ ಹೋಗಿಬಿಟ್ಟು ಅದು ಸಾಮಾನ್ಯ ನೀರಾಗಿಬಿಡ್ತದೆ, ಅದು ಸಿಹಿ ಹೋಗಿಬಿಡ್ತದೆ, ಮತ್ತೆ ಸುಖ ಹೋಗ್ತದೆ. ಆದ್ದರಿಂದ ಸುಖ ತಾನೇ ಬರ್ತದೆ, ತಾನೇ ಹೋಗ್ತದೆ ಅಲ್ಲ. ಆದ್ದರಿಂದ ಸುಖಕ್ಕೋಸ್ಕರ ನೀವು ಅಂದರೆ ಬೇಕು ಬೇಕೆಂದೇ ನೀವು ದುಃಖವನ್ನು ತಗೊಂಡು ಬರಬಾರದು. ಆದರೆ ನೀವು ಧರ್ಮ, ಸದ್ಗತಿ, ಸತ್ಕರ್ಮ, ಪರೋಪಕಾರ ಮಾಡುತ್ತಾ ಇರುವಾಗ ದಾರಿಯಲ್ಲಿ ತಾನು ದುಃಖ ಬಂದರೆ ಬೇಜಾರು ಮಾಡ್ಕೊಳ್ಳಬೇಡ, ಸಹಿಸ್ಕೊ. ಸುಖ ಬರುತ್ತದೆ, ಸಂತೋಷ ಪಟ್ಕೊ, ಮುಂದುವರಿಯು ಅಷ್ಟೇ. ಅದೇ ಹೇಳ ನೋಡಿ, ಎಷ್ಟು ಒಳ್ಳೆಯದು, ಚೆನ್ನಾಗಿ ಹೇಳ್ತಾ ಇದ್ದ. ತಸ್ಯೈವ ಹೇತೋ ಪ್ರಯತೇತ ಕೋ ವಿದೋ ನ ಲಭ್ಯತೆ ಯದ್ ಭ್ರಮತಾಂ ಉಪರ್ಯದಃ ತಲ್ಲಭ್ಯತೆ ದುಃಖ ಬದನ್ಯತ ಸುಖಂ ಕಾಲೇನ ಸರ್ವತ್ರ ಗಭೀರ ರಂಹಸ ನ ವೈಜನೋ ಜಾತು ಕಥಂಚನ ವ್ರಜೇತ್ ಮುಕುಂದ ಸೇವ್ಯನ್ಯದವ ಅನ್ಯವದಂಗ ಸಂಸ್ಮೃತಿ ಸ್ಮರನ್ ಮುಕುಂದಾಂಗ್ರಿ ಉಪಗೂಹನಂ ಪುನರ್ ವಿಹಾತು ಮಿಚ್ಛೇನ್ನ ರಸಗ್ರಹೋ ಯಥ ಕಥಂಚನ ವ್ರಜೇತು ಮುಕುಂದ ಸೇವಿ. ಭಗವತ್ ಭಕ್ತನ ಮಾತ್ರ ಸಂಸಾರವನ್ನು ಪಡ್ಕೊಳ್ಳಲ್ಲ, ಸಂಸಾರವನ್ನು ಸೇರಲ್ಲ. ಸಂಸಾರ ಬಿಟ್ಟು ಅವಶ್ಯವಾಗಿ ಭಗವತ್ ಪ್ರಾಪ್ತಿ ಹಾಗೇ ಆಗ್ತದೆ. ಈ ದಿವಸ ಭಕ್ತನಾಗಿ ಬಿಟ್ಟರೆ ಎಷ್ಟಾಗುತ್ತೋ ಅಷ್ಟು ಭಕ್ತಿ ಮಾಡ್ತಾನೇ ಇರು. ದಾರಿಯಲ್ಲಿ ಸ್ವಲ್ಪ ಭಕ್ತಿ ಕಡಿಮೆ ಇದ್ದರೆ ದಾರಿ ನಿಧಾನವಾಗಬಹುದು, ಆದರೆ ಭಗವತ್ ಪ್ರಾಪ್ತಿ ಮಾತ್ರ ಗ್ಯಾರಂಟಿ. ಅದು ನೋಡಿ, ಭಕ್ತಿಯನ್ನು ಮಾತ್ರ ನಿಜವಾಗಿ ಹಿಡ್ಕೊ, ಎಷ್ಟಾಗುತ್ತದೋ ಅಷ್ಟು ಮಾಡು. ಸ್ಮರಣ, ಪ್ರೀತಿ, ಮಿಕ್ಕ ಸದ್ಗುಣಗಳೆಲ್ಲ ಬರುತ್ತವೆ, ಆಧ್ಯಾತ್ಮಿಕ ಗುಣಗಳು. ದುರ್ಗುಣಗಳು ಸ್ವಲ್ಪ ಬಿಡುತ್ತವೆ, ಸ್ವಲ್ಪ ಬಿಡದಿದ್ದರೂ ಪರವಾಗಿಲ್ಲ, ಭಕ್ತಿ ಮಾಡ್ತಾನೆ ಇರು. ಇನ್ನೂ ದುರ್ಗುಣಗಳು ತಾನೇ ಕೆಲವು ದಿವಸ ಬಿಟ್ಟು ಪೂರ್ತಿ ಬಿಟ್ಟು ಹೋಗ್ತವೆ. ಪೂರ್ತಿ ಬಿಟ್ಟು ಹೋಗಿ ನಿಜವಾಗಿ ತಾನೇ ಪೂರ್ಣ ಭಗವತ್ ಪ್ರಾಪ್ತಿ ಆಗುತ್ತದೆ. ಅದರಿಂದ ಭಕ್ತಿ ಎಲ್ಲಕ್ಕಿಂತ ಶ್ರೇಷ್ಠ. ಸ್ಮರನ್ ಮುಕುಂದಾಂಗ್ರಿ ಉಪಗೂಹನಂ ಪುನಃ, ಒಂದು ಸಲ ಭಗವಂತನ ಚರಣದ ಸ್ಮರಣ ಮನಸ್ಫೂರ್ತಿಯಾಗಿ. ಇನ್ನೊಬ್ಬರು ನೋಡ್ತಾರೆ, ಅವ್ರಿಗೋಸ್ಕರ ಇವರಿಗೋಸ್ಕರ ಭಜನ ಕೀರ್ತನ ಮಾಡಬಾರ. ನೀವು ಊಟ ಮಾಡುವಾಗ ಇನ್ನೊಬ್ಬರು ನಾನು ಊಟ ಮಾಡ್ತಾ ಇದ್ದೇನೆ ನೋಡ್ತಾ ಇದ್ದಾರಾ ಅಲ್ಲವಾ ಎಂದು ಅವ್ರು ನೋಡುವಾಗ ಮಾಡ್ತೀರಾ ಊಟ? ನಮಗೋಸ್ಕರ ನಾವು ಮಾಡ್ತಾ ಇದ್ದೀವಿ, ನಮ್ಮ ಹಸಿವು ಹಿಂಗೆ ಬೇಕು, ನಮಗೆ ರುಚಿ ಬರಬೇಕು. ಇನ್ನೊಬ್ಬರು ನೋಡಲಿ ಬಿಡಲಿ ತಾವು ತಿಂತಾನೆ ಇರ್ತಾರೆ ಅಲ್ಲವೇ, ನೋಡದಿದ್ದರೂ ತಿಂತಾರೆ. ಹಾಗೆಯೇ ನಿಮ್ಮ ಭಗವಂತನ ಮೇಲೆ ನಿಮಗೆ ಪ್ರೀತಿ ಇದ್ದರೆ, ಯಾರ ಮೇಲೆ ನಿಮಗೆ ಪ್ರೇಮ ಇದೆಯೋ ಅವರನ್ನು ನೆನಪಿಸಿಕೊಳ್ಳುವುದಕ್ಕೆ ಇನ್ನೊಬ್ಬರಿಗೆ ತೋರಿಸಬೇಕಾ? ಇನ್ನೊಬ್ಬರು ಬೇಡ ಹೇಳಿದರೆ ನೀವು ಬಿಡ್ತೀರಾ ಅಲ್ಲವೇ? ಇನ್ನೊಬ್ಬರು ಬೇಡ ಹೇಳಿದರೆ ನೀವು ಬಿಡಲ್ಲ.
ನೀವು ಊಟ ಮಾಡೋದು ಮಾಡೇ ಮಾಡ್ತೀರಿ. ಹಾಗೆ ನಿಮ್ಮ ಭಗವಂತನ ಮೇಲೆ ನಿಮಗೆ ಪ್ರೀತಿ ಇದ್ದರೆ ನಿಮ್ಮ ತೃಪ್ತಿಗೋಸ್ಕರ ನೀವು ಮತ್ತೆ ಮತ್ತೆ ಸ್ಮರಿಸ್ಕೊಳ್ತೀರಿ, ಪ್ರೇಮದಿಂದ ಸ್ಮರಿಸ್ಕೊಳ್ತೀರಿ. ಇನ್ನೊಬ್ಬರು ನೋಡಲಿ ಬಿಡಲಿ, ಪ್ರಶಂಸೆ ಮಾಡಲಿ ನಿಂದೆಯೂ ಮಾಡಲಿ, ಏನಪ್ಪ ಎಲ್ಲ ಕೆಲಸ ಬಿಟ್ಟು ಇದೇ ಸ್ಮರಣದಲ್ಲಿ ಇದ್ದೀಯಾ ಅಂದರೆ ನಿಂದೆ ಮಾಡಲಿ ಪರವಾಗಿಲ್ಲ, ನನಗೆ ಭಗವಂತನ ಮೇಲೆ ಪ್ರೀತಿ ಇದೆ, ಸ್ಮರಿಸಿಕೊಂಡರೆ ನನಗಾನಂತ ನನಗೆ ಆನಂದ, ನಾನೇಕೆ ಬಿಡಬೇಕು, ಅವರು ಬಯ್ಯಲಿ ಪರವಾಗಿಲ್ಲ, ನಾವು ಬಿಡುವುದೇ ಅಲ್ಲ. ಹಾಗಿರಬೇಕು ನಮಗೆ ಪ್ರೀತಿ ಇರುವಾಗ, ಏಕೆ ಇನ್ನೊಬ್ಬರು ಏನೇ ತಿಳ್ಕೊಳ್ಳಲ್ಲ ನಾವು ಬಿಡೋದೇ ಇಲ್ಲ. ಅದಕ್ಕಾಗಿ ಹೇಳ್ತಾ ಇದ್ದಾರೆ, ಸ್ಮರಣ್ ಮುಕುಂದ ಅಂಗ್ರಿ, ಭಗವಂತನ ಚರಣ ಸ್ಮರಣದಲ್ಲಿ ಅವರ ಚರಣ ಎಷ್ಟು ಕೋಮಲ, ಎಷ್ಟು ಸುಂದರ, ಎಷ್ಟು ಮಧುರವಾಗಿದೆ ಅವರ ಚರಣ. ಅವರ ಇಡೀ ಅಂಗಾಂಗ ಸೌಂದರ್ಯ, ಅಂಗಾಂಗ ಮಾಧುರ್ಯ, ಭಗವಂತನ ಅಂಗಾಂಗ ಸುಂದರವೇ ಅಲ್ಲ ಮಧುರವೂ ಆಗಿದೆ. ಆಹ್, ಅದು ಚರಣ ಸ್ಮರಿಸಿಕೊಂಡರೆ ಸಾಕು, ನಾನು ನನ್ನದು ಅಭಿಮಾನ ಕರಗಿ ಹೋಗಿ ಮನಸ್ಸಿಗೆ ಏನು ಅನಿರ್ವಚನೀಯ ಆನಂದ. ಆ ರಸ ಒಂದು ಸಲ ಗೊತ್ತಾದರೆ ಈಗ ಬಿಡಲ್ಲ, ಬೇಡ ಎಂದರೂ ಬಿಡಲ್ಲ, ಅಲ್ಲವೇ ಬೇಡ ಎಂದರೂ ಬಿಡಲ್ಲ. ಆ ರಸಗ್ರಹ, ಆ ರಸ ಗೊತ್ತಾಗಬೇಕು. ಸ್ಮರನ್ ಮುಕುಂದಾಂಗ್ರ ಪಗೂಹನಂ ಪುನರ್ ವಿಹಾತು ಮೆಚ್ಚೆನ್ನ ರಸಗ್ರಹೋ ಯತಃ. ಭಜನ ವೇದಿಕೆ ಮೇಲೆ ಹತ್ತು ಮೈಕ್ ಇಟ್ಕೊಂಡು ಎಲ್ಲರು ನೋಡ್ತಾ ಇದ್ದಾರಾ, ಅವರೇನೋ ಸ್ಮರಣ ಮಾಡ್ತಾರೆ, ಭಜನೆ ಮಾಡ್ತಾರೆ, ಏನೋ ಎಲ್ಲರಿಗೆ ತೋರಿಸುವಂತೆ ಮಾಡ್ತಾರೆ. ಸ್ವಲ್ಪ ಮೈಕ್ ಕಡಿಮೆ ಆಯಿತು ಅಂದರೆ ನಿಲ್ಲಿಸಿಬಿಡ್ತಾರೆ, ಏ ಮೈಕ್ ಸರಿಯಾಗಿಲ್ಲ ಸರಿ ಮಾಡು ಅಂತ ಹೇಳ್ತಾರೆ, ಮೈಕ್ ಬರುವವರೆಗೂ ಹಾಗೆ ನಿಲ್ಲುತ್ತಾರೆ, ಮೈಕ್ ಬಂದಾಗ. ಇದೆಲ್ಲ ಪ್ರೋಗ್ರಾಮ್, ತೋರಿಸುವ ಪ್ರೋಗ್ರಾಮ್ ಅದು. ನಿಜವಾಗಿ ಭಕ್ತರನ್ನು ನೋಡಿ, ಅವರು ತಮಗೋಸ್ಕರ ಮಾಡ್ತಾ ಇದ್ದಾರೆ. ಇನ್ನೊಬ್ಬರು ನೋಡಲಿ ಬಿಡಲಿ, ಅವರು ಬಂದಿದ್ದರೋ ಗೊತ್ತಾಗಲ್ಲ, ನಾವು ನೋಡಿದ್ದೇವೆ. ಇನ್ನೊಬ್ಬರು ಬಂದಿದ್ದು ಗೊತ್ತಾಗಲ್ಲ, ತಮ್ಮ ಸ್ಮರಣದಲ್ಲೇ ಇದ್ದಾರೆ, ತಮ್ಮ ಸ್ಮರಣದಲ್ಲೇ ಇದ್ದಾರೆ, ಅವ್ರಿಗೆ ಯಾರು ಬಂದಿದ್ದೇ ಗೊತ್ತಾಗಲ್ಲ. ಅವ್ರು ನೋಡುತ್ತಾ ಇದ್ದರೆ ನಮಗೆ ಎಷ್ಟು ಆನಂದವಾಗ್ತದೆ ಅಂದರೆ, ಸುಮ್ಮನೆ ನೋಡಿ ಹೋಗೋಣ ಎನ್ನುವರು ಅಲ್ಲೇ ಕೂತ್ಬಿಟ್ಟಿದ್ದೀವಿ. ಅವ್ರು ನೋಡ್ತಾ ಇದ್ದರೆ ಎಷ್ಟು ಆನಂದ, ಪಕ್ಕಕ್ಕೂ ಯಾರಿದ್ದಾರೆ ಎಂದು ಇವರೆಲ್ಲ ಕಣ್ಣು ಮುಚ್ಚಿಕೊಂಡರೂ ತನ್ನ ಆನಂದದಲ್ಲಿ ಎಷ್ಟು ಆನಂದ ಪರವಶರಾಗಿದ್ದರೆಂದರೆ, ಅವರು ಬಾಯಿಯಿಂದ ಹೃದಯದ ಆನಂದವಿದ್ದರೆ ಬಾಯಿಯಿಂದ ಕಂಡು ಬರ್ತದೆ. ಅಲ್ಲವೇ ಅವರು ಹರೇ ರಾಮ ಎಂದು ಹೇಳುತ್ತಿದ್ದರು, ಹರೇ ರಾಮ ಎಂದು ಎಷ್ಟು ಮಧುರವಾಗಿ ಹಾಡ್ತಾ ಇದ್ದಾರೆಂದರೆ, ಆ ಆನಂದ ಪರವಶರಾಗಿ ಹೇಳ್ತಾ ಇದ್ದಾರೆ. ಅದು ಕೇಳುವುದರಿಂದ ನಮಗೂ ಆನಂದವಾಗ್ತಾ ಇದೆ. ನಾವು ಸ್ವಲ್ಪ ನೋಡಿ ಹೋಗೋಣ ಎನ್ನುವುದು ಅಲ್ಲೇ ಕುಳಿತಿದ್ದೀವಿ, ಮತ್ತೆ ಎಷ್ಟೇ ಲೇಟ್ ಆಗಲಿ, ಟ್ರೈನ್ಗೆ ಲೇಟ್ ಆಗಲಿ ಪರವಾಗಿಲ್ಲ, ಅಲ್ಲೇ ಕುಳಿತಿದ್ದೀವಿ. ಹಾಗೆ ಆನಂದ ಪರವಶರಾಗಿ ಯಾರು ಹಾಡ್ತಾರೋ ಅದು ಕೇಳಿದರೆ ನಮಗೂ ಆನಂದ. ಆ ರಸ ಸಿಕ್ಕಿದರೆ ಈಗ ಅಷ್ಟೇ ಅವ್ರು ಹೇಳ್ತಾರೆ, ಒಂದು ಗಂಟೆ ನೀವು ಜಪ ಮಾಡಬೇಕು, ಇವರು ಕೇಳ್ಕೊಟ್ರು. ಅವರು ಒಂದು ಗಂಟೆ ಅಲ್ಲ, ಬಂದು ಇನ್ನೂ ಆ 4 ಗಂಟೆನೂ ಮಾಡ್ತಾರೆ, ಇನ್ನು ಹೆಚ್ಚು ಮಾಡ್ತಾರೆ. ನೀವು ಬೇಡ ಎಂದು ಹೇಳ್ತಾರೋ ಮಾಡ್ತಾರೆ. ಇದೇಕಪ್ಪ ಅಂದರೆ ನಿಮಗೆ ಡ್ಯೂಟಿ 1 ಗಂಟೆ, ನಾನು ಡ್ಯೂಟಿಗೋಸ್ಕರ ಮಾಡ್ತಾ ಇಲ್ಲ, ಭಗವಂತನ ಸ್ಮರಣ ನಾನೇಕೆ ಬಿಡ್ತೀನಿ, ಇಷ್ಟು ಮಧುರವಾಗಿದೆ ನಾನೇಕೆ ಬಿಡ್ತೀನಿ, ನೀವು ಬೇಡ ಎಂದು ಹೇಳಿದ್ರು ನಾನು ಮಾಡೇ ಮಾಡ್ತೀನಿ. ಆದಾಗಬೇಕು ಆ ಪ್ರೀತಿ ಹುಟ್ಟಿತಾ, ಈಗ ಯಾರು ನಿಮಗೆ ಯಮಧರ್ಮರಾಜ ಬರಲಿ, ಒಬ್ಬನೇ ಅಲ್ಲ 1000 ಯಮರಾಜರು ಬಂದರೂ ನಿಮಗೆ ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ಆ ರಸ ಭಗವಂತನ ರಸಾಸ್ವಾದನ ಆಗಿರುತ್ತದೆ. ಇದಂ ಹಿ ವಿಶ್ವಂ ಭಗವಾನ್ ನಿವೇತರೋ ಯಥೋ ಜಗತ್ಸ್ಥಾನ ನಿರೋಧ ಸಂಭವ ತದ್ಧಿ ಸ್ವಯಂ ವೇದ ಭವಾಂಸ್ತಥಾಪಿ ವೈ ಪ್ರಾದೇಶ ಮಾತ್ರಂ ಭವತಃ ಪ್ರದರ್ಶಿತಂ. ನಿಮಗೆ ಭಗವಂತನ ತತ್ವ ಗೊತ್ತು, ಸರ್ವವ್ಯಾಪಕ, ಸೃಷ್ಟಿಸ್ಥಿತಿಲಯಕಾರಕ, ಆದರೆ ನೀವು ಸ್ವಲ್ಪನೇ ತೋರಿಸಿದ್ದೀರಿ. ಮಹಾಭಾರತದಲ್ಲಿ ಭಗವಂತನ ಇನ್ನೊಂದು ಪಾರ್ಶ್ವ ಇದೆ, ಅದು ಮಧುರವಾದ ಪಾರ್ಶ್ವ, ಎಲ್ಲರಿಗೂ ಇಷ್ಟವಾದ ಪಾರ್ಶ್ವ. ಭಗವಂತನ ಶ್ರೀಕೃಷ್ಣ ಯುದ್ಧ ಮಾಡುವಾಗ ಅರ್ಜುನನ ಜೊತೆಗೆ ಅವರ ಡಿಪ್ಲೊಮೆಸಿ ತೋರಿಸಿದ್ದು ಕ್ಷತ್ರಿಯ ಧರ್ಮ, ಚಕ್ರದಿಂದ ರಾಕ್ಷಸ ಸಂಹಾರ ತೋರಿಸಿದ್ದೀರಿ, ಅದೆಲ್ಲ ಭಗವಂತನ ವೀರತ್ವ, ಪರಾಕ್ರಮ, ಡಿಪ್ಲೊಮೆಸಿ, ಪಾಂಡವರ ಜೊತೆಗೆ ಅದೆಲ್ಲ ತೋರಿಸಿದ್ದೆ. ಆದರೆ ಇದೆಲ್ಲ ಜೀವನದಲ್ಲಿ ಒಂದು ಮಾಧುರ್ಯ ಗುಣ ಇದೆ, ಅದು ತೋರಿಸಲಿಲ್ಲ. ಅದು ತೋರಿಸು, ಜನರು ಹುಚ್ಚುಗಳಾಗಿ ಬಂದು ಬಿಡ್ತಾರೆ ಈ ಮಾಧುರ್ಯಕ್ಕೋಸ್ಕರ. ಆ ಮಾಧುರ್ಯ ರಸ ಅದು ಆಸ್ವಾದನ ಮಾಡಿಸಿ. ತ್ವಮಾತ್ಮನಾತ್ಮನ ತ್ವಮಾತ್ಮನಾತ್ಮಾನಮೇ ಅವೇಹಿ ಅಮೋಘ ದೃಕ್ ಪರಸ್ಯ ಪುಂಸ ಪರಮಾತ್ಮನಃ ಕಲಂ ಅಜಂ ಪ್ರಜಾತಂ ಜಗತ ಶಿವಾಯ ತನ್ಮಹಾನುಭಾವಾಭ್ಯುದಯೋಧಿ ಗಣ್ಯತಂ. ಅದೇ ಇದಂ ಹಿ ಪುಂಸಸ್ ತಪಸಕ್ಷತಸ್ಯ ವ ಶಿಷ್ಟಸ್ಯ ಸುಕ್ತಸ್ಯ ಚ ಬುದ್ಧಿದತ್ತಯೋ ಅವಿಚ್ಯುತೋರ್ಥಃ ಕವಿಭಿರ್ ನಿರೂಪಿತೋ ಯದುತ್ತಮ ಶ್ಲೋಕ ಗುಣಾನುವರ್ಣನ. ಉತ್ತಮ ಶ್ಲೋಕ ಗುಣಾನು, ಭಗವಂತನ ಗುಣಗಳನ್ನು ವರ್ಣನ ಮಾಡುವುದಂದರೆ ಸುಮ್ಮನೆ ಇನ್ನೊಬ್ಬರಿಗೆ ಪ್ರವಚನ ರೂಪವಾಗಿ ಹೇಳುವುದಲ್ಲ. ಆ ಪ್ರವಚನ ಅಂದರೆ ಇನ್ನೊಬ್ಬರು ಕೇಳ್ತಾ ಇದ್ದಾರೆ, ಅಲ್ಲಿ ದೃಷ್ಟಿ ಅಲ್ಲಿಲ್ಲ. ತಮಗೋಸ್ಕರ ತಾವು ಹೇಳುತ್ತಾ ಹೇಳುತ್ತಾ ಅದರಲ್ಲಿ ಮರೆತು ಹೋಗುವವರನ್ನು ಕೇಳಿ, ಹೇಗಿರುತ್ತದೆ ನೋಡಿ, ಅದು ಆನಂದ ರಸ. ಹಾಗೆ ನೀವು ಮಾಡಿ. ನಿಜವಾಗಿ ವೇದವ್ಯಾಸ ಭಾಗವತ ಹಾಗೆ ಬರ್ತಿತ್ತು. ಒಂದೊಂದು ಶ್ಲೋಕ ನೋಡಿದರೆ ಇನ್ನೊಬ್ಬರಿಗೆ ಹೇಳ್ತಾ ಇದ್ದಾನೆ ಅನ್ನಿಸ್ತಾ ಇಲ್ಲ, ಆ ಒಂದೊಂದು ಮಾತು ಹೇಳುವುದರಲ್ಲಿ ಆ ಆನಂದ ಪರವಶರಾಗಿ ಆನಂದ ತಾನು ಅನುಭವಿಸ್ತಾ ಇದ್ದಾರೆ, ತಾನೇ ಅದರಲ್ಲಿ ಮುಳುಗಿ ಹೋದರು. ಅದು ನೋಡ್ತಾ ಇದ್ದರೆ ಒಂದೊಂದು ಶ್ಲೋಕ ನಮಗೂ ಆನಂದವಾಗ್ತದೆ. ಆ ಇಷ್ಟು ಮಾಧುರ್ಯ ಹೇಗೆ ಬಂತು ಅಂದರೆ ಅದೇ ಆ ಭಗವಂತನ ಸ್ಮರಣದಲ್ಲೇ ಆಯಿತು. ಈ ಭಗವತ್ ಪ್ರೀತಿ
ಭಗವಂತನ ಮೇಲೆ ಪ್ರೀತಿ ಚೆನ್ನಾಗಿದೆ, ಪ್ರೀತಿ ಹೇಗೆ ಹುಟ್ಟಬೇಕು, ಭಕ್ತಿ ಹೇಗೆ ಹುಟ್ಟಬೇಕು, ಭಕ್ತಿ ಮಾಡಿ 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 ಎಲ್ಲರೂ ಹೇಳ್ತಾರೆ ಅಲ್ಲವೇ, ಎಲ್ಲರೂ ಪ್ರವಚನಕಾರರು ಗುರುಗಳು ಯಾರೇ ಹೋಗಲಿ, ಭಗವದ್ಭಕ್ತಿ ಭಗವದ್ಭಕ್ತಿ ನಾಮಸ್ಮರಣ ಭಗವದ್ಭಕ್ತಿ. ಹೌದು ಮಾಡಬೇಕನ್ಸುತ್ತಾ ಇದೆ, ಮನಸ್ಸಿನಲ್ಲಿ ಭಾವವೇ ಹುಟ್ಟುತ್ತಾ ಇಲ್ಲ, ಏನು ಮಾಡಲಿ, ಭಾವ ಇಲ್ಲ, ಅದಕ್ಕೇನು ಮಾಡಲಿ. ಅಲ್ಲಿ ನೋಡಿ, ನಾನು ಮಾಡ್ತೀನಿ ಅಂದರೆ ಆಗಲ್ಲ. ಪ್ರೇಮ ಪ್ರೀತಿ ಅನ್ನುವುದು ತಾನು ತಾನು ಬರಬೇಕೇ ಹೊರತು, ಒಬ್ಬರಿಗೆ ಏನಾದರೂ ಮಾಡಿ ಹಣ ಕೊಟ್ಟು ಇವರನ್ನು ಪ್ರೇಮಿಸುವಂದರೆ ಆಗುತ್ತದೆ, ಏನಾದರೂ ಕೊಟ್ಟು ಹೆದರಿಸಿದ್ದರೆ ಇದು ಪ್ರೇಮಿಸುವಂದು ಪ್ರೇಮ ಮಾಡುವಂದರೆ ಆಗುತ್ತಲ್ಲ, ಪ್ರೇಮ ತಾನೇ ಹುಟ್ಟಬೇಕು ಅಷ್ಟೇ, ಯಾರು ಏನು ಮಾಡೋಕ್ಕಾಗಲ್ಲ. ಯಾರು ನೀವು ಎಷ್ಟು ಹಣ ಕೊಟ್ಟರು, ಎಷ್ಟು ಹೆದರಿಸಿದ್ದರು, ಎಷ್ಟು ಏನು ಮಾಡಿದ್ರೂ ಆಗಲ್ಲ, ಅದು ಸ್ವಯಂ ಹುಟ್ಟಿದರೆ ಅವರು ಎಷ್ಟು ತಪ್ಪಿರಲಿ ಅವ್ರು ಬಿಡಲ್ಲ ಅಲ್ಲವೇ. ಒಂದು ಸಲ ಪ್ರೇಮ ಒಬ್ಬರ ಮೇಲೆ ಬಿದ್ದರೆ ಮಿಕ್ಕ ಜನ ಹೇಳ್ತಾರೆ ಮೋಸಗಾರ ಬಿಡು ಅಂದರೆ ಬಿಡಲ್ಲ, ಅವರು ಪ್ರೇಮ ಕುರುಡಾಗಿ ಬಿಡುತ್ತದೆ, ಅವರನ್ನು ಏನೇ ತಪ್ಪಿರಲಿ ಎಲ್ಲ ಒಳ್ಳೆಯದೇ ಕಂಡು ಬರ್ತದೆ, ಅದು ಪ್ರೇಮ ಸ್ವಭಾವ. ಬರುವಾಗ ನೀವು ಏನು ಹಣ ಕೊಟ್ಟರೂ ಬರಲ್ಲ, ತಾನೇ ಬಂದರೆ ನೀವು ಏನು ತಪ್ಪು ಕಂಡು ಬಂದರೂ ಬಿಡಲ್ಲ, ಅದು ಪ್ರೇಮ ಸ್ವಭಾವ ಅಲ್ಲವೇ. ಹಾಗೆ ಇರುತ್ತೆ ಎಲ್ಲರಿಗೂ, ಎಲ್ಲರ ಅನುಭವದಲ್ಲಿ ನೋಡಿ, ನಿಮ್ಮ ನಿಮ್ಮ ಎಲ್ಲರ ಅನುಭವದಲ್ಲಿ ಒಂದು ಸಲ ಪ್ರೇಮ ಹೊಟ್ಟಿದ್ರೆ ಅಷ್ಟೇ, ನೀವು ಏನೇ ಹೇಳ್ಕೊ, ನೀವು ಎಷ್ಟೇ ನಿಂದೆ ಮಾಡ್ಕೊ, ಪ್ರೇಮ ಬಿಡಲ್ಲ, ಬಿಟ್ಟು ಹೋಗುವುದೇ ಅಲ್ಲ. ಆದ್ದರಿಂದ ಅಂಥ ಪ್ರೇಮ ಹುಟ್ಟಬೇಕಂದ್ರೆ ಏನು ಮಾಡಬೇಕು? ನಾರದ ಹೇಳ್ತಾನೆ, ನಾನು ಸಾಮಾನ್ಯನೇ ಆಗಿದ್ದೆ, ಪೂರ್ವಜನ್ಮದಲ್ಲಿ ನನಗೆ ಭಕ್ತರ ಅನುಗ್ರಹ, ಭಕ್ತರ ಅನುಗ್ರಹ ಒಂದೇ ಒಂದು, ಯಾವುದು ಇಲ್ಲ, ಯಾವುದು ಇಲ್ಲ. ಭಕ್ತರ, ಭಗವಂತನಿಗಿಂತ ಹೆಚ್ಚು ಭಕ್ತರು. ಭಕ್ತರ ಸನ್ನಿಧಿಯಲ್ಲಿ ಕುಳಿತುಕೊಂಡು ಅವರ ಜೀವನವನ್ನು ನೋಡಿ, ಅವರ ಸಾಧನೆಯನ್ನು ನೋಡಿ, ಅವರು ಕೀರ್ತನ ಮಾಡುವಾಗ ನೋಡಿ, ಅವರಿಗೆ ನಮಸ್ಕಾರ ಮಾಡಿ, ಅವರು ಶರಣು ಹೊಕ್ಕಿ ಅವರ ಅನುಗ್ರಹ ಮಾಡಿದ್ದರೆ ನಿಮ್ಮ ಹೃದಯದಲ್ಲಿ ಭಕ್ತಿ ಹುಟ್ಟುತ್ತದೆ ಅಷ್ಟೇ, ಬೇರೆ ಏನಿಲ್ಲ, ದಾರಿ ದಾರಿ ಇಲ್ಲವೇ ಇಲ್ಲ. ಸತ್ಸಂಗ, ನಾರದ ಭಕ್ತಿ ಸೂತ್ರದಲ್ಲಿ ಅದೇ ಹೇಳ್ತಾರೆ, ಭಕ್ತರಿಗೆ ನಿಮ್ಮ ಮೇಲೆ ದಯ ಹುಟ್ಟಿತಾ ಅವರ ಹೃದಯದ ಭಕ್ತಿ ನಿಮಗೆ ಅಂಟುಕೊಳ್ತದೆ. ಅದನ್ನು ಏನು ಹೇಳ್ತೀರಿ, ಒಂದು ಇನ್ಫೆಕ್ಷಸ್ ಡಿಸೀಸ್ ಏನು ಹೇಳ್ತಾರೆ, ಅಂಟು ಅಂಟು ವ್ಯಾಧಿ ಹೇಳ್ತಾರೆ, ಏನು ಹೇಳ್ತಾರೆ, ಅಂಟುಕೊಳ್ಳುವ ವ್ಯಾಧಿ, ಸಂಕ್ರಾಮಕ ರೋಗ, ಸೋಂಕು, ಸಂಕ್ರಾಮಕ ರೋಗ. ಅದು ಹೇಗೆ ಅಂಟುತ್ತದೆ, ಮುಖ್ಯವಾಗಿ ವೈರಸ್, ಬ್ಯಾಕ್ಟೀರಿಯಾಕ್ಕಿಂತ ವೈರಸ್. ಅವರು ಸ್ನೀಸ್ ಮಾಡಿದರೆ ಸಾಕು, ನೀವು ಪಕ್ಕ ಕುಳಿತಿದ್ದರೆ ನಿಮ್ಗೆ ಅಂಟುಕೊಳ್ತದೆ, ನಿಮಗೆ ಬೇಡ ಎಂದರೆ ಅಂಟುಕೊಳ್ತದೆ. ಹಾಗೆ ಭಕ್ತಿ ಭಕ್ತರ ಸನ್ನಿಧಿಯಲ್ಲಿದ್ದರೆ ನಿಮ್ಗೆ ಅಂಟುಕೊಳ್ಳಬೇಕದು. ಅದು ಹೇಗೆ ಅಂಟುತ್ತದೆ ಗೊತ್ತಾಗಲ್ಲ, ಹುಚ್ಚಾಗಿ ಬಿಟ್ಟರೆ ಹುಚ್ಚು. ಅದಕ್ಕಾಗಿ ಪ್ರೀತಿ ಪ್ರೇಮ ಬಿದ್ದರೆ, ಪ್ರೇಮದಲ್ಲಿ ಬಿದ್ದರೆ ಹುಚ್ಚು ಆಗುತ್ತಾನೆ. ಮಿಕ್ಕ ಜನರಿಗೆ ಅರ್ಥವಾಗಲ್ಲ, ಏನಾಯ್ತು ಇವರಿಗೆ ಇಷ್ಟು ದಿನ ಚೆನ್ನಾಗಿದ್ದಾನೆ ಅವರು, ಹಾಗೆ ಅದು ಅರ್ಥವಾಗಲ್ಲ. ಬಿದ್ದವರಿಗೆ ಗೊತ್ತಾಗ್ತದೆ, ಇನ್ನೊಬ್ಬರಿಗೆ ಏನು ಗೊತ್ತಾಗಲ್ಲ. ಇನ್ನೊಬ್ಬರಿಗೆ ಇವರು ತಪ್ಪು ಮಾಡ್ತಾ ಇದ್ದಾರೆ ಅನಿಸುತ್ತದೆ, ಅವರ ಹೃದಯ ನೋಡಬೇಕು. ಅದರಿಂದ ಪೂರ್ವಜನ್ಮದಲ್ಲಿ ನಾನು ಹೇಗಿದ್ದೆ ಎಂದು ನಾರದ ತನ್ನ ಕಥೆ ಹೇಳ್ತಾನೆ. ಅಹಂ ಪುರಾತೀತ, ಅಹಂ ಪುರಾತೀತ ಭವೇ ಭವಂ ಮುನೇ ದಾಸ್ಯಾಸ್ತು ಕಸ್ಯಾಶ್ಚನ ವೇದವಾದಿನಾಂ ನಿರೂಪಿತೋ ಬಾಲಕಯೇ ವಯೋಗಿನಂ ಶುಶ್ರೂಷಣೆ ಪ್ರಾವೃಷಿ ನಿರ್ವಿವಿಕ್ಷತಾಂ. ಪೂರ್ವಜನ್ಮದಲ್ಲಿ ಒಂದು ನಾನು ದಾಸಿ ಮಗ, ಚಿಕ್ಕ ಮಗ, 5 ವರ್ಷ ಹುಡುಗ, ದಾಸಿ ಅಲ್ಲಲ್ಲಿ ಸೇವೆ ಮಾಡುತ್ತಿದ್ದರು ಯಾರಿಗೋ. ಅದರಲ್ಲಿ ಒಂದು ಊರಿನಲ್ಲಿರುವಾಗ ಒಂದು ಮಂದಿರ ಧರ್ಮಶಾಲ ಏನೋ ಇತ್ತು, ಸಾಧುಗಳು ಬರುತ್ತಾರೆ ಹೋಗ್ತಾರೆ. ಆದ್ದರಿಂದ ಒಂದು ಸಲ ಚಾತುರ್ಮಾಸ್ಯ ಬಂತು, ಭಿಕ್ಷುಕರು ಇಲ್ಲಿ ನಿರ್ವಿಭಿಕ್ಷತಾಂ ಅಂದರೆ ಭಿಕ್ಷುಕರು, ಅಲ್ಲಲ್ಲಿ ಭಿಕ್ಷ ಮಾಡ್ತಾ ಊರೂರ ತಿರುಗುತ್ತಾ ಹೋಗ್ತಾರೆ. ಚಾತುರ್ಮಾಸ್ಯ ಬಂದರೆ ಮಳೆಗಾಲದಲ್ಲಿ ಎಲ್ಲ ಕಡೆ ಓಡಾಡುವುದು ಕಷ್ಟ, ಒಂದು ಕಡೆ ನಿಂತಿರುತ್ತಾರೆ. ಅಲ್ಲಿ ನಿಂತಿರುವಾಗ ಏನು ಮಾಡ್ತಾರೆ, ಅವ್ರು ಬೇರೆ ಕೆಲಸ ಇಲ್ಲ, ಅವರು ಭಗವಂತ ಚಿಂತನೆ, ಆ ಭಗವದ್ ಭಕ್ತಿಗೋಸ್ಕರನೇ ಎಲ್ಲ ಮನೆ ಬಿಟ್ಟರು. ಆದ್ದರಿಂದ ಅವರು ಅಲ್ಲೇ ಇರ್ತಾ ಇದ್ದರು, ಪ್ರತಿ ದಿವಸ ಬೆಳಗ್ಗೆ ಎದ್ದ ತಕ್ಷಣದಿಂದ ಮಲ್ಕೊಳ್ಳೋವರೆಗೆ ಅದೇ ಚಿಂತ ಅವರಿಗೆ. ಆದ್ದರಿಂದ ನಾನು ಚಿಕ್ಕ ಮಗು ಏನು ಮಾಡ್ತಿದ್ದೀನಿ, ಮಕ್ಕಳಿಗೇನೋ ಒಂದು ಕುತೂಹಲವಾಗಿರ್ತಲ್ಲವೇ, ಸಾಧುಗಳು ವಿಚಿತ್ರ ವೇಷ ಹಾಕ್ಕೊಳ್ತಾರೆ, ಏನೇನೋ ಮಾಡ್ತಾರೆ. ಅದರಿಂದ ಇವರೇನೋ ಮಿಕ್ಕ ಜನರು ಆಟ ಆಡುವಕ್ಕೆ ಹೋದಾಗ ಇವರಿಗೆ ಏನೋ ಪೂರ್ವಜನ್ಮ ಸಂಸ್ಕಾರನೋ ಏನೋ, ಅಲ್ಲಿ ಬಂದು ಇವರು ಏನೋ ಮಾಡುತ್ತಾ ಇದ್ದರೆ ಅಲ್ಲೇ ಕೂತಿರ್ತಾರೆ. ಅವರು ಭಜನೆ ಮಾಡ್ತಾರೆ, ಏನೋ ಮಾಡ್ತಾರೆ, ನೃತ್ಯ ಮಾಡ್ತಾರೆ, ಕೀರ್ತನ ಮಾಡ್ತಾರೆ, ಮಂದಿರ ಸುತ್ತ ಪ್ರದಕ್ಷಿಣೆ ಮಾಡ್ತಾರೆ, ಅಲ್ಲೇ ಕೂತಿರ್ಬೋದು. ಅವರು ಏನೋ ಭಿಕ್ಷ ಮಾಡಿಕೊಂಡು ಬಂದ ನಂತರ ಅದು ತಿಂದ ನಂತರ ಉಳಿದಿದ್ದರೆ ಇವರು ಕೊಡ್ತಿದ್ದರು, ಅವರು ಅದೇ ತಿಂತಿದ್ದ. ಹಾಗೆಯೇ ಅವರ ಜೊತೆಗೆ ಇವರೇನೋ ಕುತೂಹಲವಾಯಿತು, ಇವರು ಏನು ಸಾಧುಗಳು ಏನು ಮಾಡ್ತಾರೆ ಇವರನ್ನು, ಅಲ್ಲೇ ನೋಡ್ತಾ ನೋಡ್ತಾ ಬೆಳಗಿನ ಜಾವದಿಂದ ಸಂಧ್ಯೆವರೆಗೆ ಅಲ್ಲೇ ಕುಳಿತಿರ್ಬೋದು, ಅವರನ್ನೇ ನೋಡುತ್ತಾ ಇರ್ಬೋದು. ಇಷ್ಟೇ ನನ್ನ ಚಿಕ್ಕ ಮಗು, ನನಗೇನು ಗೊತ್ತಿಲ್ಲ, ಅವ್ರು ಏನು ಮಾಡ್ತಾರೆ ಎಂದು ಕುತೂಹಲದಿಂದ ನೋಡಿದ್ದೇನೆ ಹೊರತು ನಮಗೇನು ಭಕ್ತಿಯ ಇಲ್ಲ, ಅವರನ್ನು ಭಕ್ತಿ ಇರಲಿಲ್ಲ, ಏನಿರಲಿಲ್ಲ, ಸುಮ್ಮನೆ ಏನೋ ಮಾಡ್ತಾ ಇದ್ದಾರೆ ನೋಡೋಣ. ಮಕ್ಕಳಿಗೆ ಏನೋ ಯಾರೋ ಊರಿಗೆ ಹೊಸ ಜನರು ಬಂದರೆ ನೋಡೋಕ್ಕೆ ಹೋಗ್ತಾರೆ ಅಲ್ಲವೇ, ಯಾರೇ ಕಾರ್ ಬರಲಿ ನೋಡ್ತಾರೆ, ಯಾರೇ ಹೊಸ ಜನ ಬರಲಿ ನೋಡ್ತಾರೆ, ಏನು ಕುತೂಹಲ ಅಷ್ಟೇ, ಔತ್ಸುಕ್ಯ ಕೌತುಕದಿಂದ ನೋಡ್ತಾರೆ. ಹಾಗೆ ನೋಡುತ್ತಿದ್ದೆ ನಾನು, ನಿರೂಪಿತೋ ಬಾಲಕ ಏವ ಯೋಗಿನಂ ಶುಶ್ರೂಷಣೆ ಪ್ರಾವೃಷಿ ನಿರ್ವಿವಿಕ್ಷತಾಂ. ಅವರು ಹೇಳುತ್ತಿದ್ದರು, ಏನೋ ಯಾರೋ ಕಂಡು ಬಂದರೆ ಏನಪ್ಪ ಇದು, ಇದು ಹೋಗಿ ಅಲ್ಲಿ ಅಲ್ಲಿ ಬಿಸಾಕು ಹೇಳ್ತಾರೆ ಅಲ್ಲವೇ, ಏನಾದರೂ ಹಣ್ಣು ಗಿಣ್ಣು ಏನಾದರೂ ಆದರೆ ಇದು ಬಿಸಾಕು ಅಂತ ಹೇಳ್ತಾರೆ. ಕಸ ಇದ್ದರೆ ಆಯ್ತಲ್ಲ ಹೇಳಿದ್ರಲ್ಲ, ಇನ್ನೊಂದು ಕಸ ಹಾಕಿದ.
ಮತ್ತೆ ಇದು ಮಾಡಿ ಇದು ಗುಡಿಸು ಅದು ಬಂದು ಗುಡಿಸ್ಬಿಟ್ಟ ಅಷ್ಟೇ, ಏನೋ ಸೇವೆ ಮಾಡೋದು ಅಲ್ಲೇ ಇರುವ. ತೇಮಯ್ಯ ಪೇತಾಖಿಲ ಚಾಪಲೆರ್ಬಕೆ ದಾಂತೆ ಧೃತ ಕ್ರೀಡನಕೇನು ಬರ್ತೀನಿ. ನಾನು ಬಾಲ, ಕ್ರೀಡನಕ, ಆಟದಲ್ಲೇ ಮನಸ್ಸಿರುತ್ತದೆ. ಅದಲ್ಲವೇ, ಅದು ಆಡ್ಬೋದು ಇದು ಆಡ್ಬೋದು ಅಷ್ಟೇ. ನಾನು ತಪ್ಪು ಮಾಡಿದ್ದರೂ ಏನೇನೋ ಅದ್ರ ಪಾಪ ಅವರ ಹಾಗೆ ಸಹಿಸಿಕೊಂಡು, ಏನೋ ಚಿಕ್ಕ ಮಗು ಬಂದ ಇರಲಿ ಎಂದು ಅವ್ರ ಜೊತೆಗೆ ಭಜನೆ ಮಾಡುವಾಗ ಅವ್ರಿಗೆ ಭಜನೇನು ಅರ್ಥವಾಗಲ್ಲ, ಏನೋ ಜೋರಾಗಿ ಹಾಡ್ತಾ ಇದ್ದಾರೆ, ಇವನು ಹಾಡಿದ ಅಷ್ಟೇ. ಚಕ್ರಃ ಕೃಪಾಂ ಯದ್ಯಪಿ ತುಲ್ಯ ದರ್ಶನ ಶುಶ್ರೂಷಮಾಣೆ ಮುನಯೋಲ್ಪ ಭಾಷಿಣಿ. ಅವರು ಹೆಚ್ಚು ಮಾತಾಡ್ತಿರಲಿಲ್ಲ, ಅಲ್ಲವೇ, ಅವರು ತಮ್ಮ ತಮ್ಮ ಸಾಧನದಲ್ಲೇ ಇರ್ತಾರೆ, ಲೌಕಿಕ ವಿಷಯಗಳು ಮಾತಾಡಲ್ಲ. ಜನರು ಅಂದ್ಕೊಳ್ತಾರೆ, ಯಾರೋ ಹೇಳಿದ್ರು ನಮಗೆ ಮಾತಾಡಿಸಲ್ಲ ಪ್ರವಚನ ಆದ ನಂತರ ಅಂದರೆ ಮಾತಾಡಿಸೋದು ಏನು ಮಾಡಬೇಕು, ನೀವು ಎಲ್ಲಿರ್ತೀರಿ, ಏನು ಮಾಡ್ತೀರಿ, ಎಷ್ಟು ಹಣ ಸಂಪಾದಿಸ್ತೀರಿ, ನಿಮ್ಮ ಮಕ್ಕಳೆಷ್ಟು, ನೀವು ಏನು ಮಾಡ್ತಾ ಇದ್ದ, ಇದೆಲ್ಲ ಮಾತಾಡಿಸಬೇಕಾ? ಎಲ್ಲೋ ಇರ್ತಾರೆ, ಯಾವುದೋ ಒಂದು ಇರುತ್ತೆ, ಅದು ಯಾರು ಯಾರು ಮಾಡಿ ಭಗವಂತ ನೋಡ್ಕೊಳ್ಳೋದು, ಅದೇನು ಮಾತಾಡಿಸತಕ್ಕ ವಿಷಯವಲ್ಲ. ಆದ್ದರಿಂದ ಅವರು ಅದೇನು ವಿಷಯ ಮಾತಾಡಲ್ಲ, ತನ್ನ ಭಗವಂತ ಭಕ್ತಿ ಅದೇ ಮಾತಾಡ್ತಾರೆ ಮಹನೀಯರು. ಆದ್ದರಿಂದ ಅವರು ಹಾಗೇ ಇದ್ದಾರೆ. ಹಾಗೆ ಇರ್ತಾ ಇರ್ತಾ ಅವ್ರು ಹೇಳ್ತಾನೆ ನಾರದ, ಪಾಪ ನಾನು ಮೂರ್ಖ, ನನಗೇನು ಗೊತ್ತಿಲ್ಲ, ಆದರೂ ಆ ಭಿಕ್ಷುಕರಿಗೆ ಆ ಸಾಧುಗಳಿಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಎಷ್ಟು ದಯೆ. ನನ್ನನ್ನು ನೋಡಿಕೊಂಡರೂ ಈ ಚಿಕ್ಕ ಮಗು ನಮ್ಮ ಜೊತೆಗೆ ಇರುತ್ತಾನೆ, ಬೆಳಗಿನ ಈ ವಯಸ್ಸಿನಲ್ಲಿ ಆಟ ಆಡುವಕ್ಕೆ ಹೋಗಬಹುದಿತ್ತು, ಇಲ್ಲೇ ಇರುತ್ತಾರೆ, ಹೆಚ್ಚೊತ್ತು ನಮ್ಮ ಜೊತೆಗೆ ಇದ್ದಾನೆ, ಭಗವಂತನ ಅನುಗ್ರಹ ಇವನ ಮೇಲೆ ಬೀಳಲಿ, ಅಷ್ಟೇ ಅವರ ಆಶೀರ್ವಾದ ಮಾಡಿದರು, ಬಂದುಬಿಟ್ಟಿತು. ಉಚ್ಚಿಷ್ಟ ಲೇಪಾನ್ ಅನುಮೋದಿತೋ ದ್ವಿಜಯಿ ಸತ್ಕೃತ್ಯ ಭುಂಜೆ ತದಪಾತ ಕಿಲ್ಬಿಷಃ. ಅವರು ಭಿಕ್ಷಾ ಮಾಡಿಕೊಂಡು ಅವ್ರು ಊಟ ಮಾಡಿದ ನಂತರ ಉಳಿದಿದ್ದೇನು ಮಾಡಬೇಕು, ಬಿಸಾಕಬೇಕು. ಇವರು ಹುಡುಗ ಕಂಡು ಬಂದ, ಇಲ್ಲಿಲ್ಲೇ ಇದ್ದಾನೆ, ಆಯ್ತಪ್ಪ ನಿನಗೆ ಕೊಡ್ತೀನಿ ಅಂತ ಅವ್ರು ಕೊಟ್ಟರು. ಏನೇನೋ ಹಣ್ಣು ಇನ್ನೂ ಯಾರೋ ಕೊಡ್ತಾರಲ್ಲ, ಕೊಟ್ಟಿದ್ದು ಏನೋ ಇದ್ದರೆ ಒಂದು ರೊಟ್ಟಿ ಏನೋ ಉಳಿದಿದ್ದರೆ ಇವರು ಕೊಟ್ಬಿಟ್ರು. ಅದು ಕೊಟ್ಟಿದ್ದು ಅದೇ ಪ್ರಸಾದ ಅಂದ್ಕೊಂಡು ಇವರು ತಿಂದ. ಅವ್ರ ಜೊತೆಗೆ ಇರುತ್ತಾ ಇರುತ್ತಾ ಭಜನೆ ಮಾಡುತ್ತಾ ಇವ್ರಿಗೆ ಏನೋ ಒಂದು ಸ್ವಲ್ಪ ಭಾವ ಹುಟ್ಟಿತು, ಭಕ್ತಿ ಭಾವ ಹುಟ್ಟಿತು, ಅವರಂದರೆ ಒಂದು ಆದರ ಭಾವ, ಪೂಜ್ಯ ಭಾವ ಬಂತು. ಅಷ್ಟೇ, ಅನುಗ್ರಹದಿಂದ ಅವರು ತಿಂದ ಊಟ ನಂತರ ಇವರಿಗೆ ಕೊಟ್ಟಿದ್ದು ಅದನ್ನೇ ಪ್ರಸಾದ ಎಂದು ತಗೊಂಡ, ಭಜನೆ ಮಾಡ್ತಾ ಇದ್ದ, 4 ತಿಂಗಳು ಅವರ ಸೇವದಲ್ಲೇ ಮುಳುಗಿದ. ಏವಂ ಪ್ರವೃತ್ತಸ್ಯ ವಿಶುದ್ಧ ಚೇತಸ ತದ್ಧರ್ಮ ಏವಾತ್ಮ ರುಚಿ ಪ್ರಜಾಯತೆ. ಹೀಗೆ ಅವರ ಸೇವೆ ಮಾಡುತ್ತಾ ಇರುವಾಗ ಅವರು ಮಾಡಿರುವ ಭಜನೆ ಕೀರ್ತನದಲ್ಲಿ ನನಗೆ ಉತ್ಸಾಹ ಹುಟ್ಟಿತು. ಅವರು ತಿಲಕ ಹಚ್ಚಿಕೊಳ್ತಾರೆ, ನಾನು ತಿಲಕ ಹಚ್ಚಿಕೊಳ್ಳಬೇಕು. ಅವರು ಹೀಗೆ ಏನು ಭಜನೆ ಮಾಡುತ್ತಾ ಏನಾದರೂ ಚಪ್ಪಾಳೆ ಹಾಕ್ತಾರೆ ನೋಡಿ, ಅದು ನನಗೆ ಮಾಡಬೇಕು, ನಾನು ಮಾಡುತ್ತಿದ್ದೆ. ಅವರು ನೃತ್ಯ ಮಾಡಿದರೆ ಅವರು ಭಕ್ತಿಭಾವದಿಂದ ಮಾಡ್ತಾರೆ, ನಾನು ಅವರನ್ನು ನೋಡಿ ನಾನು ಮಾಡಿದೆ, ಅಲ್ಲವೇ. ಅದೇ ಅದೇ ನಂತರ ಅದು ಭಾವ ಹುಟ್ಟಿತು. ಅದು ನೋಡಿ, ಮೊದಲೇನೋ ನೋಡಿ ನೋಡಿ ಮಾಡ್ತಾರೆ, ನಂತರ ಭಾವ ಬಂತು. ಅಷ್ಟೇ, ಅವರ ಜೊತೆಗೆ ಮಾಡುತ್ತಾ ಮಾಡುತ್ತಾ 4 ತಿಂಗಳಾಯಿತು. ತಾಶ್ರದ್ಧಯಾ ಮೇನು ತತ್ರಾನ್ವಹಂ ಕೃಷ್ಣ ಕಥಾ ಪ್ರಗಾಯತಾಂ ಅನುಗ್ರಹೇಣ ಶೃಣವಂ ಮನೋಹರ. ಭಜನ ಕೀರ್ತನೆ ಅಲ್ಲ, ಪ್ರತಿ ದಿವಸ ಒಂದು ಆ ಸಾಧುಗಳಲ್ಲಿ ಒಬ್ಬರು ಕಥೆ ಹೇಳ್ತಿದ್ದರು, ಭಗವಂತನ ಕಥೆ, ಶ್ರೀಕೃಷ್ಣ ಕಥೆ ಹೇಳುತ್ತಿದ್ದರು, ನಾನು ಕೇಳಿದೆ. ಅವರವರು ಕೇಳುತ್ತಾ ಇರುವಾಗ ನಾನು ಪಕ್ಕ ಕುಳಿತುಕೊಂಡು ಕೇಳಿದೆ, ನನಗೆ ಎಷ್ಟು ಅರ್ಥವಾಯಿತು ಅಷ್ಟು ಸ್ವಲ್ಪ ಸ್ವಲ್ಪ, ಏನೋ ಅಲ್ಪ ಸ್ವಲ್ಪ ಆಯಿತು. ತಾ ಶ್ರದ್ಧಯಾ ಮೇನು ಪದಂ ವಿಶೃಣ್ವತ ಪ್ರಿಯ ಶ್ರವಸ್ಯಂಗ ಮಮಾ ಭವದ್ ರುಚಿಹಿ. ಹೀಗೆ ಕೇಳ್ತಾ ಕೇಳ್ತಾ ನನಗೂ ಕೃಷ್ಣ ಅಂದರೆ ಇಷ್ಟವಾಯಿತು, ರುಚಿ ಹೊಟ್ಟಿತು. ತಸ್ಮಿನ್ ಸ್ತದಾ ಲಬ್ಧ ರುಚೇರ್ ಮಹಾಮುನೆ ಪ್ರಿಯ ಶ್ರವಸ್ಯ ಸ್ಖಲಿತಾ ಮತರ್ಮಮ ಯಯಾಹಮೇತತ್ ಸದಸತ್ ಸ್ವಮಾಯಯ ಪಶ್ಯೇ ಮಯಿ ಬ್ರಹ್ಮಣಿ ಕಲ್ಪಿತಂ ಪರೆ. ಅವರ ಅನುಗ್ರಹದಿಂದಲೇ ಭಗವಂತ ಭಕ್ತರ ಮೂಲಕನೇ ಅನುಗ್ರಹ ಮಾಡ್ತಾರೆ. ಅದರಿಂದ ಆ ಸಾಧುಗಳಿಗೆ ನನ್ನ ಮೇಲೆ ದಯೆ ಹುಟ್ಟಿತು, ಅವರು ಆಶೀರ್ವಾದ ಮಾಡಿದರು. ಹೋಗುವಾಗ ಇತ್ತಂ ಶರತ್ಪ್ರಾವೃಷಿಕಾವೃತು ಹರೇರ್ ವಿಶೃಣ್ವತೋ ಮೇನು ಸಭಂ ಯಶೋಮಲಂ. ಈಗ ಶರತ್ಕಾಲ ಬಂತು, ಅಂದ್ರೇನು ವರ್ಷಕಾಲ ಮುಗಿಯಿತು, ಚಾತುರ್ಮಾಸ ಮುಗಿದು ಭಾದ್ರಪದ ಆಶ್ವೇಜ ಕಾರ್ತಿಕ ಬಂತು. ಈಗ ಮಳೆಗಾಲ ಮುಗಿದರೆ ಅವರು ಬಿಟ್ಟು ಹೋಗ್ತಾರೆ, ಅವರು ಸಂಚಾರ ಊರೂರ ತಿರುಗುತ್ತಾನೆ ಇರುತ್ತಾರೆ. ಆಯ್ತಪ್ಪ, ನಾವು ಹೋಗೋ ಸಮಯ ಬಂತು. ಅವ್ರಿಗೆ ಮಾತ್ರ ಹೋಗುವಾಗ ಮಾತ್ರ ಈ ಮಗು ಬಂದ, ನಮಸ್ಕಾರ ಮಾಡಿದ. ಅಯ್ಯೋ, ನೀವು ಇಷ್ಟೊತ್ತು 4 ತಿಂಗಳು ನಮ್ಮ ಜೊತೆಗೆ ಇದ್ದಿ, ನೀವು ಸಜ್ಜನಪ್ಪ, ಭಗವಂತನ ಅನುಗ್ರಹ ನಿನ್ನ ಮೇಲೆ ಇರಲಿ, ಅವರು ಆಶೀರ್ವಾದ ಮಾಡಿದರು. ಇಷ್ಟೊತ್ತು ಕೇಳಿದ್ದಿ, ನಾಮಸ್ಮರಣ ಮಾಡಿದ್ದಿ, ಅದೇ ಕಥೆ ನೆನಪಿಸ್ಕೋ, ಅದೇ ಸ್ಮರಣ ಮಾಡು, ನಿನಗೆ ಸದ್ಗತಿ ಆಗುತ್ತದೆ ಅಂತ ಆಶೀರ್ವಾದ ಮಾಡಿ. ಯಾಕಂದರೆ ಮಗು ನೋಡಿದರೆ ಪಾಪ ಅವರಿಗೆ ದಯ ಉಂಟಾಯಿತು, ಅಯ್ಯೋ ಇವರೆಲ್ಲ ನೋಡಿ ಎಲ್ಲರೂ ಆಟ ಆಡುವ ವಯಸ್ಸಿನಲ್ಲಿ ಬಂದು ಇಲ್ಲಿ ಕೇಳ್ತಾ ಇದ್ದಾನೆ, ಇವರಿಗೆ ಒಳ್ಳೆಯದಾಗಲಿ ಎಂದು ಮನಸ್ಫೂರ್ತಿಯಾಗಿ ಆಶೀರ್ವಾದ ಮಾಡಿದರು. ಅವರಿಗೆ ನಿಜವೇ ಆಗಿಬಿಟ್ಟಿತು. ಸಂಕೀರ್ತ್ಯಮಾನಂ ಮುನಿಭಿರ್ ಮಹಾತ್ಮಭಿರ್ ಭಕ್ತಿ ಪ್ರವೃತ್ತಾತ್ಮ ರಜಸ್ತಮೋಪಹ. ಅಷ್ಟೇ, ಅವರು ಹೋದ ನಂತರ ನನಗೇನಿಸಿತು, ಮತ್ತೆ ಅವರು ಹೋದ ನಂತರ ಆ ಯಾವ ಧರ್ಮಶಾಲೆಯಲ್ಲಿ ಅವರಿದ್ದರು, ಮಂದಿರದಲ್ಲಿ, ಮಂದಿರ ಧರ್ಮಶಾಲಾ, ಅದೆಲ್ಲ ಖಾಲಿ ಖಾಲಿ ಆಯಿತು, ಸೂನಾಸೂನ, ಅಲ್ಲವೇ, ಶೂನ್ಯ, ಯಾರೂ ಇಲ್ಲ. ನಾನು ಬೇರೆ ಇಷ್ಟು ದಿವಸ 4 ತಿಂಗಳ ಅಭ್ಯಾಸದಿಂದ ಮತ್ತೆ ಇದಾದ ನಂತರ, ಈ 4 ತಿಂಗಳಾದ ನಂತರ ಏನಾದರೂ ಆಟ ಆಡುವಕ್ಕೆ ಹೋಗೋಣ ಅಂದರೆ ಮನಸ್ಸಾಗುತ್ತಿರಲಿಲ್ಲ, ಇಲ್ಲೇ ಹೋಗಬೇಕನಿಸಿತು. ಇಲ್ಲೇ ಬಂದರೆ ಪಾಪ ಅವರು ಯಾರೂ ಇಲ್ಲ,
ನನಗೇನೋ ಬೇಜಾರಾಯಿತು. ಅವರೇ ನೆನಪಕ್ಕೆ ಬರ್ತಿದ್ದು, ಅವ್ರ ಭಜನ, ಅವರ ಕೀರ್ತನ, ಅವರ ಕಥೆ, ಅದೇ ನೆನಪಾಗ್ತಿತ್ತು, ಅದೇ ನೆನಪಾಗ್ತಿತ್ತು. ನನಗೇನು ತೋಚಿಸ್ತಾ ಇಲ್ಲ, ಏನು ಮಾಡಬೇಕು ನೋಡಿ, ನನಗೆ ಪ್ರೀತಿ ಹುಟ್ಟಿತು, ಅದಕ್ಕಾಗಿ ಅದೇನಾಗ್ತಾ ಇದೆ, ಮಿಸ್ಸಿಂಗ್, ಬೇಜಾರಾಗ್ತಾ ಇದೆ, ಅಯ್ಯೋವರಿಲ್ಲ ಅಯ್ಯೋವರಿಲ್ಲ ಎಂದು. ಏಕೆಂದರೆ ಇಷ್ಟು ದಿವಸ ಮನಸ್ಸು ಅದರಲ್ಲೇ ಮುಳುಗಿತು, ಆ ಪ್ರೀತಿಯಲ್ಲೇ, ಭಕ್ತಿಯಲ್ಲೇ. ಆದ್ದರಿಂದ ನಾನೀಗ ಪ್ರತಿ ದಿವಸ ಅವರೆಲ್ಲದಿದ್ದರೂ ಅಲ್ಲೇ ಬಂದು ನೋಡುತ್ತಿದ್ದೆ, ಅವರನ್ನೇ ನೆನಪಿಸ್ಕೊಳ್ತಿದ್ದೆ. ಈಗ ಇದು ನೋಡಿ, ಅವರು ಮಾಡಿರುವ ಸಂಸ್ಕಾರ ಆಗ್ತಾ ಇದೆ. ಜನರು ಕಾರ್ಯಕ್ರಮಕ್ಕೋಸ್ಕರನೇ ಅಲ್ಲ, ಅದು ಇಲ್ಲದಿದ್ದರು, ಅದಕ್ಕಾಗೇ ಒಂದು ಸಮಯದಲ್ಲಿ ನೀವು ಜಪ, ಧ್ಯಾನ, ಪಾರಾಯಣ ಅದೇ ದಿವಸ ಇಟ್ಕೊಳ್ಳಬೇಕು. ಭಾಗವತ ನಾವು ಇಟ್ಕೊಂಡಿದ್ದೀವಿ 5-6, ಇದೇ ದಿವಸ, ಯಾವುದೋ ಒಂದು ದಿವಸ, ಇನ್ನು ಮುಂದೆ ಬರಲಿ, ಜುಲೈ 1ನೇ ದಿನಾಂಕದಿಂದ 4-5 ದಿವಸ ನಾನು ಬೆಂಗಳೂರು ಕಾರ್ಯಾಲಯಕ್ಕೆ ಹೋಗಬೇಕು, ಪ್ರವಚನ ಇದೆ ಅಲ್ಲಿ. ಆವಾಗ ಏನಾಗ್ತದೆ, ಭಾಗವತ ಕಥೆ ನಿಂತು ಹೋಗ್ತದೆ. ಆವಾಗೇನು ಮಾಡಬೇಕು, ಅದೇ ಸಮಯ 5-6 ಆದರೆ ನೀವು ಕಾರ್ಯಾಲಯಕ್ಕೆ ಬನ್ನಿ, ಅಥವಾ ನಿಮ್ಮ ಮನೆಯಲ್ಲಾದರೂ ಭಗವಂತನ ಕಥನೋ, ನಾಮಸ್ಮರಣವೋ, ಅಥವಾ ಯಾವುದೋ ಓದುವುದೋ ಕೇಳುವುದೋ ಯಾವುದೋ ಒಂದು ಮಾಡಿ. 5-6 ಮತ್ತೆ ಬೇರೆ ಕೆಲಸ ಮಾಡಬೇಡಿ, ಏಕೆಂದರೆ ಆ ಟೈಮ್ ಮನಸ್ಸಿಗೆ ಅಭ್ಯಾಸವಾಯಿತು. ನೀವು ಇಷ್ಟೊತ್ತಕ್ಕೆ ಊಟ ಮಾಡ್ತಾ ಇದ್ದರೆ, ಅದೇ ಟೈಮ್ಗೆ ನೀವು ಪ್ರತಿ ದಿವಸ ಊಟ ಮಾಡ್ತಾ ಇದ್ದೀರಿ, ಆ ಸಮಯ ಬಂದರೆ ಅದೇ ಹಸಿವಾಗಿಬಿಡ್ತದೆ. ನೀವು ಇಷ್ಟೊತ್ತಕ್ಕೆ ರಾತ್ರಿ 10 ಮಲ್ಕೊಳ್ಳುವ ಅಭ್ಯಾಸ ಮಾಡಿದರೆ ಒಂದು 4-6 ದಿವಸ 5-5 ದಿವಸ ಸಾಕು, ನಿಮಗೆ ಭಕ್ತಿಭಾವ ಬಂದುಬಿಡ್ತದೆ, ಮನಸ್ಸಿಗೆ ಅದು ಅಭ್ಯಾಸವಾಗ್ತದೆ. ಆದ್ದರಿಂದ ನೀವು ಆ 5 ಸಂಜೆಗೂ 5 ಆದರೆ ಮತ್ತೆ ನೀವು ಇವತ್ತು ಭಾಗವತ ಕಥೆ ಇಲ್ಲ, ಇನ್ನು ಪೇಟೆಗೆ ಹೋಗೋದು, ಇನ್ನೇನು ಮಾಡೋದು, ಟಿ ವಿ ನೋಡೋದು ಮಾಡಿಬಿಟ್ಟಿದ್ದೀರಾ, ಆ ಸಂಸ್ಕಾರ ಹೋಗಿಬಿಡ್ತದೆ. ಅದರಿಂದ ಹಾಳು ಮಾಡಿಕೊಳ್ಳಬೇಡಿ. ಆ ದಿವಸ ಮತ್ತೆ ನೀವು ಯಾವುದೋ ಭಾಗವತ ಕಥೆ ಓದುವುದೋ, ನೆನಪಿಸಿಕೊಳ್ಳುವುದೋ, ಸ್ಮರಣವೋ, ಜಪವೋ, ಪಾರಾಯಣವೋ, ಯಾವುದೋ ಒಂದು ಮಾಡಿ ಸಾಧನದಲ್ಲಿ ಮುಳುಗಿ. ಅವಕಾಶವಿದ್ದರೆ ಇಲ್ಲಿ ಬಂದು ಇಲ್ಲಿ ಸ್ವಲ್ಪ ದರ್ಶನ ಮಾಡ್ಕೊಂಡು ಇಲ್ಲೇ ಕೂತ್ಕೊಂಡು ಹೋಗ್ಬೋದು, ಇಲ್ಲ ಅಂದರೆ ಮನೆಯಲ್ಲಾದರೂ ಅಥವಾ ಇಲ್ಲಿಯಾದರೂ ಇಲ್ಲೇ ಒಂದು ಕಡೆ ಈ 5-6 ಮಾನಸಿಕ ಸಂಸ್ಕಾರ ಉಂಟಾಯಿತು, ಅದು ಬಿಡಬೇಡಿ. ಮನಸ್ಸಿಗೂ ಇಂದ್ರಿಯಗಳಿಗೆ ಎಲ್ಲಕ್ಕೆ ಸಂಸ್ಕಾರವಾಯಿತು. ಆದ್ದರಿಂದ ಅವರು ಎಲ್ಲೇ ಬರುತ್ತಿದ್ದ, ಅವ್ರು ಮಾಡಿದ್ದೆಲ್ಲ ನೆನಪಿಸ್ಕೊಳ್ತಿದ್ದ, ಅವ್ರು ಹೀಗೆ ಕುಳಿತಿರ್ತಿದ್ದರು, ಹೀಗೆ ಇಲ್ಲಿ ಸ್ನಾನ ಮಾಡಿದರು, ಇಲ್ಲಿ ಕುಳಿತುಕೊಂಡ್ರು, ಇಲ್ಲಿ ಊಟ ಮಾಡಿದರು, ಇಲ್ಲಿ ಜಪ ಮಾಡುತ್ತಿದ್ದರು, ಇಲ್ಲಿ ಭಜನೆ ಮಾಡಿದರು, ನಾನು ಇವರ ಜೊತೆಗೆ ಇದ್ದೆ, ಅದೇ ನೆನಪಿಸ್ಕೊ, ಅದೇ ನೆನಪಿಸ್ಕೊ, ಅಲ್ಲೇ ಇರ್ತಾ ಇದ್ದರು. ತಸ್ಯೈವಮ್ಮೇನು ರಕ್ತಸ್ಯ ಪ್ರಶ್ನಿತಸ್ಯ ಹತೈನ ಸಹ ಶ್ರದ್ಧಧಾನಸ್ಯ ಬಾಲಸ್ಯ ದಾಂತಸ್ಯಾನುಚರಸ್ಯ ಚ ಜ್ಞಾನಂ ಗುಹ್ಯತಮಂ ಯತ್ತತ್ ಸಾಕ್ಷಾತ್ ಭಗವತೋದಿತಂ. ಆ ಭಗವತ್ ಕಥಾ, ಅವರು ಸ್ವಯಂ ಅನುಭವಜ್ಞರು, ಅದಕ್ಕಾಗಿ ಆ ಭಗವಂತನ ಕಥೆ ಮಹಿಮೆಯನ್ನು ನನಗೂ ಹೇಳಿಕೊಟ್ಟರು. ಅನ್ವವೋಚನ್ ಗಮಿಷ್ಯಂತ ಕೃಪಯಾ ದೀನ ವತ್ಸಲ, ಹೋಗುವಾಗ ಹೇಳಿಬಿಟ್ಟರು, ಮಗು ನೀವು ಇಷ್ಟು ದಿವಸ ಇಲ್ಲೇ ಇದ್ದೀವಿ, ನೀವು ಸಜ್ಜನ, ನೀವು ಬಿಡಬೇಡ, ಭಗವಂತನ ಅನುಗ್ರಹ ನಿನ್ನ ಮೇಲೆ ಇದೆ, ಭಗವಂತನ ನಿನ್ನ ಜೊತೆಗೆ ಇದ್ದಾನೆ, ನಿನಗೆ ನೋಡ್ಕೊಳ್ತಾನೆ, ನೀವು ಅವರನ್ನೇ ನಂಬಿಕೋ, ಅದೇ ಮಾಡು, ಅವರು ಎಲ್ಲ ಕಡೆ ಇದ್ದಾನೆ, ಸರ್ವವ್ಯಾಪಕ, ನಿನ್ನಲ್ಲಿದ್ದಾನೆ, ನನ್ನಲ್ಲಿದ್ದಾನೆ, ಇದೆಲ್ಲ ಹೇಳಿಬಿಟ್ಟರು. ಹೋಗುವಾಗ ಕೊನೆಯ ದಿವಸ ಕೂರಿಸಿ ಎಲ್ಲ ಹೇಳಿಬಿಟ್ಟರು, ನನಗೆ ಸ್ಪೆಷಲ್ಲಿ ನನಗೋಸ್ಕರ ಆಯಿತು, ನಾನು ಧನ್ಯ ಅನ್ಕೊಂಡೆ. ಇದೇ ದೀಕ್ಷಾ, ಭಗವಂತನ ಪ್ರೀತಿಯಿಂದ ಒಂದು ಮಾತು ಹೇಳಿದ್ರೆ ಅದು ದೀಕ್ಷಾ ಆಗುತ್ತೆ. ದೀಕ್ಷಾ ಅಂದರೆ ಏನೇನು ಕಿವಿಯಲ್ಲೇ ಹೇಳಬೇಕೆಂದೇನಿಲ್ಲ, ಇದು ಪ್ರೀತಿಯಿಂದ ಯಾವ ಮಾತು ಹೇಳಲಿ, ಕತೆ ಹೇಳಲಿ, ಅದೇ ದೀಕ್ಷ. ನನಗದೇ ದೀಕ್ಷ ಆಯಿತು, ಭಗವಂತನ ಭಕ್ತಿ ದೀಕ್ಷ. ನನ್ನ ಹೃದಯದಲ್ಲಿ ಪ್ರೀತಿಯನ್ನು ಹುಟ್ಟಿಸಿದ್ದರಲ್ಲ, ಅದೇ ದೀಕ್ಷ, ಪ್ರೀತಿ ದೀಕ್ಷ ಆಯಿತು. ಅಲ್ಲದೆ ಜ್ಞಾನಂ ಗುಹ್ಯತಮಂ ಯತ್ತತ್ ದೀನವತ್ಸಲ, ಅವರಿಗೆ ದೀನವತ್ಸಲ, ಭಕ್ತರನ್ನು ನೋಡಿದರೆ ಅವರಿಗೆ ವಾತ್ಸಲ್ಯ ಭಾವ, ಕರುಣೆ ಬರುತ್ತದೆ, ನನಗೆಲ್ಲ ಹೇಳ್ಕೊಟ್ಟರು. ಏನೈವಾಹಂ ಭಗವತೋ ವಾಸುದೇವಸ್ಯ ವೇಧಸಃ ಮಾಯಾನುಭಾವಮವಿದಂ ಏನ ಗಚ್ಚಂತಿ ತತ್ಪದಂ. ಅದರಿಂದ ಆ ಮಾಯವನ್ನು ದಾಟುವುದು, ಆ ಭಗವತ್ ಸ್ವರೂಪ ಗುಣವನ್ನೇ ನೆನಪಿಸಿಕೊಳ್ಳುವುದು, ಅದು ನನಗೆ ಒಂದು ಬೀಜ ನೆಟ್ಟಿದ ಹಾಗೆ ನನಗೆ ಅಭ್ಯಾಸವಾಯಿತು. ಅವರು ಹೋದ ನಂತರನು ಅವರೇ ಮನಸ್ಸಿನಲ್ಲಿದ್ದಾರೆ, ಅವರು ಮಾಡಿದ್ದೇ, ಅವರ ಸಂಸ್ಕಾರ ಅದೇ ಅದೇ ಮತ್ತೆ ಮತ್ತೆ ನೆನಪಾಗ್ತಾ ಇದೆ. ಲೌಕಿಕ ವಿಷಯ ರುಚಿ ಆಗ್ತಾ ಇಲ್ಲ, ಲೌಕಿಕ ಕೆಲಸ ಮಾಡಬೇಕನ್ನಿಸ್ತಾ ಇಲ್ಲ. ಅದಕ್ಕಾಗಿ ಒಂದು ಸಲ ಇದೊಂದು ದೀಕ್ಷೆ ಆಗುತ್ತದೆ. ನೀವು 5-6 ಇದೇ ಕಂಟಿನ್ಯೂಸ್ಲಿ 1 ವರ್ಷ ಮಾಡ್ತಾ ಇರಿ, ನಿಮಗೆ ಅದೇ ಒಂದು ದೊಡ್ಡ ದೀಕ್ಷ. ನಾರದರಂಥ ಮಹನೀಯರು, ವೇದವ್ಯಾಸರು, ಶುಕರು ಅಂಥ ಮಹನೀಯರು ಬಂದು ನೇರಾಗಿ ಮಾಡಿರುವ ದೀಕ್ಷೆ ಆಗಿಬಿಡ್ತದೆ. ಏಕೆ, ಅವರಿಂದಲೇ ನಾರದರ ಉಪದೇಶ, ಇನ್ನೋಡು ವೇದವ್ಯಾಸರ ಉಪದೇಶ, ಶುಕರ ಉಪದೇಶ ನೇರಾಗಿ ಕೇಳ್ತಾ ಇದ್ದೀವಿ, ಅವರು ಬಾಯಿಬಿಟ್ಟು ಹೇಳಿರುವ ಮಾತುಗಳನ್ನೇ ಕೇಳ್ತಾ ಇದ್ದೀವಿ, ಇದು ನಮಗೆ ದೀಕ್ಷೆ ಆಗಿಬಿಡ್ತದೆ. ಹೃದಯದಲ್ಲಿ ಆ ಪ್ರೇಮ ಹುಟ್ಟುತ್ತದೆ, ಅದು ದೊಡ್ಡ ಅನುಗ್ರಹ. ನೀವು ಬೇರೆ ಸ್ವರ್ಗಕ್ಕೆ ಹೋಗಬಹುದು, ಇಂದ್ರ ಪದವಿ ಬರಬಹುದು, ಹಣ ಬರಬಹುದು, ಕೀರ್ತಿ ಬರಬಹುದು, ಪ್ರಧಾನಮಂತ್ರಿ ಆಗಬಹುದು, ಇನ್ನೇನು ಆಗಬಹುದು, ಭಗವಂತನ ಭಕ್ತಿ ಮಾತ್ರ ಅಷ್ಟು ಸುಲಭವಲ್ಲ. ಅದು ಅವರ ಪ್ರೀತಿ ಇದ್ದರೆ, ಅವರ ಅನುಗ್ರಹವಿದ್ದರೆ ಉಂಟಾಗ್ತದೆ. ನೀವು ಎಷ್ಟು ಪುಣ್ಯ ಮಾಡಿದರೂ ಅನುಗ್ರಹವಾಗಲ್ಲ, ಅವರವರ ದಯ ಮಾಡಿದರೆ ಅನುಗ್ರಹವಾಗ್ತದೆ. ಆದ್ದರಿಂದ ಅದು ತಾನು ತಾನು ಭಕ್ತಿ ಹುಟ್ಟಿದ್ದರೆ ಈಗ ಅದಕ್ಕಿಂತ ಹೆಚ್ಚಿನ ಪುಣ್ಯ ಇಲ್ಲ. ಏತತ್ ಸಂಸೂಚಿತಂ ಬ್ರಹ್ಮನ್ ಪಾಪತ್ರಯ ಚಿಕಿತ್ಸಿತಂ ಯದೀಶ್ವರೇ ಭಗವತಿ ಕರ್ಮ ಬ್ರಹ್ಮಣಿ ಭಾವಿತಂ. ಅದರಿಂದ ಭಗವಂತನಲ್ಲಿ ಭಕ್ತಿ ಮಾಡುವುದು ತಾಪತ್ರಯ ನಾಶಕ್ಕೋಸ್ಕರ ಅದ್ಭುತವಾದ ಸಾಧನೆ, ಇದು ನನಗೆ ಸಿಕ್ಕಿತು.
ಆಮಯೋ, ನಾನು ವೇದ ಪಂಡಿತನಲ್ಲ, ವೇದ ಓದಿದವನಲ್ಲ, ಮೊದಲು ದಾಸಿಪುತ್ರ, ಸೇವಕ, ಶೂದ್ರ ಪುತ್ರ, ಅದು ಅಲ್ಲ ಶಾಸ್ತ್ರ. 5 ವರ್ಷ ಹುಡುಗ, ಅವ್ರಿಗೇನು ಬರ್ತದೆ ಅಲ್ಲವೇ? ಜನರು ಏನೋ ಸಂಜ್ಞಾವಂದನ ಮಾಡಬೇಕು, ಯಜ್ಞಯಾಗ ಮಾಡಬೇಕು, ಅದೆಲ್ಲ ಅವರು ಮಾಡ್ತಾರೆ ಬ್ರಾಹ್ಮಣರು. ನಮಗೇನಿಲ್ಲ, ಆ ಗುರುಗಳ, ಆ ಸಾಧುಗಳ, ಸನ್ಯಾಸಿಗಳ ಅನುಗ್ರಹವಾಯಿತಲ್ಲ, ಅದೇ ದೊಡ್ಡ. ವೇದಕ್ಕಿಂತ ದೊಡ್ಡದು, ವೇದ ಮಂತ್ರಗಳಿಗಿಂತ ದೊಡ್ಡದು, ಹೆಚ್ಚಿನದು ನಮಗೆ ಅನುಗ್ರಹವಾಯಿತು ಅಲ್ಲವೇ? ಅದಕ್ಕಿಂತ ಹೆಚ್ಚಿನ ಅನುಗ್ರಹ ನನಗೆ ಆಯಿತು. ಆಮಯೋ ಯಶ್ಚ ಭೂತಾನಾಂ ಜಾಯತೆ ಏನ ಸುವ್ರತ ತದೇವ ಹ್ಯಾಮಯಂ ದ್ರವ್ಯಂ ನಪುನಾತಿ ವಿಚಿಕಿತ್ಸಿತಂ. ಯಾವದಿಂದ ರೋಗ ಉಂಟಾಗ್ತದೋ ಅದನ್ನೇ ಹೆಚ್ಚು ಸೇವೆ ಮಾಡಿದರೆ ರೋಗ ಹೆಚ್ಚಾಗ್ತದೆ. ರೋಗಕ್ಕೆ ಉಲ್ಟಾ ವಸ್ತು ಇರಬೇಕು ಪರಿಹಾರ. ಅದಕ್ಕಾಗಿ ಸಂಸಾರಕ್ಕೆ ಪರಿಹಾರ ಅಂದರೆ ಭಗವಂತನ ಭಕ್ತಿ ಆಗಬೇಕು. ಏವಂ ಋಣಾಂ ಕ್ರಿಯಾಯೋಗ ಸರ್ವೇ ಸಂಸ್ಕೃತಿ ಹೇತವ. ಕರ್ಮದಿಂದ ಸಂಸಾರ ಹೆಚ್ಚಾಗ್ತದೆ, ಕರ್ಮದಿಂದ ಕರ್ಮಫಲ, ಕರ್ಮಫಲ ಅನುಭವಿಸುವಕ್ಕೆ ಜನ್ಮ. ಅದರಿಂದ ಮತ್ತೆ ಕರ್ಮ ಮಾಡಿದರೆ ಸಂಸಾರ ಬಿಡುತ್ತದಾ? ಕರ್ಮದಿಂದಲೇ ಸಂಸಾರ ಉಂಟಾಗ್ತದೆ. ಅದೇ ಕರ್ಮ ಹೆಚ್ಚು ಮಾಡಿದರೆ ಇನ್ನು ಸಂಸಾರ ಹೆಚ್ಚಾಗ್ತದೆ ಹೊರತು ಬಿಡಲ್ಲ. ಆದ್ದರಿಂದ ಅದಕ್ಕೆ ಪರಿಹಾರ ಕರ್ಮ ಆಗಲ್ಲ. ಯಾವುದಾಗುತ್ತದೆ? ಭಗವಂತನ ಭಕ್ತಿ. ಆದ್ದರಿಂದ ಏವಂ ಋಣಾಂ ಕ್ರಿಯಾಯೋಗ ಸರ್ವೇ ಸಂಸ್ಕೃತಿ ಹೇತವ, ಸಂಸಾರ ಹೇತುಗಳು. ತಾಯೇವಾತ್ಮ ವಿನಾಶಾಯ ಕಲ್ಪಂತೆ ಕಲ್ಪಿತಾಪರೆ ಯದತ್ರ ಕ್ರಿಯತೆ ಕರ್ಮ ಭಗವತ್ ಪರಿತೋಷಣಂ ಜ್ಞಾನಂ ಯತ್ತದೀನಂ ಹಿ ಭಕ್ತಿಯೋಗ ಸಮನ್ವಿತಂ. ಅದರಿಂದ ಭಕ್ತಿ ಸಮೇತವಾಗಿನೂ ಮಾಡು, ಏನೇ ಮಾಡು, ಅದು ಹೆಚ್ಚಿನ ಫಲ ಉಂಟು ಮಾಡ್ತದೆ. ಕುರುವಾಣ ಯತ್ರ ಕರ್ಮಾಣಿ ಭಗವತ್ ಶಿಕ್ಷಯಾ ಸಕೃತ್ ಗೃಹಂತಿ ಗೃಹನಾಮಾನಿ ಕೃಷ್ಣಸ್ಯಾನುಸ್ಮರ. ಇದೆಲ್ಲ ನನಗೆ ಮಾಡಿರುವ ಉಪದೇಶ ನಾರದ ರಿಪೀಟ್ ಮಾಡ್ತಾ ಇದ್ದ. ಚಿಕ್ಕ ಮಗುವಾಗಿರುವಾಗ ಇಷ್ಟೆಲ್ಲ ತಿಳುವಳಿಕೆ ನೋಡಿ, ಅವರು ಹೇಳಿದ್ದು ನನಗೆಲ್ಲ ನೆನಪಿದೆ, ಹೇಳ್ತಾ ಇದ್ದೀನಿ. ಪೂರ್ವಜನ್ಮದಲ್ಲಿ ನನಗೆ ಚಿಕ್ಕ ಮಗು 5 ವರ್ಷ ಹುಡುಗಕ್ಕೆ ಅವರು ಹೇಳಿದ್ದೆಲ್ಲ ಈಗ ಹೇಳಿದ್ದರು. ನಾನು ಅವರು ಹೇಳಿದ್ದು ಹೇಳಿದಾಗ ವಿಶ್ವಾಸ ಮಾಡಿದೆ, ಅದೆಲ್ಲ ಹೌದಾ ನಿಜವಾ, ಅದೇನು ಸಂದೇಹವೇ ಇಲ್ಲ, ಹೇಳಿದ್ದು ಹೇಳಿದ ಹಾಗೆ ಒಪ್ಕೊಂಡೆ. ನೋಡು, ಅಷ್ಟು ಮುಕ್ತ ಮನಸ್ಸಿರಬೇಕು. ಏಕೆಂದರೆ ಭಕ್ತಿ ವಿಷಯದಲ್ಲಿ ಹೇಳಿದ್ದು ಸಂದೇಹ ತರ್ಕ ಮಾಡಬಾರದು, ಸಂದೇಹ ಮಾಡಬಾರದು, ಹೇಳಿದ್ದು ಹೇಳಿದ ಹಾಗೆ ಒಪ್ಕೊಳ್ಳಲು. ಏಕೆ? ಅದು ಅಹೇತುಕ ದಯದಿಂದ ಬಂದಿದ್ದಪ್ಪ, ಇದೆಲ್ಲ ವೇದಸಾರ, ವೇದದ ಅನುಗ್ರಹ, ಅದರಿಂದ ನೇರಾಗಿ ಒಪ್ಪು ಅಷ್ಟೇ. ನಮೋ ಭಗವತೆ ತುಭ್ಯಂ ವಾಸುದೇವಾಯ ಧೀಮಹಿ ಪ್ರದ್ಯುಮ್ನಾಯ ನಿರುದ್ಧಾಯ ನಮಸ್ಸಂಕರ್ಷಣಾಯ ಚ. ಇದು ಹೇಳಿಬಿಟ್ಟರು, ಭಗವಂತನೇ ವಾಸುದೇವಾಯ ನಮಃ, ಓಂ ನಮೋ ಭಗವತೆ ವಾಸುದೇವಾಯ ಹೇಳ್ತಾರಲ್ಲ ಅದೇ. ಇತಿ ಮೃತ್ಯು ಇತಿ ಮೂರ್ತ್ಯಭಿಧಾನೇನ ಮಂತ್ರಮೂರ್ತಮಮೂರ್ತಕಂ ಯಜತೆ ಯಜ್ಞಪುರುಷಂ ಸ ಸಮ್ಯಕ್ ದರ್ಶನ ಪುಮಾನ್ ಇಮಂ ಸ್ವನಿಗಮಂ ಬ್ರಹ್ಮನ್ ಅವೇತ್ಯ ಮದನುಷ್ಠಿತಂ ಅದಾನ್ಮೇ ಜ್ಞಾನಮೈಶ್ವರ್ಯಂ ಸ್ವಸ್ಮಿನ್ ಭಾವಂ ಚ ಕೇಶವ. ಈಗ ಭಗವಂತನನ್ನೇ ನನ್ನ ಹೃದಯದಲ್ಲಿ ನೆಟ್ಟಿ ಹೋಗಿಬಿಟ್ಟರು. ತಮಪ್ಯದಭ್ಯಶ್ರುತ ವಿಶ್ರುತಂ ವಿಭೋ ಸಮಾಪ್ಯತೆಯೇನ ಪಿದಂ ವಿಭುತ್ಸಿತಂ ಅಖ್ಯಾಹಿ ದುಃಖೈರ್ಮುಹುರರ್ಧಿತಾನಾಂ ಮುಹುರರ್ಧಿತಾತ್ಮನಾಂ ಸಂಕ್ಲೇಶ ನಿರ್ವಾಣ ಮುಷಂತಿ ನಾನ್ಯತ. ಅದರಿಂದ ನೀವು ಆ ಭಕ್ತಿಯನ್ನು ವರ್ಣನ ಮಾಡುತ್ತಾ ಒಂದು ಭಾಗವತ ಕಥೆಯನ್ನು ಬರೆಯಿರಿ. ಸಂಕ್ಷೇಪವಾಗಿ ಹೇಳಿದ ಮುಂದಿನ ಈಗ 5ನೇ ಅಧ್ಯಾಯ ಮುಗಿಯಿತು. 6ನೇ ಅಧ್ಯಾಯದಲ್ಲಿ ಕೇಳ್ತಾರೆ, ಏವಂ ನಿಶಮ್ಯ ಸೂತ ಉವಾಚ ಏವಂ ನಿಶಮ್ಯ ಭಗವಾನ್ ದೇವರ್ಷೇರ್ಜನ್ಮ ಕರ್ಮ ಚ ಭೂಯಪ್ಪಪ್ರಚ್ಛತಂ ಬ್ರಹ್ಮನ್ ವ್ಯಾಸ ಸತ್ಯವತಿ ಸುತಃ. ಮತ್ತೆ ವ್ಯಾಸ ಕೇಳ್ತಾ ಇದ್ದಾನೆ, ನೀವು ಹೇಳಿದ್ದೀರಿ ಕಥೆ ಚೆನ್ನಾಗಿದೆ, ಭಕ್ತಿ ಹೇಗೆ ಹುಟ್ಟಿತು ಎಂದು ಹೇಳಿದ್ದೀರಿ. ಆ ಭಿಕ್ಷುಕರು, ಆ ಸನ್ಯಾಸಿಗಳೆಲ್ಲ ಚಾತುರ್ಮಾಸ್ಯ ಮಾಡಿ ಮುಗಿದು ಹೋದ ನಂತರ ನೀವು ಏನು ಮಾಡಿದ್ದೀರಿ? ಅದು ಹೇಳಲೇ ಇಲ್ಲ, ಪೂರ್ತಿ ಹೇಳಲೇ ಇಲ್ಲ, ಕಥಾ ಮಧ್ಯದಲ್ಲೇ ಬಿಟ್ಟಿದ್ದೀರಿ, ಪೂರ್ತಿ ಹೇಳಿ. ಭಿಕ್ಷುಭಿರ್ ವಿಪ್ರವಸಿತೆ ವಿಜ್ಞಾನಾದೇಷ್ಟೃಭಿಸ್ತವ ವರ್ತಮಾನೋ ವಯಸ್ಸಾದ್ಯೇ ತತಃ ಕಿಂ ಅಕರೋದ್ ಭವಾನ್. ಕಿಂ ಅಕರೋದ್, ಇಲ್ಲಿ ಕಕಾರ ಬಿಟ್ಟು ಹೋಗುತ್ತೆ. ಅವರು ಭಿಕ್ಷುಕರು ಹೋದ ನಂತರ ಏನು ಮಾಡಿದ್ದೀರಿ ಅದು ಹೇಳಿ, ಅದು ಹೇಳಿ ನಮಗೆ. ಸ್ವಯಂಭುವ ಕಯಾವೃತ್ಯ ವರ್ತಿತಂ ತೇ ಪರಂ ವಯ ಕಥಂಚೇದಂ ಉದಸ್ರಾಕ್ಷಿ ಕಾಲೇ ಪ್ರಾಪ್ತೆ ಕಲೇವರಂ ಪ್ರಾಕಲ್ಪ ವಿಷಯಾಮೇತಾಂ ಸ್ಮೃತಿಂ ತೇ ಸುರಸತ್ತಮ ನಶೇಷ ವ್ಯವಧಾತ್ ಕಾಲ ಏಷ ಸರ್ವ ನಿರಾಕೃತಿ. ನಿಮಗೆ ಪೂರ್ವಜನ್ಮ ಎಲ್ಲ ಇಷ್ಟು ಚೆನ್ನಾಗಿ ನೆನಪಿದೆ, ಭಗವಂತನ ಅನುಗ್ರಹ ನೋಡಿ. ಈ ಜನ್ಮದಲ್ಲಿ ನಾರದ, ಈ ಹಿಂದಿನ ಜನ್ಮದಲ್ಲೆಲ್ಲ ನೆನಪಿದೆ. ನಿಮಗೆ ಪೂರ್ವಜನ್ಮ ಸ್ಮರಣೆ ಇದೆ ಅಂದರೆ ಅದು ಭಗವಂತನ ಭಕ್ತಿಯ ಮಹಿಮೆ ನೋಡಿ. ಭಗವಂತನ ಭಕ್ತಿಯಿಂದ ಅಷ್ಟು ಸಿದ್ಧಿಗಳು ಬರುತ್ತವೆ. ಹಿಂದಿನ ಜನ್ಮ ಯಾವುದಾದರೂ ಆಗುತ್ತದೆ, ಬೇಕಂದರೆ ಆಗುತ್ತದೆ, ಬೇಡ ಅಂದರೆ ಸುಮ್ಮನೆ ಭಗವತ್ ಪ್ರಾಪ್ತಿ ಅಷ್ಟೇ. ಆದ್ದರಿಂದ ನಿಮಗೆ ಹಿಂದಿನ ಜನ್ಮ ಇಷ್ಟು ಚೆನ್ನಾಗಿ ನೆನಪಿದೆ, ನಂತರ ಏನಾಯಿತು ಹೇಳಿ, ಹೇಳ್ತಾನೆ ನಾರದ. ಅವರು ಹೋದ ನಂತರ ಏನು ಮಾಡಬೇಕು? ವರ್ತಮಾನೋ ವಯಸ್ಸಾದ್ಯೇ ತಥಯೇ ತದಕಾರಿಷಂ ಏಕಾತ್ಮಜ ಮೇ ಜನನಿ. ನಮ್ಮ ತಾಯಿ ಇದ್ದಳು, ತಾಯಿಯನ್ನು ನೋಡಿಕೊಳ್ಳುವುದಕ್ಕೆ ಹೋಗ್ತಿದ್ದೆ, ತಾಯಿಗೂ ಮಾತ್ರ ನನ್ನ ಮೇಲೆ ಅಪಾರ ಪ್ರೀತಿ. ಮೇ ಜನನಿ ಯೋಶನ್ ಮೂಢಾಚ ಕಿಂಕರಿ ಲೌಕಿಕರು,
ಲೌಕಿಕರು ಏನೋ ಅಲ್ಲಿ ಕೆಲಸ ಮಾಡುವುದು, ಅವರ ಮನೆಯಲ್ಲಿ ಇವರ ಮನೆಯಲ್ಲಿ ಕೆಲಸ ಮಾಡುವುದು ಸೇವಿಕ ಅಲ್ಲವೇ, ಸೇವಕಿ ಅಲ್ಲಿ ಕೆಲಸ ಮಾಡುವುದು, ಅವರು ಕೊಟ್ಟಿರುವ ಊಟ ಅದೆಲ್ಲ ತಂದು ನನಗೆ ಊಟ ಮಾಡುವುದು, ನನ್ನ ಮೇಲೆ ಅಪಾರ ಪ್ರೀತಿ, ನನ್ನನ್ನು ನೋಡಿಕೊಂಡ್ರೆ ಸಾಕು ಅವ್ರಿಗೆ, ಅದೇ ಅನಿಸುತ್ತೆ ನನಗೋಸ್ಕರ ಅಲ್ಲಿ ಕೆಲಸ ಮಾಡುತ್ತಿದ್ದರು ಅಷ್ಟೇ. ಮೂಢ ಅಂದರೆ ಲೌಕಿಕ, ಲೌಕಿಕರು ಏನು ಹಣ ಸಿಕ್ಕಿದರೆ ಊಟ ಸಿಕ್ಕಿದರೆ ಸಾಕು, ಧನ್ಯ ಜನ್ಮ ಧನ್ಯವಾಗಿ, ಬೇರೆ ಏನವರು ಹೆಚ್ಚು ಸಂಪಾದನೆ ಬೇಕು ಎಂದು ಯೋಚನೆಯೂ ಇಲ್ಲ, ಏನೋ ಈ ದಿವಸಕ್ಕೇನೋ ಕೂಲಿ ಮಾಡಿದ್ದೇವೆ ಊಟ ಸಿಕ್ಕಿದರೆ ಸಾಕು ಅಷ್ಟೇ, ಧನ್ಯ ಮಲ್ಕೊಂಡು ಬಿಡುವುದು, ಮತ್ತೇನು ಚಿಂತೆ ಇಲ್ಲ ಅಷ್ಟೇ. ಸಾಮಾನ್ಯ ಲೌಕಿಕರು ಮುಗ್ಧರು, ಹಾಗೇ ಇದ್ದಳು. ಮೇ ಜನನಿ ಯೋಶಿನ್ ಮೂಡಾ ಚಕಿಂಕರಿ ಮಯ್ಯಾತ್ಮಜೇ ನನ್ಯಗತವು ಚಕ್ರೇ ಸ್ನೇಹಾನುಬಂಧನ, ನನ್ನ ಮೇಲೆ ವಿಶೇಷ ಪ್ರೀತಿ, ಶಾಸ್ವತಂತ್ರ ನ ಕಲ್ಪಾಸೀದ್ ಯೋಗಕ್ಷೇಮಂ ಮಮೇಚ್ಛತಿ. ನೋಡು ಜನರ ಅವ್ರು ಹೇಳ್ತಾ ಇದ್ದಾರೆ, ತಾಯಿಗೆ ನನ್ನ ಮೇಲೆ ಮೋಹ ನೋಡು, ತಾನೇ ಸ್ವತಂತ್ರವಲ್ಲ, ತಾನೇ ಕರ್ಮಕ್ಕೆ ಅಧೀನವಾಗಿ ಓಡಾಡ್ತಾ ಇದ್ದಾನೆ ಮನುಷ್ಯ ಅಂಥದ್ದು. ಅಯ್ಯೋ ನನ್ನ ಮಗುಗೇನಾಗ್ತದೋ, ಅಯ್ಯೋ ನನ್ನ ಮಗುಗೇನಾಗ್ತದೆ. ನೋಡು ನಿಮಗೆ ಕೈ ಕಾಲು ಇರುವವರೆಗೂ ಮಾಡು ಒಳ್ಳೆಯದೇ ಪ್ರೀತಿಯಿಂದ, ಆದರೆ ನಾನಿಲ್ಲದಿದ್ದರೆ ಮಗುಗೇನಾಗ್ತದೋ ಅಂದರೆ ಆಗ ಅದು ಚಿಂತೆ ಅನಾವಶ್ಯಕ. ನಿನ್ನನ್ನು ನೋಡುವರು ಯಾರು? ನಿನ್ನ ಜೀವನವೇ ಗ್ಯಾರಂಟಿ ಇಲ್ಲ, ಯಾವ ಕ್ಷಣ ಪ್ರಾಣ ಹೋಗ್ತದೆ ನಿಮಗೆ ಗೊತ್ತಿಲ್ಲ, ಅದರಿಂದ ಆ ಮಗುಗೇನಾಗ್ತದೆ ನಿಮಗೆ ಚಿಂತ? ಅವ್ರು ಹೇಳ್ತಾರೆ ಮೋಹ, ಅಯ್ಯೋ ನನ್ನ ಮಗುಗೇನಾಗ್ತದೋ, ಅಯ್ಯೋ ನನ್ನ ಮಗುಗೇನಾಗ್ತದೋ ಎಂದು ಅದೇ ಚಿಂತ. ಅಂದರೆ ಅವರು ಭಗವತ್ ಚಿಂತನ, ಭಗವನ್ ನಾಮಸ್ಮರಣ ಮಾಡುತ್ತಾ ಮಗುವಿಗೆ ಸೇವೆ ಮಾಡಬಹುದು ಅದು ಒಳ್ಳೆಯದೇ, ಅಲ್ಲ ಅದು ಮಾಡ್ತಾ ಇಲ್ಲ. ಭಗವತ್ ಚಿಂತನ ಇಲ್ಲ, ಸ್ಮರಣ ಇಲ್ಲ, ಏನಿಲ್ಲ, ಮಗು 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 ದಿನ ರಾತ್ರಿ ಮಗು ಚಿಂತನೆ, ಇದು ಮೋಹ. ಲೌಕಿಕರಿಗೆ ಹೀಗೆ ಇರುತ್ತದೆ, ತನ್ನ ಮಕ್ಕಳು 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 ಏನೋ ಆಗ್ತಾರೆ. ಅವರನ್ನು ಪ್ರೀತಿಯಿಂದ ನೋಡುವುದು ಒಳ್ಳೆಯದೇ, ಪ್ರೀತಿ ಬಿಟ್ಟು ಮೋಹ, ಮೋಹಕ್ಕೆ ಪ್ರೀತಿಗೆ ವ್ಯತ್ಯಾಸ ಇದೆ ನೋಡಿ. ಮೋಹ ಮೋಹ ಅಂದರೇನು? ಇವರ ಮೇಲನೇ ಪ್ರೀತಿ. ನಿಜವಾದ ಪ್ರೀತಿ ಅಂದರೆ ಅರ್ಥವೇನು? ಭಗವಂತನ ಮೇಲೆ ಭಕ್ತಿ ಇಟ್ಕೊಂಡು ಅವರ ಜನರು ಎಂದುಕೊಂಡು ಈ ಸುತ್ತಿರುವ ಜನರೆಲ್ಲ ಭಗವಂತನ ಜನರು, ಅದಕ್ಕಾಗಿ ಅವರ ಮೇಲೆ ಪ್ರೀತಿ, ಹಾಗಿರಲಿ ಒಳ್ಳೆಯದು. ಆದರೆ ನನ್ನ ಮೇಲೆ ಮೋಹತು ಆದಾಗ ಅಹಂಚ ತದ್ ಬ್ರಹ್ಮಕುಲೇ ವಶಿವಾಂಸ್ತದಪೇಕ್ಷಯ ದಿಗ್ದೇಶ ಕಾಲ ವ್ಯುತ್ಪನ್ನೋ ಬಾಲಕ ಪಂಚಹಾಯನಃ. ಮನುಷ್ಯ ದಾರು ಯಂತ್ರವತ್, ದಾರುಮಯಿ ಯಥ ಪೂರ್ವಕಾಲದಲ್ಲಿ ಒಂದೇನು ಒಂದು ಬೊಂಬೆಯಿಂದ ಆಟಾಡಿಸಿದ್ದನ್ನು ಹಾಗೆ ಮನುಷ್ಯ ಕರ್ಮದಿಂದ ದೈವ ಕೈಯಲ್ಲಿ ಆಟಾಡ್ತಾ ಇರುವವನು ಯಾವ ಕ್ಷಣ ಏನಾಗ್ತದೋ ಗೊತ್ತಿಲ್ಲ. ಅದು ಗೊತ್ತಾಗದೆ ನಮ್ಮ ತಾಯಿ, ಆ ಹಿಂದಿನ ಜನ್ಮ ತಾಯಿ ಅವಿವೇಕವಾಗಿ ನಾನೇ ಸರ್ವಸ್ವ ಎಂದುಕೊಂಡು ನನ್ನನ್ನೇ ಇಟ್ಕೊಂಡು ನಾನೇ ಪ್ರತಿ ಕ್ಷಣ ನನ್ನನ್ನೇ ನೋಡುವುದು, ನನ್ನನ್ನೇ ಯೋಚನೆ ಮಾಡುವುದು, ನಾನು ಬಿಟ್ಟು ಪರಮಾತ್ಮ ಇಲ್ಲ ಯಾರೂ ಇಲ್ಲ ಹಾಗೆ ಇರ್ತಿದ್ದರು. ಆದರೆ ಏನು, ಅದು ಅದೃಷ್ಟ ಹೇಳಬೇಕೋ ದುರದೃಷ್ಟ ಹೇಳಬೇಕೋ, ದೈವ ಹೇಳಬೇಕೋ ಸುಯೋಗ ಹೇಳಬೇಕೋ ದುರ್ಯೋಗ ಹೇಳಬೇಕೋ, ಒಂದು ದಿವಸ ಏನಾಯಿತು, ನಾನು 5 ವರ್ಷ ಹುಡುಗ, ಆಲೆ ಇರುವಾಗ ಏಕದಾ ನಿರ್ಗತ ಗೇಹ ದುಹಂತಿ ನಿಶಿಗಾಂಪತಿ, ರಾತ್ರಿಗೆ ಹೋಗಿ ರಾತ್ರಿಕೋ ಬೆಳಗಿನ ಜಾವಗೋ ಏನು ಆ ಹಾಲು ಕರೆಯುವಕ್ಕೆ ಹೋದಾಗ ಹಾಗೂ ಕಚ್ಚಿತು, ತಾಯಿ ಪ್ರಾಣ ಬಿಟ್ಟು. ಸರ್ಪೋ ಅಧಶತ್ಪದ ಸ್ಪೃಷ್ಟ ಕೃಪಣಾಂ ಕಾಲಚೋದಿತ, ಕಾಲಚೋದಿತ ಕಾಲ ಬಂತು, ಆಯುಷ್ಯ ಆಯಿತು, ನಾನು ಹೀಗೆ ಅನಾಥ ಆಗಿಬಿಟ್ಟೆ. ತದಾ ತದಹಮೀಶಾಸ್ಯ ಭಕ್ತಾನಾಂ ಶಮವೀಪ್ಸತಃ ಅನುಗ್ರಹಂ ಮನ್ಯಮಾನ ಪ್ರಾತಿಷ್ಠಂ ದಿಶಮುತ್ತರಂ. ನನಗೆ ಬೇಜಾರಾಗಲಿಲ್ಲ ಅದು ನೋಡಿ, ಏಕೆ ತಾಯಿಗೆ ನನ್ನ ಮೇಲೆ ಮೋಹ ಇತ್ತೇ ಹೊರತು ನನಗೆ ತಾಯಿ ಮೇಲೆ ಇರಲಿಲ್ಲ ಅದು ನೋಡಿ, ಏಕೆ ಆ ಭಿಕ್ಷುಕರ ಸನ್ಯಾಸಿಗಳ ಸತ್ಸಾಂಗತ್ಯದಿಂದ ನನಗೆ ಭಗವಂತನಲ್ಲಿ ಪ್ರೀತಿ ಹುಟ್ಟಿತು, ಅದು ಅಭ್ಯಾಸ ಆಯಿತು ನನಗೆ, ಅದೇ ಮನಸ್ಸಿನಲ್ಲಿಟ್ಕೊಂಡೆ ನಾನು. ಈ ನಾನು ಎಲ್ಲಿಯಾದರೂ ಇದೆಲ್ಲ ಬಿಟ್ಟು ಭಗವಂತನ ಸ್ಮರಣದಲ್ಲಿರಬೇಕು ಅಂದ್ಕೊಂಡೆ, ಇದೇನೋ ತಾಯಿ ಪ್ರಾಣ ಬಿಟ್ಟಲೆ, ಈಗ ನನಗೆ ಯಾರೂ ಇಲ್ಲ, ನಾನು ಅಂದ್ಕೊಂಡೆ ನನ್ನನ್ನು ಅನಾಥ ಮಾಡಿಬಿಟ್ಟಿದ್ದೀವಿ. ಏಕೆ ಅಂದರೆ ಮನುಷ್ಯರು ಯಾರಾದರೂ ನನಗೆ ನೆಂಟರಿದ್ದರೆ ಇವರನ್ನೇ ನೆನಪಿಸ್ಕೊಳ್ತೀವಿ, ಇವರ ಮೇಲೆ ಮೋಹ ಇಟ್ಕೊಳ್ತೀವಿ, ನನಗೆ ಯಾರು ಇಲ್ಲ ಅಂದರೆ ನಿಜವಾಗಿ ಭಗವಂತನ ಮೇಲೇ ಮನಸ್ಸಿರುತ್ತದೆ, ಒಳ್ಳೆಯದಾಯಿತು ಭಗವಂತನೇ ನೀವು ಮಾಡಿದ್ದು ಒಳ್ಳೆಯದೇ, ನನಗೆ ನನ್ನನ್ನು ಅನಾಥ ಮಾಡಿಬಿಟ್ಟಿದ್ದಿ, ಅದರಿಂದ ನೀನೇ ನನಗೆ ನಾಥ, ಜಗನ್ನಾಥ ನೀನೇ, ಜಗನ್ನಾಥ ಆಗುವುದರಿಂದ ನನಗೂ ನಾಥ ನೀನೇ, ಆದ್ದರಿಂದ ಒಳ್ಳೆಯದಾಯಿತು ಅಂದ್ಕೊಂಡೆ. ಇದು ಒಳ್ಳೆಯದಾಯಿತು ಭಗವಂತನಲ್ಲಿಲ್ಲ, ಏನು ಮಾಡಲಿ, ಇದು ಒಳ್ಳೆಯದೇ ಅಂದ್ಕೊಂಡು ನಾನು ಆ ಊರು ಬಿಟ್ಟೆ. ಈಗ ಬಿಟ್ಟು ನಾನೀಗ ಹೋಗ್ತಾ ಇದ್ದೀನಿ, ಎಲ್ಲಿ ಹೋಗ್ತಾ ಇದ್ದೀನೋ ಗೊತ್ತಿಲ್ಲ. ದೂರ ಗ್ರಾಮಗಳು ನಗರಗಳು ಕಾಡುಗಳು ದಾಟಿ 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 ದೂರಕ್ಕೆ ಹೋದ, ಎಷ್ಟು ಕಿಲೋಮೀಟ್ರ್ ಹೋಗಿದ್ದೀನೋ ಗೊತ್ತಿಲ್ಲ, ಅನೇಕ ಕಿಲೋಮೀಟ್ರ್ ಹೋದಾಗ ಅಲ್ಲಿ ಏನೋ ಒಂದು ನದಿ ಕಂಡು ಬಂತು, ಅಲ್ಲಿ ಸ್ನಾನ ಮಾಡಿದ. ಆ ಕಾಡಿನಲ್ಲಿ ಒಂದು ಮರ ಕೆಳಗೆ ಕೂತಿದ್ದ, ಆ ಪ್ರಕೃತಿ ಸೌಂದರ್ಯ ನೋಡಿದರೆ ಎಷ್ಟು ದಿವ್ಯವಾಗಿದೆ, ಸುಂದರವಾಗಿದೆ, ಆನಂದವಾಯಿತು. ಅಷ್ಟೇ ಅದು ಕೂತಿದ್ದಾಗ ಭಗವಂತನ ಸ್ಮರಣ ಮಾಡ್ತಾ ಮಾಡ್ತಾ, ಏಕೆಂದರೆ ಯಾರೂ ಇಲ್ಲ, ಇವ್ರಿಗೆ ಅನಾಥ, ನೀವು ಎಲ್ಲಿ ಹೋಗ್ತೀವಪ್ಪ ಅಂದರೆ ಬೇಜಾರು ಮಾಡಿಕೊಳ್ಳೋರಿಲ್ಲ ಅಲ್ಲವೇ, ನಾನು ಯಾರನ್ನು ಚಿಂತನೆ ಮಾಡಬೇಕು, ತಾಯಿ ಇಲ್ಲ ತಂದೆ ಇಲ್ಲ ಮಿಕ್ಕ ಜನರು ಇಲ್ಲ, ಅಷ್ಟೇ ಅವ್ರ ಚಿಂತನೆ ಇಲ್ಲ, ಲೌಕಿಕ ಕುಟುಂಬ ಜನರ ಚಿಂತನೆ ಇಲ್ಲ, ಇವ್ರ ಚಿಂತನೆ ಒಬ್ಬ ಭಗವಂತಂದೆ, ಅವರೇ ಸ್ಮರಣ ಮಾಡಿಕೊಳ್ತಾ ನನಗೆ ಭಗವತ್ ಪ್ರಾಪ್ತಿ ಆಗಬೇಕು ಅಂದರೆ ಒಂದು ಸಲ ಭಗವಂತನ ದರ್ಶನವಾಯಿತು ನನ್ನ ಮನಸ್ಸಿನಲ್ಲಿ. ಹೀಗೆ ಒಂದು ಝಲಕ್ ಹಾಗೆ ದರ್ಶನವಾಗಿ ಹೋಗಿಬಿಟ್ಟಿತು. ಜಾರಿ ಹೋದಾಗ ನನಗೆ ಬೇಜಾರಾಯಿತು,
ಬೇಜಾರಾಗಿ ಮತ್ತೆ ನಾನು ಬೇಡಿಕೊಂಡೆ, ಪ್ರಭು ನಿನ್ನ ದಿವ್ಯ ಸುಂದರ ವಿಗ್ರಹ ಹೇಗೆ ದರ್ಶನವಾಯಿತು, ದರ್ಶನವಾದಾಗ ಆನಂದವಾಯಿತು, ಈಗ ಜಾರಿ ಹೋಯಿತು, ಅಯ್ಯೋ ಏನು ಮಾಡಲಿ ಏನು ಮಾಡಲಿ ಅಂತ ಬೇಜಾರು ಮಾಡಿಕೊಂಡೆ. ನಾವು ಮತ್ತೆ ಮತ್ತೆ ಬೇಡಿಕೊಂಡೆ, ಹತ್ತು ಬಿಟ್ಟೆ, ಏನೋ ಮಾಡಿದೆ, ಅಯ್ಯೋ ಭಗವಂತನೇ ನಿಮ್ಮ ದರ್ಶನ ಆಯಿತು ಹೋಯಿತು, ಅಯ್ಯೋ ಮತ್ತೆ ಬರಬೇಕು ಮತ್ತೆ. ಭಗವಂತ ಹೇಳಿದ, ಆಕಾಶವಾಣಿ ಆಯಿತು, ಏನಪ್ಪ ನಿನಗೆ ಈ ಜನ್ಮದಲ್ಲಿ ಆ ಮಹನೀಯರ ಆಶೀರ್ವಾದದಿಂದ ನಿನಗೆ ಸ್ವಲ್ಪ ದರ್ಶನವಾಯಿತು, ಒಳ್ಳೆಯದು. ಆದರೆ ಈ ಜನ್ಮದಲ್ಲಿ ಪೂರ್ಣ ಭಗವತ್ ಪ್ರಾಪ್ತಿ ಆಗಲ್ಲ, ಪೂರ್ವ ಕರ್ಮ ಬಲವಾಗಿದೆ ನಿಮಗೆ. ಆದರೆ ಈ ಜನ್ಮದಲ್ಲಿ ನೀವು ನಾಮಸ್ಮರಣ ಮಾಡ್ಕೊಳ್ತಾ ಇರಿ. ಅದೇ ಸ್ಮರಣ ಉರುವ ತಿರುಗು ಹಾಗೆ, ಭಿಕ್ಷುಕ ಹಾಗೆ ತಿರುಗು ಅಷ್ಟೇ, ಹಾಗೇ ಮಾಡ್ತಾ ತಿರುಗಿದ ನಾಮಸ್ಮರಣ ಮಾಡುವುದು, ಭಿಕ್ಷು ಮಾಡ್ಕೊಳ್ಳೋದು, ಹಾಗೆ ಜೀವಿಸಿ. ಇದು ಮುಂದಿನ ಜನ್ಮಕ್ಕಾಗುತ್ತದೆ. ಬಟ್ ನೀವು ಏಕ ದರ್ಶನ ಕೊಟ್ಟಿದ್ದೀವಿ ಅಂದರೆ ನಿಮ್ಮ ಮನಸ್ಸು ನಿಜವಾಗಿ ಅಲ್ಲೇ ಭಗವಂತನಲ್ಲೇ ನಿಲ್ಲಲಿ ಎಂದು ಸ್ವಲ್ಪ ದರ್ಶನ ಕೊಟ್ಟು ಬಿಟ್ಟೆ ಅಷ್ಟೇ, ಸ್ವಲ್ಪ ರುಚಿ ಉಂಟಾಗಲಿ ಅಂತ ಅಷ್ಟೇ. ಅದೇ ಇಟ್ಕೊಂಡು ಅದೇ ಸ್ಮರಣೆ ಮಾಡ್ತಾ 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 ನನ್ನ ಕೈ ಕಾಲು ನನ್ನದಲ್ಲ, ನಾನು ಯಾರೋ ಗೊತ್ತಿಲ್ಲ, ಆ ಸ್ಥಿತಿಗೆ ಬಂದು ಬಿಟ್ಟೆ. ಹಾಗೆ ಶರೀರವನ್ನು ಬಿಟ್ಟೆ. ಮುಂದಿನ ಜನ್ಮದಲ್ಲಿಗ ಈ ಜನ್ಮದಲ್ಲಿ ಸಾಕ್ಷಾತ್ ಬ್ರಹ್ಮದೇವನ ಮಗನಾಗೇ ಹುಟ್ಟೆ. ಏಕೆ? ಸಾಕ್ಷಾತ್ ಬ್ರಹ್ಮಲೋಕ ಪ್ರಾಪ್ತಿ, ಬ್ರಹ್ಮನ ಬ್ರಹ್ಮದ ಸ್ವರೂಪವೇ ಆಗಿಬಿಟ್ಟೆ, ಪರಮಾತ್ಮನ ಸ್ವರೂಪವೇ. ಆದ್ದರಿಂದ ನೋಡಿ, ಭಗವಂತನ ನಾಮಸ್ಮರಣೆ ನನಗೆ ಏನಿಲ್ಲ, ಯಜ್ಞ ಮಾಡಿದ್ದೀನ, ಪೂಜೆ ಮಾಡಿದ್ದೀನ, ಏನು ಮಾಡಿದ್ದೆ, ಸತ್ಸಾಂಗತ್ಯ ನಾಮಸ್ಮರಣ, ಇದು ಬಿಟ್ಟು ಯಾವುದೂ ಮಾಡಲಿಲ್ಲ. ಮಾಡಬೇಡ ಎಂದು ಅರ್ಥ ಅಲ್ಲ, ಮಾಡುವಕ್ಕೆ ಅವಕಾಶ ಇಲ್ಲದಿದ್ದರೂ ಪರವಾಗಿಲ್ಲ, ಸತ್ಸಾಂಗತ್ಯ ನಾಮಸ್ಮರಣ ಅದೊಂದೇ ಮಾಡಿಕೋ, ಮಿಕ್ಕದು ಇಲ್ಲ ಎಂದು ಚಿಂತೆ ಬೇಡ. ಸಾಕ್ಷಾತ್ ಬ್ರಹ್ಮನ ಮಗನೇ ಆಗಿಬಿಟ್ಟ ನಾರದ ದೇವರ್ಷಿ. ಹಾಗೆ ಆಯಿತು, ಅದರಿಂದ ನೀವು ಹಾಗೆ. ಇದೆಲ್ಲ ಕಥೆ. ಈಗ ಭಗವಂತನ ಭಕ್ತಿಯನ್ನು ನೀವು ವರ್ಣನೆ ಮಾಡಿ ಎಲ್ಲರಿಗೂ ಒಳ್ಳೆಯದಾಗುತ್ತದೆ. ಆ ಭಾಗವತ ಅದ್ಭುತ ಶಾಸ್ತ್ರವಾಗುತ್ತದೆ, ವೇದ ಸಮಾನವಾಗುತ್ತದೆ, ಪ್ರಸ್ಥಾನತ್ರ ಈ ನಂತರ ಇದು ಚತುರ್ಥ ಪ್ರಸ್ಥಾನವಾಗುತ್ತದೆ. ಎಲ್ಲ ಆಶೀರ್ವಾದ ಮಾಡಿ, ಅದಕ್ಕೆ ಅನುಗ್ರಹ ಮಾಡಿ ನಾರದ ಬಿಟ್ಟು ಹೋಗ್ತಾನೆ ಅಷ್ಟೇ. ಈಗ ವೇದವ್ಯಾಸರಿಗೆ ಆನಂದವಾಯಿತು. ಅದೆಲ್ಲ ಕುಳಿತುಕೊಂಡು ಆ ಭಗವಂತನ ಲೀಲೆಗಳು ಕಥೆಗಳು ಹೇಗೇಗೆ ಕಣ್ಣಿಗೆ ಕಂಡು ಬರ್ತದೋ ಅದೇ ನೋಡ್ಕೊಳ್ತಾ ನೋಡ್ಕೊಳ್ತಾ ಯಥಾವತ್ತಾಗಿ ಭಾಗವತವೆಲ್ಲ ಬರೆದು ನೋಡ್ತಾ ಇದ್ದಾನೆ. ಇದು ಯಾರಿಗೆ ಹೇಳಬೇಕು? ಅಲ್ಲೇ ತನ್ನ ಮಗ ಶುಕ ಓಡಾಡ್ತಾ ಇದ್ದ, ಅವರನ್ನು ಕುರಿಸಿ ಇಡೀ ಭಾಗವತ ಅವರಿಗೆ ಹೇಳಿಬಿಟ್ಟರು, ಇಡೀ ಭಾಗವತ ಹೇಳಿಬಿಟ್ಟರು. ನಿರ್ಗುಣ ಬ್ರಹ್ಮಜ್ಞಾನಿ ಆಗಿದ್ದರೂ ಸಗುಣ ಬ್ರಹ್ಮ ಅಂದರೆ ಅಷ್ಟು ಮಧುರವಾಗಿರುತ್ತದೆ, ಯಾರೂ ಬಿಡಲ್ಲ. ಇಲ್ಲಿ ಒಂದು ಶ್ಲೋಕ ಹೇಳ್ತಾರೆ, ಆತ್ಮ ರಾಮಾಶ್ಚ ಮುನಯೋ ನಿರ್ಗ್ರಂಥಾಪ್ಯರುಕ್ರಮೇ ಕುರುವಂತ ಹೈತು ಕೀಂ ಪ್ರೀತಿ ಕುರುವಂತ ಹೈತು ಕೀಂ ಪ್ರೀತಿಂ ಭಕ್ತಿಂ ಇತ್ತಂಭೂತ ಗುಣೋ ಹರಿಹಿ. ಆದ್ದರಿಂದ ಅವರಿಗೆ ಹೇಳಿದ, ಆ ಹೇಳಿದ ಕಥೆ ಹೇಗಿದೆ ಎನ್ನುವುದು ಶುರು ಮಾಡ್ತಾ ಇದ್ದ. ಏನಾಳಿನಿಂದ ಅದೇನು ಪರೀಕ್ಷಿತಗೆ, ಪರೀಕ್ಷಿತು ಹೇಗೆ ಹುಟ್ಟಿದ, ಅದೆಲ್ಲ ಕಥೆ ಶುರುವಾಗ್ತದೆ. ಭಾಗವತ ಕಥೆ ಅವರು ಬರೆದಿದ್ದು, ವೇದವ್ಯಾಸ ಬರೆದಿರುವ ಕಥ. ಅಶ್ವತ್ಥಾಮ ಅದೆಲ್ಲ ಮಾಡ್ತಾನೆ ದ್ರೌಪದಿ, ಆ ಕಥೆ ಇದೀಗ ನಾಳಿನಿಂದ ಕಥೆಗಳೇ ಶುರುವಾಗ್ತದೆ, ನಾಳೆ ಹೇಳೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.